ಕರ್ತಲ್ಯ ಪ್ರೀತಿ ಅಂತ ಸೋದರ ಸೋದರೆ, ಕಳೆದ ಒಂದು ವಾರ ನಾವೇನು ಮಾಡಿದ್ರೆ ಈ ಒಂದು ಬ್ಯಾಟಲ್ ಆಫ್ ಆರ್ಮಗೆಡನ್ ಅದರ ಚಾಪ್ಟರ್ ನಂಬರ್ ಎಷ್ಟಿದೆ, ಚಾಪ್ಟರ್ ನಂಬರ್ ಚಾಪ್ಟರ್ ನಂಬರ್ 10. ಸೊ ಪ್ರಪೋಸ್ ರೆಮಿಡೀಸ್ ಲೋಕದಲ್ಲಿರೋಂಥ ಒಂದು ಪ್ರಾಬ್ಲಮ್ಗಳಿಗೆ ಅನೇಕ ಒಂದು ಲೋಕದಲ್ಲಿರೋಂಥ ಜನರು ಕೊಡುವಂಥ ಆಲೋಚನೆಗಳನ್ನ ಏನು ಮಾಡಿದ್ರೆ ನಾವು ಎಲ್ಲ ರಿವ್ಯೂ ಮಾಡಿ ನೋಡಿದ್ರೆ, ಆಮೇಲೆ ಅದು ಇನ್ನು ಅದು ಬಿಟ್ಟು ಕ್ರೈಸ್ತರು ಏನು ಆಲೋಚನೆ ಕೊಡ್ತಾರೆ ಅಂತಂದ್ಬಿಟ್ಟು ಅದನ್ನು ಕೂಡ ನೋಡಿದ್ರೆ, ಈ ಕ್ರೈಸ್ತರು ಕೊಡುವಂಥ ಆಲೋಚನೆ ಅಂದರೆ ಇಡೀ ಲೋಕ ಏನು ಮಾಡಬೇಕು, ಎಲ್ಲ ಕ್ರಿಶ್ಚಿಯನ್ಸಾಗಿ ಕನ್ವರ್ಟ್ ಮಾಡಿಬಿಟ್ರೆ ಲೋಕದಲ್ಲಿ ಸಮಾಧಾನ ಬರ್ತಾನೆ ಅಂತಂದ್ಬಿಟ್ಟದ್ರ. ಸೊ ಅದು ಕೂಡ ನೋಡಬೇಕು, ಅದು ಕೂಡ ಇಂಪಾಸಿಬಲ್ ಅಂತ ನಾವು ಏನು ಮಾಡಿದ್ವಿ ನಾವು ಕಳೆದ ವಾರ ನೋಡಿದ್ರೆ. ಏನಕ್ಕೆ ಅಂತಂದರೆ ದೇವ್ರು ಅಂದ್ಬಿಟ್ಟು ಪೇಜ್ ನಂಬರ್ ತಮಿಳಲ್ಲಿ 723, ಇಂಗ್ಲೀಷಲ್ಲಿ 517, ಓಕೆನಾ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಕ್ಕೆ ಲೋಕನೆಲ್ಲ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ, ದೇವ್ರ ಮುಟ್ಟು ಸಭೆಗೆ ಫಸ್ಟ್ ಆಫ್ ಆಲ್ ಈ ಒಂದು ಕೆಲಸ ಮಾಡೋಕ್ಕೂ ಇಲ್ಲ ಕೊಟ್ಟಿಲ್ಲ. ಆಮೇಲೆ ಇವನ್ ಆರ್ ಡಿ ಕನ್ವರ್ಟ್ ಆಗಿರೋದ್ರಲ್ಲಿ ನೋಡ್ಬೇಕಾದ್ರೆ ಮೆಜಾರಿಟಿ ಇರೋದು ಯಾರು ಅಂತಂದ್ರೆ ಒಂದು ಗೋಧಿ ಇಲ್ಲ ಅದು ಇದ್ರೆ ನಿಂತಾರೆ, ಒಂದು ಹಣಜಿನ ಜಾಸ್ತಿ ಇದೆ ಅಂತ ಹೇಳ್ಬೇಕಾದ್ರೆ ಇದು ನಂಬಿಕೊಂಡು ಏನ್ರಿ ದೇವರಾಜ ಇವ್ರ ಮುಖಾಂತರ ಸ್ಥಾಪನೆ ಮಾಡೋದು ಅಂತಂದ್ಬಿಟ್ಟು ಹೇಳೋದಲ್ಲಿ ಅರ್ಥನೇ ಇಲ್ಲ ಅಂತಂದ್ಬಿಟ್ಟು ಏನು ಮಾಡ್ತೀವಿ ನಾವು ನೋಡಿದ್ರೆ. ಅದನ್ನು ನೋಡ್ಬೇಕಾದ್ರೆ ಅಲ್ಟಿಮೇಟ್ ಇದರಿಂದ ಸೊಲ್ಯೂಷನ್ ಇದ್ರೆ ಏನಪ್ಪಾ ಅಂತಂದರೆ ಅದೊಂದು ಲಾಸ್ಟ್ ಒಂದು ಪ್ಯಾರಾಗ್ರಾಫ್ ಹೇಳ್ತಾರೆ ಅದರ. ಸೊ ಈ ಒಂದು ಸಭೆಯಿಂದ ಇವಾಗೆ ಲೋಕನ ಉದ್ಧಾರಣೆ ಮಾಡೋಕ್ಕೆ ಸಾಧ್ಯನ ಇದು ಮಾಡ್ಬೋದಾ ಅಂತಂತ ಹೇಳ್ಬೇಕ್ರೆ, ಆಲ್ರೆಡಿ ಬ್ಯಾಬಿಲೋನಲ್ಲಿ ಅನೇಕ ಒಂದು ಕಾರ್ಯಗಳನ್ನ ಮಾಡ್ತಾರೆ, ಅದನ್ನ ಎಕ್ಸಾಂಪಲ್ ಕೊಟ್ಬಿಡ್ತಾರೆ. ಅಸಲ ಹೇಳ್ತಂದ್ರೆ ಇದರಿಂದ ಆಗೋದು ತೊಂದರೆಗಳೇನಂತಂದ್ರೆ ಒಳ್ಳೇದಾಗೋದಕ್ಕಿಂತ ಏನಂತಾರೆ ಅದ್ರಲ್ಲಿ ತುಂಬ ಪ್ರೈಡು ಅದರ ತುಂಬ ಒಂದು ಪ್ರಾಬ್ಲಮ್ಗಳು ಅಂತಾರೆ, ಅವರಲ್ಲೇ ಅಂತ ಒಂದು ಗಲಾಟೆಗಳು ಜಗಳಗಳಾಗ್ತಾರೆ ಹೊರತು ಅದ್ರಲ್ಲಿ ಸಮಾಧಾನ ಬರಲ್ಲ ಅಂತ ಹೇಳ್ತಾರೆ. ಹಿಂಗಿರ್ಬೇಕಂದ್ರೆ ಏನಂತಾರೆ ನಿಜವಾದ ಸಭೆಯು ಕೂಡ ಈ ಒಂದು ಕೆಲಸನ ಈ ಕಾಲದಲ್ಲೇ ಅಂದರೆ ಏನು ಮಾಂಸಲಿರ್ಬೇಕಂದ್ರೆ ಇದು ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಹಂಗಾರೆ ಏನು ಸೊಲ್ಯೂಷನ್ ಅದನ್ನು ಓದೋಣ ಇವತ್ತು. ಪೇಜ್ ನಂಬರ್ 517 ಇಂಗ್ಲೀಷಲ್ಲಿ, ತಮಿಳಲ್ಲಿ ಯಾರು ಓದ್ತೀರಾ? ಮನುಷ್ಯಕುಮಾರನು ಹೊರಂಬಳಿದ್ರೆ ವಿಶ್ವಾಸತೆ ಕಾಣಬಾರು, ಒರೇ ನಂಬಿಕೆ ನಂಬಿ ಇರ್ಕ್ರೆ ಅಂದ ಆನಂದ ಭಾಗ್ಯ. ಹಾ ನೋಡ್ರ, ಒರೇ ನಂಬಿಕೆ ಅಂದ್ರೆ ಅದು ಆನಂದ ಭಾಗ್ಯ ಅಂತ ಹೇಳ್ತಾರೆ. ಅಂದ್ರೆ ನಮ್ಗಿರೋಂಥ ಲಾಸ್ಟ್ ಅಲ್ಲಿ ಪೆಣ್ಣಿಗಿರೋದು ಒಂದೇ ಏನಂತ ಒಂದೇ ನಿರೀಕ್ಷೆ ಅಂತ ಹೇಳ್ತಾರೆ. ಏನಪ್ಪ ಅದು ಒಂದು ನಿರೀಕ್ಷೆ ಅಂತಂದ್ರೆ ಅದೇ ದೇವ್ ನಮ್ಗೆ ಕೊಡೋಂಥ ಒಂದು ಆನಂದವಾದಂಥ ಒಂದು ಭಾಗ್ಯ ಅಂತ ಹೇಳ್ತಾರೆ. ಏನದು ಓದೋಣ. ಹಾ ಓದಿ ಬಿದ್ದಾರೆ. ನಾವು ನಂಬಿರ್ಕರ ಆನಂದ ಭಾಗ್ಯಮು ಮಗಾ ದೇವನು ನಮ್ಮದು ರಕ್ಷಕರಮಾಗಿ ಯೇಸು ಕ್ರಿಸ್ತನುಡಿಯ ಮಹಿಮೆಯ ಪ್ರಸನ್ನವಾಗುವುದಕ್ಕೂ ಎದುರುಪಾರ್ತು ಕೊಂಡಿರುಕರೋಂ. அந்த நம்பிக்கை நமக்கு நிலையும் உறுதியும் திரைக்குள்ளாக போகிறதுமான ஆத்ம நங்கரமா இருக்கிறது. ಒಂದು ನಂಬಿಕೆ ಇದೆ ಅಂತೆ. ಆ ನಂಬಿಕೆಗೋಸ್ಕರ ಸಭೆ ಏನ್ ಮಾಡ್ತಾರೆ ಇವತ್ತವರೆಗೂ ವೇಟ್ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಈ ಲಂಬೆ ಈ ಒಂದು ನಂಬಿಕೆ ಹೆಂಗಿದೆ ಅಂದ್ರೆ ನಮ್ಮ ಜೀವಿತಕ್ಕೆ ಲಂಗೂರು ತರ ಇದೆ ಅಂತ ಹೇಳ್ತಾರೆ. ಅಂದ್ರೆ ಹಂಗಾರೆ ಏನಂದ್ರೆ ಈ ಲಂಗೂರು ಅಂತಂದ್ರೆ ಈ ಆಂಕರ್ ಅಂತ ಹೇಳ್ತಾರೆ. ಅಂದ್ರೆ ಈ ಶಿಪ್ ದೊಡ್ಡ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಆ ಶಿಪ್ ಎಲ್ಲರೂ ಒಂದ್ ಕಡೆ ಏನು ಅಲೆಗಳಿಗೆ ಕೊಚ್ಕೊಂಡು ಹೋಗಿ ಏನ್ ಮಾಡ್ತಾರೆ ದೊಡ್ಡ ಆಂಕರ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಬಿಡ್ತಾರೆ. ಆ ಆಂಕರ್ ಹೋಗಿ ಏನ್ ಮಾಡ್ತಾರೆ ಒಂದು ಬಂಡೆ ಕಲ್ಲಿಗೆ ಕಚ್ಕೊಂಡು ಎಂತ ಅಲೆಗಳು ಬಂದ್ರು ಆ ಸಮುದ್ರದಲ್ಲಿ ಏನಂತಾರೆ ಶಿಪ್ ಡೈವರ್ಟ್ ಆಗಿದ್ದ ರೀತಿಲಿ ಅದು ಅಲೆ ನಿಂತ್ಕೊಂತಂದ್ರೆ ಆ ಸ್ಯಾಂಕರ್ ಏನ್ ಮಾಡ್ತಾರೆ ಆ ದೊಡ್ಡ ಹಡಗನ ಕಂಟ್ರೋಲ್ ಮಾಡೋಕ್ಕೆ ಅಥವಾ ನಿಲ್ಸ್ಕೊಳೋದಕ್ಕೆ ಸ್ಟೇಬಲ್ ಆಗಿ ಇಟ್ಕೊಳಕ್ಕೆ ಇರೋದಂಥ ಏನೋ ಒಂದು ಆಂಕರ್. ಇದೇ ತರ ಆ ನಂಬಿಕೆ ನಮ್ಗೆ ಏನಾಗಿದೆ ಅಂತೆ ಒಂದು ಆಂಕರ್ ಆಗಿದೆ ಅಂತ ಹೇಳ್ತಾರೆ. ಅದು ಏನದು ನಂಬಿಕೆ ಅದು ಓದಿಂತೀನಿ. ಇಬ್ರು ಸಿಕ್ಸ್ ಚಾಪ್ಟರ್ ಓದಿ ಈ ಬೈಬಲ್ ಅಲ್ಲಿ ಹೀಬ್ರು 6:19 ನೋಡಿ ಬೈಬಲ್ ಪಡಿಂಗ. அந்த நம்பிக்கை நமக்கு நிலையும் உறுதியும் திரைக்குள்ளாக போகிறதுமான ஆத்மா நம்பருமாய் இருக்கிறது. ஆ நம்பிக்கை ಏನಾಗಿದೆ ನಮಗೆ ತೆರೆ ಒಳಗಡೆ ಹೋಗುವಂತ ಒಂದು ನಂಬಿಕೆಗೆ ಇದಾಗಿದೆ ಅಂತ ಲಂಗುರು ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೇನು ಯಾವ ನಂಬಿಕೆ ಬಗ್ಗೆ ಹೇಳ್ತಾರೆ ಅಂತಂದ್ರೆ 13 ತೋರಿಸೋದಿಂತೀನಿ. ಅಬ್ರಹಾಮುಕ್ಕು ದೇವನ್ ವಾಗ್ದತ್ತಂ ಪಣ್ಣಿನ ಬೋದು ಆಣೆಯಿಡಂಬಡಿ ತಮ್ಮಿಲ್ பெரியவர் ஒருவரும் இல்லாதபடியினாலே தமதே பேரிலே தானே ஆணையிட்டு. ನೋಡ್ರ ಏನಂತಾರೆ ಇವಾಗ ಅಬ್ರಹಾಮ್ಗೆ ದೇವ್ರು ಮಾಡಿದಂತ ವಾಗ್ದಾನದ ಬಗ್ಗೆ ಹೇಳ್ತಾರೆ. ಅಂದ್ರ ಅಬ್ರಹಾಮ್ ವಾಗ್ದಾನ ಮಾಡ್ಬೇಕ್ರೆ ದೇವ್ರು ಏನ್ ಮಾಡ ಅಂತಂದ್ರೆ ತನ್ ಮೇಲೆ ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ವಾಗ್ದಾನ ಮಾಡ್ತಾರೆ. ಅಂದ್ರ ಏನಕ್ಕೆ ತನ್ ಮೇಲೆ ಆಣೆ ಇಟ್ಕೊಂಡ್ರ ದೇವ್ರು? ಅವ್ರಕ್ಕಿಂತ ದೊಡ್ಡವರು ಯಾರಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಏನಕ್ಕೆ ಆಣೆ ಇಡ್ತಾರೆ?
ಸುಸೈಡ್ ಮಾಡಬೇಕು ಅಂತಂದ್ಬಿಟ್ಟು ಅಲ್ವರಾ. ಸರಿ, ಏನು ಕಾರಣ ಅಂತಂದರೆ ಇವಾಗ ಸಾಮಾನ್ಯ ನೋಡ್ಬೇಕಾದ್ರೆ ಯಾರೋ ಇಬ್ಬರು ಮೂರು ಜನ ಜಗಳ ಆಡ್ತಾ ಅಂತಿಳಿ ಅದರ ಅವಾಗ ಏನು ಮಾಡ್ತಾರೆ, ಏನು ಹೇಳೋದು ಮಾತುಗಳು ಕೇಳದ ಅಂತ ಹೇಳ್ಕೊಳ್ಳಿ. ಅದರ ಇದು ಸಾಮಾನ್ಯವಾಗಿ ನಾವು ಚಿಕ್ಕಮಂಗ್ಳೂರು ಇರ್ಬೇಕಾದ್ರೆ ಅಬ್ಸರ್ವ್ ಮಾಡ್ತೀರಿ. ಅದರ ಏನಂದರೆ ಯಾರೊಬ್ಬರು ಇಬ್ಬರು ಮಕ್ಕಳು ಆಟ ಆಡ್ಕೊಂಡು ಜಗಳ ಆಡ್ಕೊಂಡು ಬಂದ್ಬಿಟ್ರೆ ಅವಾಗ ಏನೋ ಗೊತ್ತಿಲ್ದ್ರ ಮನೇಲಿ ಅವಸ್ಕೊಂಡು ಇರ್ತಾರೆ ತಿಳ್ಕೊಳ್ಳಿ, ತಲೆ ಹೊಡ್ಬಿಡ್ತಾನೆ, ರಕ್ತ ಬಂದ್ಬಿಡ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ. ಸಲ ನಿಂತಾಗ ಮನೆಗೆ ಕೂತ್ಬಿಡ್ತಾರೆ. ಅವಾಗ ಪಕ್ಕ ಬಂದಾಗ ಏನು ಮಾಡ್ತಾರೆ, ಏಯ್ ನೋಡ್ರಿ ನಿಮ್ಮ ಮಗ ಏನು ಮಾಡೋಣ ಅಂತಂದ್ಬಿಟ್ಟು ಕರ್ಕೊಂಬಂದು ನೋಡಿಸ್ತಾರೆ. ಅದರ ಏನ್ರಿ ನಿಮ್ಮ ಮಗ ಎಲ್ಲ ಹಿಂಗೆ ಮಾಡ್ಬಿಟ್ಟವನೆ, ಏ ನಮ್ಮ ಮಗ ಎಲ್ಲ ಏನು ಮಾಡೋದಿಲ್ಲ ಹಂಗೆಲ್ಲ ಮಾಡೋದಿಲ್ಲ ಅಂತ ಇವ್ರ ಅಮ್ಮ ಏನು ಮಾಡ್ತಾರೆ, ತುಂಬ ವಾದ ಮಾಡ್ತಾರೆ, ಇಲ್ಲ ರೀ ನಿಮ್ಮ ಮಗನೇ ಮಾಡಿದ್ರೆ ಬೇಕಾದ್ರೆ ನಿಮ್ಮ ಮಗನ ಕರೆದು ಕೇಳಿ ಅಂತ ಏನು ಮಾಡ್ತಾರೆ. ಕರೆದು ಕೇಳಿದವಾಗ ಅವನು ಬಂದ್ಬಿಟ್ಟು ಏನು ಹೇಳ್ತಾನೆ, ಹೌದಮ್ಮ ನಾನೇ ಮಾಡಿದ್ದು ಅಂತ ಒಪ್ಕೊಂತಾರ. ಹಾಂ ಇಲ್ಲ ಇಲ್ಲ ನಾನು ಮಾಡಿಲ್ಲ ಮಮ್ಮಿ ಅದರ ಬೇಕಾದ್ರೆ ಮದರ್ ಪ್ರಾಮಿಸ್ ನಾನೇನು ಮಾಡಿಲ್ಲ, ನಾನು ಮಾಡಿಲ್ಲ ಅಂತಂದರೆ ಅವ್ರ ಅಮ್ಮ ಏನು ಮಾಡ್ತಾರೆ, ಏ ನನ್ನ ಮಗ ಎಲ್ಲ ಸುಮ್ಮನೆ ಏನು ಮಾಡೋಕ್ಕಲ್ಲ ಪ್ರಾಮಿಸ್ ಅಲ್ಲ ಇಡೋದಕ್ಕೆ ಹೋಗಲ್ಲ ಅಲ್ವರ, ಅದಕ್ಕೆ ಅವನು ಮಾಡೇ ಇಲ್ಲ ಅಂತ ಏನು ಮಾಡ್ತಾರೆ ನಿಂತ್ಕೊಂತಾರೆ. ಅಂದರೆ ಈ ಪ್ರಾಮಿಸ್ ಅಂತಂದ್ಬಿಟ್ಟು ಸಾಮಾನ್ಯವಾಗಿ ಮಾಡೋದು ಏನಕ್ಕೆ ಅಂದರೆ ಎಂಡ್ ಆಫ್ ಆಲ್ ಆರ್ಗ್ಯುಮೆಂಟ್. ಆ ಥರ ಪ್ರಾಮಿಸ್ ಇಟ್ಬಿಟ್ಟು ಅಂದರೆ ಏನು ಮೀನಿಂಗು, ಓಯ್ ನಿಜ ಅಪ್ಪ ಇನ್ಮೇಲೆ ಸುಳ್ಳಾಗೋದಕ್ಕೇನಿಲ್ಲ ಸಾಧ್ಯ ಇಲ್ಲ ನೋಡಿ. ಅದರಲ್ಲಿ ಹೇಳ್ತಾರೆ ಈ ಬ್ರೂಸಲ್ಲಿ ಓದಲ್ಲ 13th ವರ್ಸ್ ಓದಲ್ವಾ, ಅದರಲ್ಲಿ 16th ವರ್ಸ್ ಓದಿಂತೀನಿ. ಮುಡಿವು ಅದರ ಎಲ್ಲಾ ವಿವಾದಕ್ಕೆ ಅದೇನ್ರಿ ಎಂಡ್. ಅದರ ಈ ರೀತಿ ದೇವರು ಅಬ್ರಹಾಮ್ಗೆ ಆಣೆ ಇಟ್ಟೇಳೋರು ಅಂತ ನೇಮ್ ಹೇಳಿ ಇನ್ನೇನ್ ನೆಕ್ಸ್ಟ್ ಆರ್ಗ್ಯುಮೆಂಟ್ ಇರಬಾರ್ದು, ಏನೇ ಡೌಟ್ ಇರಬಾರ್ದು. ಯಾರಿಗೆ ಅಬ್ರಹಾಮ್ಗೆ ಏನಾಗಿರ್ಬಾರ್ದು ಡೌಟ್ ಇರಬಾರ್ದು ಅಂತಂದ್ಬಿಟ್ಟು ಏನ್ ಮಾಡೋರು ಇವಾಗ ದೇವರು ಅಲ್ಲಿ ಹೇಳೋರೆ. ಅದಕ್ಕೆ ಆಣೆ ಇಡಬೇಕಂದ್ರೆ ಯಾರ ಮೇಲೆ ಆಣೆ ಇಡ್ತಾರೆ, ಚಿಕ್ಕವ್ರ ಮೇಲೆ ಏನ್ ಮಾಡ್ತಾರ ಆಣೆನ ಏನ್ ಮಾಡ್ತಾರೆ, ಅವ್ರಕ್ಕಿಂತ ದೊಡ್ಡವ್ರ ಮೇಲೆ ಏನ್ ಮಾಡೋದು ಆಣೆ ಇಡೋದು ಅಲ್ವರ. ಅದೇ ನೋಡ್ಬೇಕಂದ್ರೆ ಇದೇ ತರ ದೇವರು ಅವ್ರಕ್ಕಿಂತ ದೊಡ್ಡವ್ರು ಯಾರು ಇಲ್ದಿರೋದನ್ನ ಯಾರ ಮೇಲೆ ಇಟ್ರು, ಅವ್ರ ಮೇಲೆ ಇಟ್ಕೊಂಡ್ರು ಅದರ. ಸರಿ, ಇವಾಗ ಈ ಪ್ರಾಮಿಸ್ ಹೇಳ್ತಾರಲ್ಲ, ಈ ಪ್ರಾಮಿಸ್ಸು ಹೆಂಗಿದೆ ಅಂತೆ 17th ವರ್ಸೋದಿ. ಈ ಪ್ರಾಮಿಸ್ ಮಾಡಲ್ಲ ಯಾರಿಗೋಸ್ಕರ ಮಾಡಿರೋದು, ಆಲೋಚನೆಯ ಮಾರಾದ ಏನ್ರಿ ನಿಶ್ಚಯ. ಅದರ ಹಂಗೇನು ದೇವ್ರು ಫಿಕ್ಸ್ ಮಾಡ್ಬಿಟ್ಟಾರೆ, ಇದು ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಯಾರೋ ಒಬ್ರಿಗೆ ನೋಡಿಸ್ಬೇಕು ಅಂತ ಹೇಳ್ಬಿಡೋದು ದೇವ್ರು. ಇವಾಗ ಈ ಪ್ರಾಮಿಸ್ನ ಮಾಡಿರೋದು ಯಾರಿಗೆ ಮಾಡಿರೋದು ಪ್ರಾಮಿಸ್ ಅಂದ್ರೆ ಇವಾಗ ವಚನ ಏನು ಓದಿದ್ರು ನೋಡಮ್ಮ ಹೇಳ್ತಾರೆ ಅದೇ ವಚನ ಓದಿ. ಕಾಣ್ಬೇಕಂಬಡಿ ಯಾರಿಗೆ ಅಲ್ಲಿ ಹೇಳ್ತಾರೆ ಅಂದ್ರೆ ಯಾರಿಗೆ ಅಲ್ವರ ಏನೋ ಅದನ್ನ ಹೈಯರ್ ಆ ಪ್ರಾಮಿಸ್ ಮಾಡಲ್ಲ, ಆ ಪ್ರಾಮಿಸ್ಗೆ ವಾರಸುದಾರಗಳಿದಾರಲ್ಲ ಅದಕ್ಕೋಸ್ಕರ ಏನ್ ಮಾಡೋದು ದೇವ್ರು ಇವಾಗ ವಾಗ್ದಾನ ಮಾಡಿರೋದು. ಅದರ ಅಂದ್ರೆ ವಾಗ್ದಾನ ಮಾಡಿರೋದು ಯಾರಿಗಲ್ಲ ಅಬ್ರಹಾಮ್ಗಲ್ಲ, ಯಾಕಂದ್ರೆ ಅಬ್ರಹಾಮ್ಗೆ ಡೌಟೇ ಇಲ್ಲ, ಡೌಟ್ ಇದ್ರೆ ತನ್ನ ಮಗನ ಬಲಿನೇ ಕೊಡ್ತಾ ಇದ್ದಾರೆ. ಇದು ಇದು ವಾಗ್ದಾನ ಮಾಡಿರೋದು ಯಾರಿಗೋಸ್ಕರ ಅಂತಂದ್ರೆ ನಮಗೋಸ್ಕರ ಮಾಡೋರು. ಅದಕ್ಕೆ ನೆಕ್ಸ್ಟ್ ವಚನ ಹೇಳ್ಬೇಕಂದ್ರೆ ಈ ಒಂದು ವಾಗ್ದಾನ ದೇವ್ ನಮ್ಗೆ ಹೆಂಗ್ ಕುಡಿದಂತೆ ಒಂದು ಲಂಗೂರ್ ತರ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ. ಅಂದ್ರೆ ಎಂತ ಅಲೆ ಬರಲಿ ಏನೇ ಆಗ್ಲಿ ದೇವ್ರು ಮಾಡಿರೋ ವಾಗ್ದಾನ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ, ನೆರವೇರಿಸೇ ಅಂತ ಅವ್ರ ಫೇತ್ ಆ ಕಾನ್ಫಿಡೆನ್ಸ್ ದೇವ್ರ ಮಕ್ಕಳಲ್ಲಿ ಇರಲಿ ಅಂತಂದ್ಬಿಟ್ಟು ಏನ್ ಮಾಡೋದು ದೇವ್ರು ಇವಾಗ ಅಬ್ರಹಾಮ್ಗೆ ಆ ಒಂದು ಪ್ರಾಮಿಸ್ನೇ ಮಾಡಿದ್ ಇವಾಗ ಇವಾಗ ಮಾಡಿದ. ಅದ್ ಹೇಳ್ತಾರೆ ಈ ಪ್ರಾಮಿಸ್ ಮೇಲೆ ಏನಾಗಿರ ಸಭೆ ನಿಂತಿರೋದು. ಇವಾಗ ಓದಿ ಟೈಟಸ್ 2:13 ಓದಿ, ಕೀತು 2:13. ನೋಡ ಇವಾಗ ನಾವು ನಂಬಿರಂತ ಏನ್ ಭಾಗ್ಯ ಅದು ಆನಂದ ಭಾಗ್ಯ ಅಂದ್ರೆ ಒಂದ್ ಸಂತೋಷ. ಏನ್ರಿ ಇಡೀ ಜಗತ್ತಿಗೆಲ್ಲರಿಗೂ ಅಬ್ರಹಾಮ್ ಸಂತತಿ ಮುಖಾಂತರ ಆಶೀರ್ವಾದ ಮಾಡ್ತಾರೆ ಏನ್ರಿ, ಅದು ಗ್ರೇಟೆಸ್ಟ್ ಒಂದು ಜಾಯ್ ಕೊಡೋಂತ ಒಂದು ವಿಚಾರ. ಅದರ ಈ ಆನಂದ ಭಾಗ್ಯ ನಾವು ನಂಬ್ಕೊಂಡಿದಿರಲ್ಲ ಹೆಂಗಿದೆ ಅಂತೆ. ಏನ್ ಎದುರು ನೋಡ್ತಾ ಇದಾರೆ, ಏನಕ್ಕಾಗಿ ವೇಟ್ ಮಾಡ್ತಾ ಇದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಈ ಒಂದು ಪ್ರಾಮಿಸ್ ಏನಾಗ್ತಾರೆ ಫುಲ್ಫಿಲ್ ಆಗ್ತಂತೆ ಮಾಡ ಸಭೆ ಇವಾಗ ವೇಟ್ ಮಾಡಿ ಎದುರು ನೋಡ್ತಾರೆ. ಅದ್ರ ಅದು ನೋಡ್ಬೇಕ್ರೆ ಇದೇ ದೇವ್ರು ನಮ್ಗೆ ಕೊಟ್ಟಿದ್ದ ಬ್ಲೆಸ್ಡ್ ಹೋಪ್ ಅಂತ ಹೇಳ್ತಾರೆ ಅದರ. ಅದು ಇವಾಗ ಓದಿದ್ದೀನಿ 1 Peter 1:13 ಓದಿಂತೀನಿ. ಹಾ
ஆகியால் நீங்கள் உங்கள் மனதின் அறையை கட்டிக்கொண்டு நோட்ரா அதிரிந்த நீவு மனசின ஒரு நெண்ணு அறைகள நடுகள் நெம்மடிவா கட்டிக்கொள்றி அந்த அந்தர சொண்டைக்கு நடுகடு கட்டுக்கந்தர் பெல்ட் ஆக்கந்தர தலைக்கு தான பெல்ட் பெல்ட் ஆக்கந்தர மனசு அந்த அந்தர கோத்தா இங்கிலீஷ் மைண்ட் அந்தர ಅಂದ್ರೆ ಇಂಗ್ಲಿಷ್ ಹೇಳ್ತಾರೆ ದೇರ್ಫೋರ್ ಗರ್ಡ್ ಅಪ್ ದ ಲಯನ್ಸ್ ಆಫ್ ಯುವರ್ ಮೈಂಡ್ ಅಂತ ಹೇಳ್ತಾರೆ. ಅದರ ಏನಿದು ತಲೆಗೆ ಬಿಗಿ ಹಾಕೋಣದು ಬೆಲ್ಟ್ ಹಾಕೋಣದು ಸೊಂಟಕ್ಕೆ ಬೆಲ್ಟ್ ಹಾಕೊಂತೀರಿ. ಏನಕ್ಕೆ ಹಾಕೊಂತೀರಿ? ಪ್ಯಾಂಟು ಬಿದ್ದು ಹೋಗ್ಬಿಡ್ತಾ ಹಾಗೆ ಗ್ರಿಪ್ ಇರಲಿ ಅಂತ ಅದರ ಸರಿ. ಆಮೇಲೆ ನೆಕ್ಸ್ಟ್ ಇದು ನೆನಕ್ಕೆ ಹೆಚ್ಚಾಗಿ ಪ್ರೈಡ್ ಗೀತ್ ಬರದೇ ರೀತಿಯಲ್ಲಿ ಅಥವಾ ಸುಮ್ಮನೆ ಓವರ್ ಒಂದೇ ಸತಿ ಏನಂತಾರೆ ಅಲ್ಲಿ ಇದೆ ಎಲ್ಲ ಥಿಂಕ್ ಮಾಡಿ ಅಟ್ ಎ ಟೈಮ್ ಎಲ್ಲ ಒಂದೇ ಸತಿ ಮಾಡೋಕ್ಕೆ ಕೈ ಹಾಕ್ದಿರಾ? ಎಲ್ಲ ವಿಚಾರಗಳು ಕೆಲವೊಂದು ಏನ್ ಮಾಡ್ಕೋ ಸಮಾಧಾನವಾಗಿ ನಿಧಾನವಾಗಿ ಏನ್ ಮಾಡ್ಬೇಕು? ಮಾಡೋದಕ್ಕೆ ಒಂದು ಕ್ರಮ ಇದೆ. ಅಡಿಗೆ ನೋಡ್ಬೇಕ್ರೆ ಎಷ್ಟೋ ಹೇಳ್ತಾರೆ ಮಾಡೋದಕ್ಕೆ. ಇದನ್ನೇನ್ ಮಾಡ್ರಿ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದ್ರ ಆಮ್ ನೋಡಿ ಪಡಿ ಓದಿಬಿದ್ದು ಬೈಬಲ್ ಓದಿಬಿದ್ದಾರ ತಿಳಿದ ಬುದ್ಧಿವರುಗಳಿಂದು ವೆಳಿಪಡಂ ಉಂಗಳಕ್ಕೆ ಅಳಿಕಪಡುವ ಆ ನಂಬಿಕೆ ದೇವ್ರ ನಿಮ್ಗೆ ರಿವಾರ್ಡ್ ಕೊಡ್ತಾರಲ್ಲ ಅದ್ಮೇಲೆ ಏನ್ ಮಾಡಿ ನೀವು ನಿರೀಕ್ಷೆಯಿಂದ ಇರ್ರಿ ಕಾತಿರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾವಾಗ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಅಂತ ಇದೆ ದೇವ್ರ ನಮ್ಗೆ ಇಟ್ಟಿರಂತ ಉಂಗ್ಲಿ ಒಂದು ಓಪ್ ಏನೊಂದು ಓಪೋ ಅಬ್ರಾಹ್ಮ ಸಂದರ್ಭ ಮುಖಾಂತರ ಇಡೀ ಜಗತ್ಗೆ ಏನ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತಾರೆ. ಇವಾಗ ವಾಲ್ಯೂಮ್ ಓದಿ ಅಂತೀನಿ ವಾಲ್ಯೂಮ್ ವಾಲ್ಯೂಮ್ ಉಂಗಲ್ ಮನದಿಲ್ ಅರೆ ಕಟ್ಟಿಕೊಂಡು ತಿಳಿದ ಬುದ್ಧಿ ಉಳ್ಳವರ್ಗಳಾಗಿರುವುದು ಯೇಸು ಕ್ರಿಸ್ತು ಒಳಿಪಡುವ ಬಳದು ಉಂಗಲ್ಕ ಅಳಿಕಪಡುವ ಕೃಪೆಯ ಮೇಲ್ ಪೂರ್ಣ ನಂಬಿಕೆ ಉಳ್ಳವರ್ಗಳಾಗಿ ಇರುತ್ತಾರೆ. ಚೀತ್ ರೆಂಡು ಪದಿಮೂನು ಫೆಬ್ರವರಿ ಆರು ಹತ್ತೊಂಬತ್ತು ಒಂದು ಪೇದರ್ ಒಂದು ಪದಿಮೂನು மனு கொடுத்தியே ஏழை பணக்காரர் என்று இரண்டு பிரிவுகளாக பிரிப்பதற்கு இவ்வளவு செயல்படுகிற தேவை மற்றும் விநியோகம் குறித்து இந்த வெறுப்பான கேள்வியை கண்ணோக்கும் பொழுது இரு வகுப்பார் மீதும் கூடுமான வரையில் கடுமையாக விமர்சனத்தை தவிர்த்திருக்கிறோம். ஏழை பணக்காரர் யாவரையும் ஒரே விதமாக ஒரு மனு குலத்தின் மிக பெரும்பான்மையோரின் மீது ஆதிக்கம் செய்கிற சுயநலத்தின் ஆதாமின் வீழ்ச்சியின் பலன் விளைவுதான் தற்கால நிலைமை என்பதை காண்பிக்க நாம் பிரயத்தனம் செய்திருக்கிறோம். அதனால பிரதர் ஹசலோ இதுவரைக்கும் நோடிச்சுறது ஏனென்றது தி லா ஆஃப் சப்ளை அண்ட் டிமாண்ட் அதர. ಸೊ ಅದರಿಂದ ಏನಾಗ್ತದೆ ಜಗತ್ತಲ್ಲಿ ಎರಡು ಕ್ಲಾಸ್ ಆಫ್ ಪೀಪಲ್ ಆಗ್ತಾರೆ. ಇವಾಗ ಬೈಫ್ರಿಕೇಟ್ ಆಗ್ತದೆ ಅದು ಕ್ಲಿಯರ್ ಆಗಿ ನಾವು ನೋಡ್ಬೋದು ಅಂತ ಹೇಳ್ತಾರೆ. ಯಾವ ಥರ ಬೈಫ್ರಿಕೇಟ್ ಆಗಿ ನೋಡ್ಬೋದು ಅಂತಂದ್ರೆ ಒಂದು ಐಶ್ವರ್ಯವಂತರು ಒಂದು ಕಡೆ ಬರ್ತಾರೆ, ಅದರ ಆಮೇಲೆ ಏನಂದ್ರೆ ಏನಂದ್ರೆ ಬಡತನದಲ್ಲಿರೋ ಅಂತ ಎಲ್ಲ ಒಂದ್ ಕಡೆ ಕ್ಲಾಸ್ ಆಫ್ ಪೀಪಲ್ ಗ್ಯಾದರ್ ಆಗ್ತಾರೆ. ನಾವು ಕ್ಲೀನ್ ಆಗಿ ಮಾಡೋದು ಇದು ನೋಡ್ಬೋದು ಅಂತ ಹೇಳ್ತಂದ್ರೆ ಸೊ ಅದಕ್ಕೆ ಒಂದು ಜಮಾನಲ್ಲಿ ಇತ್ತು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಂತಂದ್ರೆ ಇವಾಗ ಮಿಡಲ್ ಕ್ಲಾಸ್ ಅಂತೇನಿಲ್ಲ, ಯಾರಿಲ್ಲ ಇದರ ಹೈ ಕ್ಲಾಸ್ ಅಥವಾ ನೆಕ್ಸ್ಟ್ ಏನಂತ ಬರೀ ಲೋ ಕ್ಲಾಸ್ ಅಂದ್ರೆ ಇವಾಗ ಇರೋದು ಎರಡೇ ಅಂದ್ರೆ ಒಂದು ಕ್ಯಾಪಿಟಲ್ ಅದರ ಕೆಲಸ ಕೊಡೋರು ಇನ್ನೋರು ಕೆಲಸ ಮಾಡೋರು ಅಷ್ಟೇ ಬರ್ತೋ. ಈ ಮಾಡ್ರೇಟು ಇನ್ ಬಿಟ್ವೀನ್ ಅವರಲ್ಲ ಇವರೆಲ್ಲ ಏನಂತ ಇವರೆಲ್ಲ ಯಾವ್ದಿಲ್ಲ ಹೋಗ್ತಾ ಹೋಗ್ತಾ ಏನಾಗ್ತಾರೆ ಐದರ ಈ ಕಡೆ ಬಿಡ್ಬೇಕು ಇಲ್ಲಾಂದ್ರೆ ಈ ಕಡೆ ಬಿಡ್ಬೇಕು. ಆ ಒಂದು ಸಿಚುವೇಶನ್ ಏನಾಗ್ತದೆ ಹೋಗ್ತಾ ಇದು ಏನಕ್ಕೆ ಅಂತಂದು ಹೇಳ್ಬೇಕು. ಇದು ಪ್ರೆಸೆಂಟ್ ಕಂಡೀಷನ್ ಏನಕ್ಕೆ ಕಾರಣ ಅಂತಂದ್ರೆ ಇದು ಲಾ ಆಫ್ ಸೆಲ್ಫಿಶ್ನೆಸ್ ಅಂದ್ರೆ ಮನುಷ್ಯನ ಸ್ವಾರ್ಥತನ. ಇದೇನಕ್ಕೆ ಬಂತಂದ್ರೆ ಆರಾಮಿನ ಒಂದು ಮರಣಕ್ಕೆ ಬಿದ್ದಿರೋಂತ ಒಂದು ಕಾರಣದಿಂದ ಏನಾಗಿತ್ತು ಈ ಒಂದು ಬಂದಿದೆ ಅಂತ ಹೇಳ್ತಾರೆ. ಇದು ಲೋಕ ಎಲ್ಲ ಕಡೆ ಏನಾಗಿದೆ ಇವಾಗ ಇದೇ ಡಾಮಿನೇಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಅದರ. ಆಮೇಲೆ ನೆಕ್ಸ್ಟ್ ஆழ பதிந்து விட்ட இந்த சுயநலத்தின் அடிப்படை நியதிகள் ஒரு சிறு எண்ணிக்கையால் முக்கியமாய் ஏழைகள் மிகவும் வெறுக்கப்படுகின்றன. இவர்கள் கிறிஸ்துவை கண்டுகொண்டவர்களாய் இதயபூர்வமாய் அவரது சிந்தைக்கும் அன்பின் பிரமாணத்துக்கும் கீழ் வந்து எல்லா சுயநலத்தையும் விருப்பத்துடன் விட்டு விலகலாம். ஆனால் ಹೇಳ್ತಾರೆ ಈ ಒಂದು ರೂಲ್ಸ್ ಏನ್ ರೂಲ್ಸ್ ಈ ಮನುಷ್ಯನ ಸೆಲ್ಫಿಶ್ನೆಸ್ ಇಂದ ಬಿಟ್ಟು ಹೊರಗಡೆ ಬರಬೇಕು ಅಂತಂದ್ಬಿಟ್ಟು ಸ್ವಲ್ಪ ಕೆಲವು ಜನ ಕೇಳಿದೆ ಮನುಷ್ಯರು ಯಾರು ಅಂದ್ರೆ ತುಂಬಾ ಅದು ಮುಖ್ಯವಾಗಿ ಹೇಳ್ತಾ ಬರ್ತಾರೆ. ಸರ್ ಚೀಫ್ಲಿ ಪೋರ್ ಅಂತ ಹೇಳ್ತಾರೆ ಅಂದ್ರೆ ಬಡತನದಲ್ಲಿರೋರು ಅದು ಯಾರು ಮುಖ್ಯ ನೋಡ್ಬೇಕು ಅದು ಕಳಿಸ್ತವ್ರು ಅಂತ ಹೇಳ್ತಾರೆ. ಆದ್ರೆ ಇವರು ಟ್ರೈ ಮಾಡ್ಬೇಕಾದ್ರೆ ಇವರು ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡುವಾಗ ಏನಾಗ್ತದೆ ಅದು ಕೂಡ ಇಂಪಾಸಿಬಲ್, ಅದು ಕೂಡ 100% ಸಾಧ್ಯನೇ ಇಲ್ಲ. ಯಾಕಂದ್ರೆ ಲೋಕದಲ್ಲಿ ಇರೋದ್ರಿಂದ ಈ ಪ್ರೆಸೆಂಟ್ ಕಂಡೀಷನ್ ಎನ್ವಿರಾನ್ಮೆಂಟ್ ಇವಿಲ್ ಆಗಿರೋದ್ರಿಂದ ಇವರು ಕೂಡ ಏನಂತಾರೆ ಎಲ್ಲಾ ರೀತಿಯಲ್ಲಿ ಏನ್ರಿ ಒಂದು ಯೋಗ್ಯರಾಗೆ ಫುಲ್ ನಿಷ್ಠಾವಂತನಾಗಿ ಬಾಳ್ಬೇಕು ಅಂತ ಟ್ರೈ ಮಾಡಿದಾಗ ಏನಾಗಲ್ಲ 100% ಏನಾಗೋದಿಲ್ಲ, ಇದು ಸಾಧ್ಯ ಆಗೋದಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಲೋಕಲ್ ಕಂಡೀಷನ್ ಹೆಂಗಿದೆ
ஃபுல்லி பேஸ்ட் ஆன் செல்ஃபிஷ்னஸ் அதான் நெக்ஸ்ட் நோடி. இந்த பிரமாணங்கள் அவ்வப்பொழுது சிறு வியாபாரிகள் ஒப்பந்தக்காரர்கள் மற்றும் தொழிலாளிகள் சூழ்ந்து நெருக்குகிறது. நோட்ரா ಈ ரூல்ஸ் என்ன அப்படி இது எல்லா கூட நோட்போது மர்ச்சன்ட் ಅಲ್ಲಿ ಕಾಂಟ್ರಾಕ್ಟರ್ಸ್ ಅಲ್ಲಿ ಎಂಪ್ಲಾಯೀಸ್ ಅಲ್ಲಿ ಎಲ್ಲರಲ್ಲೇ ನೋಡಬಹುದು. ಇವಾಗ ಇದನ್ನ ನೋಡಬಹುದು ಅದರ ನಮಗೆ ಚೆನ್ನಾಗಿ ಗೊತ್ತು. ಅದರ ಮರ್ಚೆಂಟ್ ಅಂದ್ರೆ ಒಂದು ತರಕಾರಿ ಅಂಗಡಿಗೆ ಹೋಗಿ ಅಂತೀನಿ ಅದರ ಅವನು ಹೇಳೋದೇನೋ ಅದರ ಅವನು ಹೇಳದೆ ಫೋನ್ ರೇಟ್ ಹೇಳ್ತಾನೆ. ಅದರ ನೋಡ್ಬೇಕಂದ್ರೆ ಅದೇ ಇದು ತುಂಬಾ ಚೆನ್ನಾಗಿದೆ, ಈ ತರ ಎಲ್ಲೂ ಸಿಕ್ಕೋದಕ್ಕೇನು ಇಲ್ಲ, ಸಾಧ್ಯನೇ ಇಲ್ಲ ಅಂತ. ನೆಕ್ಸ್ಟ್ ಕಾಂಟ್ರಾಕ್ಟರ್ಸ್ ಅಂತ ಹೇಳ್ತಾರೆ. ಇವಾಗ ಏನಾಗ್ಬಿಟ್ಟಿದೆ, ಲೇಬರ್ ಕಾಂಟ್ರಾಕ್ಟ್ ಅಂತಿದೆ. ಅದರ ಏನ್ ಹೇಳ್ತಾರೆ, ಒಂದು ಜಮಾನಲ್ಲಿ ಅದೆಲ್ಲ ಇಲ್ಲ. ಅದರ ಏನಂತಾರೆ, ಈ ವೇಕೆನ್ಸಿನ ಹೈರ್ ಮಾಡ್ಬೇಕಾದ್ರೆ ಅದಕ್ಕೇನಾಯ್ತು, ಕೆಲವೊಂದು ಇದರಲ್ಲಿತ್ತು. ಅದರ ಅವ್ರೇನ್ ಮಾಡಿದ್ರು, ಕೆಲಸನ ಕೊಟ್ಬಿಟ್ರು ಕಮಿಷನ್ ತಗೊಂಡ್ರು. ಅದರ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಲೇಬರ್ಗೆ ಅಂತ ಒಂದು ಆಫೀಸ್ ಇದೆ. ಅದರ ಏನಾದ್ರೆ ಕೆಲಸ ಇಲ್ಲ ಅಂದ್ರೆ ಪ್ರೈವೇಟ್ ಕಂಪನಿ ಕೆಲಸ ಬೇಕು ಅಂದ್ರೆ ಆ ಆಫೀಸ್ಗೆ ರಿಜಿಸ್ಟರ್ ಮಾಡ್ಬಿಟ್ರೆ ಅವನಿಗೆಲ್ಲ ಲಿಂಕ್ ಇರ್ತಾವ, ಏನ್ ಮಾಡ್ತಾನೆ ಕೆಲಸಗಳನ್ನ ಕೊಡ್ತಾನೆ. ಅದ್ರ ಅವನೇನ್ ಮಾಡ್ತಾನೆ, ನಮ್ಗೆ 10,000 ರೂಪಾಯಿ ಸಂಬಳ ಬರ್ತಾನೆ, ತಿಂಗಳು ತಿಂಗಳಿಗೆ ಅವನಿಗೆ ಮಾಡ್ಬೇಕು 20% 10% ಅವನೇ ಮಾಡ್ತಾನೆ ಕಮಿಷನ್ ಇಟ್ಕೊಂತ. ಅವ್ನ ಮುಖದ ನಮ್ಗೇನಾಗ್ತದೆ ಸ್ಯಾಲ್ರಿ ಬಿಡೋದು. ಅಂದ್ರೆ ಹಂಗ್ರೆ ನೋಡಿ, ಅಲ್ಲೂ ಕೂಡ ಇರೋದೇನೋ ಸೆಲ್ಫಿಶ್ನೆಸ್. ಅದರ ನೆಕ್ಸ್ಟ್ ಏನ್ ಹೇಳ್ತಾರೆ, ನೆಕ್ಸ್ಟ್ ಎಂಪ್ಲಾಯೀಸ್ ಅಲ್ಲ ಕೆಲಸ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಇವ್ನ್ಗೆ ಯಾಕೆ ದುಡ್ಡು ಕೊಡ್ಬೇಕು, ಯಾಕೆ ಕಮ್ಮಿ ದುಡ್ಡಲ್ಲಿ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತ ಮಾಡಿದ್ರು ಇವ್ರ. ಯಾಕೆ ಜಾಸ್ತಿ ದುಡ್ಡು ಕೊಡ್ಬೇಕು, ಅದೇನೋ ಇವ್ರ ಕೈನೇ ಕಿತ್ತು ಇನ್ನೊಬ್ಬರಿಗೆ ಕೊಟ್ಟಂಗ ತರ ಒಬ್ಬರಿಗೆ ಸಂಬಳ ಜಾಸ್ತಿ ಬಿಟ್ರೆ ಇನ್ನೊಬ್ರಿಗೆ ಅಂತ ಇವಾಗ ಅವ್ನಿಗೆ ಕಮ್ಮಿ ಆದಂತರ ಫೀಲಿಂಗ್. ಕಮ್ಮಿ ಏನಾಗಿರಲ್ಲ, ಅವ್ನ ಸಂಬಳ ಹೆಂಗಿರ್ತದೆ ಹಂಗೇನೆ ಇರ್ತದೆ. ಸೊ ಆ ರೀತಿ ನೋಡ್ಬೇಕ್ರೆ, ಇದೇನಾಗಿದೆ ಈ ಸೆಲ್ಫಿಶ್ನೆಸ್ ಬಿಟ್ಟು ಸಮಾಜದಲ್ಲಿ ಎಲ್ಲಾ ಕಡೆ ಏನಾಗಿದೆ ಇರೋದಿನ ಏನಾಗ್ತಲ್ಲ, ಇದನ್ನ ಸುಧಾರಣೆ ಮಾಡಕ್ಕೆ ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಆಮೇಲೆ இருப்பினும் ஒருவேளை இன்று இருக்கும் பணக்காரர்கள் எல்லோரும் இறந்து அவர்களது செல்வம் யாவும் விகிதாச்சாரப்படி பிரித்து விநியோகிக்கப்பட்டாலும் மறுபடியும் ஒரு சிறு வருடங்களுக்குள்ளே இந்த விதிகள் இவ்விதமான ஒரு சூழ்நிலையை உருவாக்கிவிடும் என்ற அளவிற்கு இதன் நடவடிக்கை இருக்கிறது. அதுக்கு இன்னொரு எக்ஸாம்பிள் கொடுத்த ரசல், ஒன்று பட்ச இவங்க இரோரந்த எல்லா ஸ்ரீமந்தும் சதாபுட்டு திருக்குளி அவங்க இரோந்த எல்லா ஆஸ்திகள்ல எல்லா ஜகத்திலிருந்து எல்லா பிடுகள் ஈக்குவலாக கொடுத்துட்டா அந்தரே சமாஜ சுதாரணை ஆகிபடுத்ததா அந்தரே சமாஜ சுதாரணை ஆகிறதுக்கே இல்ல, சாத்திய இல்ல அந்த. யாக்கே யாக்கு சுதாரணை ஆகல, எல்லாம் கூப்பிட்டாரு வாபஸ் இவ்வளவு சொல்ல தினம் இவரு ஏனாய்த்தாரு, ಇವರು ವಾಪಸ್ ಶ್ರೀಮಂತ ಆಗ್ಬಿಡ್ತಾರೆ. ಇವ್ರು ಶ್ರೀಮಂತ ಆಗಿದ ತಕ್ಷಣ ಇವ್ರ ಮೆಂಟಾಲಿಟಿ ಏನಾಗ್ಬಿಡ್ತಾರೆ, ಇವಾಗ ಸೇಮ್ ಅದೇ ತರ ಆಗ್ಬಿಡ್ತಾರೆ. ಅಲ್ಲಿ ನೋಡ್ಬೇಕ್ರೆ ಏನ್ರಿ, ಸಮಾಜ ಇರೋಂತ ಎಲ್ಲ ಆಸ್ತಿ ಅಂತಸ್ಗಳನ್ನ ಎಲ್ಲರಿಗೂ ಹಂಚ್ಬಿಟ್ರೆ ಅಥವಾ ಬ್ಲಾಕ್ ಮನಿ ಎಲ್ಲ ಔಟ್ ಮಾಡ್ಬಿಟ್ಟು ಏನಾಗೋದಿಲ್ಲ, ಎಲ್ಲ ವೈಟ್ ಮನಿ ಆಗ್ಬಿಡಲ್ಲ. ಅದರ ವೈಟ್ ಮನಿ ಆಗಿ ಏನ್ ಪ್ರಯೋಜನ, ಸಮಾಜದಲ್ಲಿ ಮೆಂಟಾಲಿಟಿ ಚೇಂಜ್ ಆಗಿಲ್ಲ ಅಲ್ವರ. ಅದೇ ನೋಡಿ ಹೇಳ್ತಾರೆ ಬ್ರದರ್ಸ್, ಅಲ್ಲ ಮೆಂಟಾಲಿಟಿ ಚೇಂಜ್ ಮಾಡಕ್ ಫಸ್ಟ್. ಆಮೇಲೆ ನೋಡ್ರಾ, ಅದ್ ಹೇಳ್ತಾರೆ ಬ್ರದರ್ ಸರ್, ಒಂದ್ ಕಾಲದಲ್ಲಿ ಇವಾಗ ಇರೋ ಶ್ರೀಮಂತ ಎಲ್ಲ ಒಂದ್ ಕಾಲದಲ್ಲಿ ಏನಾಗಿದ್ರಲ್ಲ, ಎಲ್ಲ ಬಡತನದಲ್ಲಿ ಹುಡುಗರುಗಳಾಗಿದ್ರು ಅಂತ ಹೇಳ್ತಾರೆ. ಅದರ ಅದೇ ನಮ್ ಚೆನ್ನಾಗ್ ಗೊತ್ತು. ಅದರ ಎಲ್ಲ ಶ್ರೀಮಂತ ಆಗ್ಬೇಕಾರೆ ಏನ್ರ ಇವಾಗ ಕೆಸರಲ್ಲಿ ಹೋಗ್ತಾರೆ ಮಾತಾಡ್ತಾರಲ್ಲ, ಯಾರು ನಿಯತ್ತಾಗಿ ದುಡ್ಡು ಏನ್ ಮಾಡಕ್ಕಾಗಲ್ಲ ಮೇಲೆ ಬರೋದಕ್ಕೆ ಸದ್ಯ ಎಷ್ಟು ತಲೆ ಮೇಲೆ ಏನ್ ಮಾಡ್ತಾರ ಅವನು, ಕೈಯ ಕಾಲ ಇಟ್ಬಿಟ್ಟು ಏನಾಗಿರ್ತಾನೆ ಅವ್ನು ಬಂದಿರ್ತಾನೆ ಅಂದ್ರೆ ಅವ್ನ ಸೆಲ್ಫಿಶ್ನೆಸ್ ಏನಾಗಿರ್ಬೇಕು, ಅವ್ನಿಗೆ ಇನ್ವಾಲ್ವ್ಮೆಂಟ್ ಇದ್ದಿರ್ಬೇಕು. ಸೆಲ್ಫಿಶ್ನೆಸ್ ಇಲ್ದಿರ ಇದ್ರೆ ಅವ್ನ ಮೇಲೆ ಬರೋಕೇನಿಲ್ಲ, ಸಾಧ್ಯನೇ ಇಲ್ಲ. ಆಮೇಲೆ ನೆಕ್ಸ್ಟ್, பெரும்பாலான மனிதர்கள் எப்படிப்பட்ட சட்டத்தை இயற்றினாலும் அது மனிதனுடைய பேராசை மற்றும் சுயநலத்தை அத்தியாசப்படுத்த அவனை கவர்ந்து இழுக்கும். மேலும் இது முன்னேற்றத்தை அழித்துவிட்டு மிக வேகமாய் நாகரீக வளர்ச்சியை அஜாக்கிரதை சோம்பேறித்தனம் மற்றும் பண்பற்ற நிலைமைக்கு பின்னோக்கி திரும்பிவிடும். ಸದ್ಯ ಹೇಳ್ತಾರೆ, ಈ ಟ್ರೆಂಡ್ ಇದೆಲ್ಲ, ಈ ಸೆಲ್ಫಿಶ್ನ ಟ್ರೆಂಡ್, ಇದನ್ನೇನೋ ಫೋರ್ಸ್ ಮಾಡಿ ತಡೆಗಟ್ಬಿಟ್ಟ ಅಂತಂದ್ರೆ ಏನಾಗ್ತಾರೆ ಅಂತ ಹೇಳ್ತಾರೆ ಅಂತಂದ್ರೆ, ಈ ಸಮಾಜ ಈ ಬೆಳವಣಿಗೆ ಆಗ್ತಿಲ್ಲ ಇಷ್ಟು ರ್ಯಾಪಿಡ್ ಆಗಿ, ಇದೇನಾಗ್ಬಿಡ್ತಾರೆ ನಿಂತೋಗ್ಬಿಡ್ತಾರೆ, ವಾಪಸ್ ಏನಾಗ್ಬಿಡ್ತಾರೆ ಹಳೆ ಕಾಲದಲ್ಲಿ ಹೆಂಗಿತ್ತು ಏನ್ರಿ, ಒಂದ್ ಕಾಲದಲ್ಲಿ ಏನು ಡೆವಲಪ್ಮೆಂಟ್ ಇದ್ದಾರೆ ಹೆಂಗಿದ್ರು ಆ ತರ ಸ್ಥಿತಿಗೆ ಏನಾಗ್ತದೆ ಸಮಾಜ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಹಂಗೆ ನೋಡ್ಬೇಕಾದ್ರೆ ಇದಕ್ಕೆಲ್ಲ ಇಂಟರ್ಲಿಂಕ್ಡ್ ಏನಂದ್ರೆ ನಾಲೆಜ್ ಇಸ್ ಇನ್ಕ್ರೀಸಿಂಗ್ ಬ್ರದರ್ ಹೆಸರು ಹೇಳ್ತಾರೆ. ಇದೆಲ್ಲ ಏನು ಕಾಣ ಜ್ಞಾನ ಏನಾಗ್ತದೆ ಹೆಚ್ಚಾಗ್ತಾ ಇದೆ, ಲೋಕ ಜ್ಞಾನ ಹೆಚ್ಚಾಗ್ತಾ ಇರೋದು ಏನಾಗ್ತದೆ ಅಂದ್ರೆ ಮನುಷ್ಯನಿಗೆ ತಿಳುವಳಿಕೆ ಬುದ್ಧಿ ಎಲ್ಲ ಏನಾಗ್ತದೆ ಅಲ್ಲರ ಅವನಿಗಿರೋ ಹಕ್ಕು ಅಧಿಕಾರಗಳೇನಂತ ಎಲ್ಲ ಗೊತ್ತಾಗ್ತಿರೋದ್ರಿಂದ ಏನ್ ಮಾಡ್ತಾರೆ, ಮನುಷ್ಯರು ಒಂದೊಂದು ಏನ್ ಮಾಡ್ತಾರೆ ತನಗಾಗಿ ಅಲ್ಲಿ ಫೈಟ್ ಮಾಡ್ತಾರೆ. ಅದರ ಎಲ್ಲರಿಗೂ ಹೋರಾಡಿ ಇದೇ ಕರೆಕ್ಟ್ ಇದಕ್ಕಾಗಿ ನಾನು ನಿಂತ್ಕೊಂತೀನಿ ಅಂತ ಏನ್ ಮಾಡ್ತಾರೆ ಎಲ್ಲರೂ ಆ ರೀತಿ ಇರೋದ್ರಿಂದ ಇದನ್ನ ಕಂಟ್ರೋಲ್ ಮಾಡೋಕೇನಿಲ್ಲ, ಸಾಧ್ಯನೇ ಇಲ್ಲ. ಅವ್ನು ತಡೆಯೋದಕ್ಕೆ ಹೋಗೋದ್ರೆ ಏನಾಗ್ತಾರೆ ಹೇಳಿ, ಅವನು ಇನ್ನ ರಿಪಲ್ಸಿವ್ ಆಗಿ ನಾವು 6 ಗಂಟೆಗೆ ಏನ್ ಮಾಡ್ತಾರೆ
ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಷ್ಟೇ ಹೊರತು ಇದರಲ್ಲಿ ಒಳ್ಳೇದಾಗೋದಕ್ಕೇನಿಲ್ಲ ಸರ್. ಅಂದ್ರೆ ಏನು ಇದು ಅನ್ಕಂಟ್ರೋಲಬಲ್ ಅಂದ್ರೆ ಇವನು ಅಲೆಗಳ್ತಾರೆ ಏನಾಗ್ತದೆ ಅದು ಕೆಸರುಗಳನ್ನ ಎತ್ತು ಬರ್ತದೆ ಅದನ್ನ ಕಂಟ್ರೋಲ್ ಮಾಡೋಕ್ಕೇನಿಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಬೈಬಲ್ ಹೇಳ್ತಾರೆ ದುಷ್ಟರು ಹೆಂಗಿದ್ರೆ ಬೈಬಲ್ ಅಲ್ಲಲೋಕದಂತ ಸಮುದ್ರ ಅಂತ ಇದ್ದಾರೆ ಅವ್ರು ಏನ್ ಮಾಡ್ತಾರೆ ಕೆಸರನ್ನ ಕಾರ್ತಾರೆ ಬೆಂಬಿನಿಗು ಆ ಸಮುದ್ರದಲ್ಲಿ ಇಷ್ಟು ದಿನ ಏನಾಯ್ತು ಕೆಸರಲ್ಲ ಒಳಗಡೆ ಆಯ್ತು ಇವಾಗ ಏನಾಯ್ತು ಎಲ್ಲ ಹೊರಗಡೆ ಬರೋಂತ ಒಂದು ಸಮಯ ಎಲ್ಲ ಏನಂತ ಬರೀ ಕೆಟ್ಟದೆ ಬರ್ತದೆ. ಅದಕ್ಕೆ ನೋಡ್ಬೇಕ್ರೆ ಇದು ಕೆಟ್ಟದ ಇವಾಗ ಇರೋದ್ರಿಂದ ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಅಟ್ ಮೊಮೆಂಟು ಸಾಧ್ಯ ಇಲ್ಲ. ಅಂದ್ರೆ ಈ ಒಂದು ಕೆಟ್ಟದ್ದು ಎಷ್ಟೆಲ್ಲ ಹೋಗ್ತಾರೋ ಅಷ್ಟಕ್ಕೆ ನೋಡಬೇಕು ಫುಲ್ ಪೀಕಿಗೆ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಬಿಡ್ಬೇಕು ಅದನ್ನ ನೆಕ್ಸ್ಟ್ ಹೇಳ್ತಿರ್ತೀನಿ ಯಾರು ಬೇರೆ ಓದ್ತಿರೋ ನೆಕ್ಸ್ಟ್ ಪ್ಯಾರಾಗ್ರಾಫ್. நமது கர்த்தராகிய இயேசு கிறிஸ்துவின் ராஜ்யத்தில் தான் இவ்வளவுக்கு ஒரே ஒரு நம்பிக்கை இருக்கிறது. தேவனால் அநேக காலங்களுக்கு முன்னமே வாக்குத்தத்தம் பண்ணப்பட்ட ஒரு தீர்வு அதன் குறித்த காலம் வருவரைக்கும் தாமதப்படுத்தப்படுகிறது. மேலும் தற்போது அது வாசலருகே நிற்கிறது. தேவனுக்கு ஸ்தோத்திரம். இன்னும் ஒரு முறை மனிதனுடைய முடிவானது தேவனுடைய சந்தர்ப்பமாக இருக்கும். மனுகுலத்தின் புத்தி சத்தியம் மற்றும் திறமை யாவும் தீர்ந்து தீர்வுக்கு ஒரு ஒன்றை தேடி பெறாதிருக்கும் நிலையில் சகல ஜாதிகளாலும் விரும்பப்பட்டவர் வருவார். உண்மையில் அனுபவம் என்னும் பள்ளியில் மாபெரும் பாடத்தை கற்பிக்கும் ஒரு தெய்வீக ஏற்பாடாக காணப்படும். இவ்வாறாக யூதர்களுக்கு நேரடியாக நியாயப்பிரமாணத்தின் கிரியினால் எந்த மனுஷனும் தேவனுக்கு முன்பாக நீதியமானக்கப்படுவதில்லை என்ற மாபெரும் பாடம் கற்றுக் கொடுக்கப்பட்டது. இவ்வாறாக கிறிஸ்துவின் மூலமான மேலான புதிய உடன்படிக்கை கிருபைக்கு தமது பிள்ளைகளை இழுக்கிறார். சரி, அது ஹகாய் 2:7 வரை காலம் நிபுணர்கள் ஹகாய் ಸಕಲ ಜನರನ್ನು ನಡೆಸುವೆನು ಆಗ ಸಮಸ್ತ ಜನರನ್ನು ಇಷ್ಟ ವಸ್ತುಗಳನ್ನು ಬಂದು ಒದಗಲು ಸಮಸ್ತ ಜನಗಳ ಇಷ್ಟ ವಸ್ತು ಬಂದು ಒದಗಲು ಅಂತ ಹೇಳ್ತಾರೆ. ತಮಿಳು ಎಂಬುದು ಏನ್ ಬರ್ತದೆ? சேனையின் கருத்தர் உரைக்கிறது என்னவென்றால், நீ என் வழிகளில் நடந்து என் காவலை காத்தால், நீ என் ஆலயத்தின் நியாயம் விசாரிப்பாய், என் பிரதானங்களின் காவல் காப்பாய், இங்கே இருக்கிறவர்களுக்குள்ளே உலாவதற்கு இடம் நான் உனக்கு கட்டிடுவேன். சகல ஜாதிகளால விரும்பப்பட்டவர் வருவார். தமிழ்ல நீங்க ஆக்குற கானால ஏன் பண்ற கானால பேரத்தாக்குற இங்கிலீஷ்ல ஏன் பண்றது? ஐ ஷல் ஷேக் ஆல் நேஷன்ஸ் அண்ட் டிசைர் ஆஃப் நேஷன்ஸ் ஷல் கம் அந்த ஹேள்தார. டிசைர் ஆஃப் நேஷன்ஸ் அந்த இடீ லோகத்த எல்லா ராஜ்யத்தில ஜனங்களுக்கு ஒரு ஆசை இது. ಆಸೆಯನ್ನ ನೆರವೇರಿಸೋದಕ್ಕೆ ಅಥವಾ ಫೀಲಿಂಗ್ಸ್ ಉಂಟು ಕಂಪ್ಲೀಟ್ ಆಗಿ ಆಚೆ ಕಡೆ ಎಕ್ಸ್ಪ್ರೆಸ್ ಆಗೋದಕ್ಕೆ ದೇವ್ರೇನ್ ಮಾಡ್ತಾನೆ ಅದಕ್ಕಿಂತ ಮುಂಚೆ ಈ ಶಾಲ್ ಶೇಕ್ ಆಲ್ ನೇಷನ್ಸ್ ಅಂತ ಏನ್ ಮಾಡ್ತಾರಲ್ಲ ಅಲ್ಲಿ ಹೇಳ್ತಾರೆ. ಅಂದ್ರೆ ಉದ್ದೇಶ ಏನು? ಗ್ರೇಟ್ ಟೈಮ್ ಆಫ್ ಟ್ರಬಲ್ ತರ್ತಾರ ಅಂತ ಒಂದು ರೀಸನ್ ಏನು ಅಂತಂದ್ರೆ ಅದರಿಂದ ಎಲ್ಲಾ ಮನುಷ್ಯರು ಏನ್ ಎದುರು ನೋಡ್ಲಿ ದೇವ್ ರಾಜ್ಯನ ಅಥವಾ ಸಮಾಧಾನದ ಒಂದು ಸಮಯನ ಏನ್ ಮಾಡ್ಲಿ ಎದುರು ನೋಡ್ಲಿ ಅಂತ ಟೈಮ್ ಮಾಡ್ತಾರೆ. ಇವಾಗ ಆ ಒಂದು ಇದಕ್ಕೆ ಕಟ್ಟಕ್ ತಂದ್ಬಿಡ್ತಾರೆ. ಕಟ್ಟಕ್ ತಂದಾಗ ಏನಾಗ್ತಾರೆ ಮನುಷ್ಯನ್ ಬೇರೆ ಆಪ್ಷನ್ ಇರಲ್ಲ. ಅವಾಗ ಏನ್ ಎದುರು ನೋಡ್ತಾರೆ, ಅಯ್ಯೋ ದೇವ್ರ ಇನ್ನೊಂದು ಮುಕ್ತಿ ಸಿಕ್ಕರೆ ಸಾಕು, ನಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಸಮಾಧಾನ ಸಿಕ್ಕರೆ ಸಾಕು ಅಂತ ಏನ್ ಮಾಡ್ತಾರೆ. ಅವ್ರು ಹೆಂಗ ಮನುಷ್ಯ ಹುಡುಕಾಡ್ತಾರೋ ಆ ರೀತಿ ಇಡೀ ಜಗತ್ ಬಂದ್ಬಿಟ್ಟು ದೇವ್ರನ್ನ ಹುಡುಕ್ಬೇಕು ಆತರ ಏನ್ ಮಾಡ್ತಾರೆ ದೇವ್ರ ಇವಾಗ ಮಾಡ್ತಾರೆ. ಅದೇ ನೋಡ್ಬೇಕಾರೆ ಹೇಳ್ತಾರೆ ಬ್ರದರ್ಸ್, ಹೇಳ್ಬೇಕಾರೆ ಇದೆಲ್ಲ ಒಂದು ಸೊಲ್ಯೂಷನ್ ಯಾವಾಗ ಅಂದ್ರೆ ಕಣ್ಣು ಕಾಣಿಸೋ ರೀತಿಯಲ್ಲಿ ದೇವರಾಜ ಬುಡಕ್ಕೆ ಸ್ಥಾಪನೆ ಆದವಾಗ ಏನಾಗ್ತದೆ ಇವೆಲ್ಲ ಏನಾದರೂ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗೋದು. ಅದಕ್ಕೆ ನೋಡ್ಬೇಕಾರೆ ಈ ಮೂಮೆಂಟು ಇದೆಲ್ಲ ಈ ಲೇಬರು ಕ್ಯಾಪಿಟಲ್ಲು ಇದನ್ನ ತಡೆಯಕ್ಕೆ ಆಗದಿರಂತ ಒಂದು ಎಲ್ಲ ಒಂದು ಗಲೀಜೆಲ್ಲ ನಡೀತದೆ, ಎಲ್ಲ ಕೆಸರೆಲ್ಲ ಬರ್ತಾ ಇದೆಲ್ಲ, ಇದೆಲ್ಲ ಏನ್ ಹೇಳ್ತಾರೆ ಇದೆಲ್ಲ ಒಳ್ಳೇದೇ. ಇದೆಲ್ಲ ಯಾರು ಮಾಡ್ತಾ ಇದ್ರು? ದೇವ್ರೇನ್ ಮಾಡ್ತಾರೆ ಇದನ್ನೆಲ್ಲ ದೇವ್ರೆ ಈ ಫೋರ್ಸಸ್ಗಳನ್ನ ಸೇರಿಸ್ತಾವ್ರೆ. ಹೆಂಗೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಹೆಂಗೆ ಅಂತಂದ್ರೆ ಯಹೂದ್ಯರು ದೇವ್ರು ಏನ್ ಮಾಡಿದ್ರು ನ್ಯಾಯಪ್ರಮಾಣ ಕೊಟ್ಟಿದ್ರು ಅಲ್ಲ. ಆ ಯಹೂದ್ಯರಿಗೆ ನ್ಯಾಯಪ್ರಮಾಣ ಕೊಟ್ಟರು ಸರಿ, ನ್ಯಾಯಪ್ರಮಾಣದ ಪ್ರಕಾರ ಏನ್ ಮಾಡಕ್ಕೆ ಕೈಗೊಂಡು ನಡೆದಿಕ್ಕೆ ಆಗ್ಲಿಲ್ಲ. ಅಂದ್ರೆ ಆ ನ್ಯಾಯಪ್ರಮಾಣ ಕೊಟ್ಟು ಒಂದ್ ಅನುಭವ ಆಯ್ತು ಇಸ್ರೇಲಿಗೆ, ಓ ಇದೆಲ್ಲ ಕೊಟ್ಟರು ನಾವ್ ಏನ್ ಮಾಡಕ್ಕಾಗಲ್ಲ ಫಾಲೋ ಮಾಡಕ್ಕೆ ಆಗಿದೆ ಅಂದ್ಬಿಟ್ಟು ಸರಿ. ಅನ್ಯ ಜನರವರಿಗೆ ನ್ಯಾಯ ಪ್ರಮಾಣನೇ ಕೊಡ್ಲಿಲ್ಲ. ಅಂದ್ರೆ ಕೊಟ್ಟರು ಸರಿ ಮಾಡಕ್ಕಾಗಲ್ಲ, ಕೊಡ್ದಿರೋ ಸರಿ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಎರಡು ಅನುಭವಗಳು ಏನಿದೆ ಇವಾಗ ಮನುಷ್ಯರಿಗೆ ಇದೆ. ಅಂದ್ರೆ ಈ ಅನುಭವದಲ್ಲಿ ದೇವ್ರ ಏನ್ ಪಾಠ ಕಲಿಸ್ತಾನೆ ಅಂತಂದ್ರೆ ಮನುಷ್ಯ ತನ್ನ ತಾನೇ ಸ್ವತ್ವವಾಗಿ ಅದರ ಅವನೇನ್ ಮಾಡಕ ಅವನ ಮಾರ್ಗಗಳನ್ನ ಸುಧಾರಣೆ ಮಾಡ್ಕೊಳಕ್ಕೆ ಸರಿ. ಹಂಗ್ರೆ ಏನ್ ಬೇಕು ಇದಕ್ಕೆ ಕರೆಕ್ಟ್ ಆಗಿರೋಂತ ಒಬ್ರು ಏನ್ ಬೇಕು ಇವಾಗ
ಒಬ್ಬ ಪ್ರಾಪರ್ ಟೀಚರ್ ಬೇಕು ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಅದು ಒಂದು ಆ ಸ್ಕೂಲಲ್ಲಿ ಏನ್ ಕಳ್ಸೋದು ಬರ್ತಾರೆ ರಸ ಹೇಳ್ತಾರೆ ಏನಂದ್ರೆ ಏನಂದ್ರೆ ಟೀಚ್ ಗ್ರೇಟ್ ಲೆಸನ್ಸ್ ಇನ್ ದ ಸ್ಕೂಲ್ ಆಫ್ ಎಕ್ಸ್ಪೀರಿಯನ್ಸ್. ಈ ಸ್ಕೂಲಲ್ಲಿ ಏನಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅದ್ರ ಅದಿವಿಗೆ ಏನ್ ಬೇಕು ಕರೆಕ್ಟ್ ಆಗಿ ಅವಳು ಮೋಲ್ಡ್ ಮಾಡಕ್ ಏನ್ ಬೇಕು ಪ್ರಾಪರ್ ಆಗಿ ಒಂದು ಟೀಚರ್ ಬೇಕು. ಅದರ ಆ ಟೀಚರ್ ಯಾರು ಅಂದ್ರೆ ಕ್ರೈಸ್ಟ್. ಆ ಕ್ರೈಸ್ಟ್ ಬಂದು ಏನ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಎಲ್ಲಾ ಮಕ್ಕಳುಗಳಿಗೆ ಸ್ಕೂಲ್ ಆಗಿಂತ ಎಕ್ಸ್ಪೀರಿಯನ್ಸ್ ಎಲ್ಲ ಮಕ್ಕಳುಗಳಿಗೆ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಇವಾಗ ಮಾರ್ಗದರ್ಶನ ನೋಟ್ಸ್ ಏನ್ ಮಾಡ್ತಾರೆ ಇವಾಗ ಕ್ಲೀನ್ ಆಗಿ ಆ ಒಂದು ಏನ್ ಮಾಡ್ತಾರೆ ಇವಾಗ ಆ ದೇವ್ರ ರಾಜ್ಯದಲ್ಲಿ ಮಾಡ್ತಾರೆ ಸಮಾಧಾನಕ್ಕೆ ತಗೊಂಡ್ಬಿಡ್ತಾರೆ. ಅಂದ್ರೆ ದೇವ್ರು ಏನಕ್ಕೆ ಫಸ್ಟೇ ಸಮಾಧಾನನ ಭೂಲೋಕ ಸ್ಥಾಪನೆ ಮಾಡ್ತಾ ಇಲ್ಲ ಅಂತಂದ್ರೆ ಆ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಜನಗಳಿಗೆ ಏನ್ ಬೇಕು ಫಸ್ಟ್ ಆಫ್ ಆಲ್ ಅದು ಆದ್ಮೇಲೆ ಆಸೆ ಇರ್ಬೇಕು. ಆಸೆನೇ ಇಲ್ಲ ಅಂತಂದ್ರೆ ಮನುಷ್ಯರುಗಳಿಗೆ ಅದು ಕೊಟ್ಟಂದ್ರೆ ಅದು ವ್ಯಾಲಿ ಗೊತ್ತಾಗ್ತದ ಅದು ವ್ಯಾಲಿ ಏನಾಗಲ್ಲ ಗೊತ್ತಾಗಲ್ಲ. ಇವಾಗ ಇಸ್ರೇಲ್ ಜನಗಳು ಯೋಸೆಫ್ ಕಾಲದಲ್ಲಿ ಹೆಂಗೆ ಆರಾಮಾಗಿದ್ರು ಅಂದ್ರೆ ಹೆಂಗ್ ಐಶ್ವರ್ಯಾಮಾಗಿದ್ರು ಅಂದ್ರೆ ಏನ್ ಕಂಫರ್ಟಬಲ್ ಆಗಿದ್ರು ಹಂಗೆ ಇದ್ದಿದ್ದ ಅಂತಂದ್ರೆ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟು ಬಂದಿದ್ರಲ್ಲ ಖಂಡಿತವಾಗೂ ಬಿಟ್ಟು ಬರ್ತಾ. ಅಂದ್ರೆ ಐಗುಪ್ತ ದೇಶ ಬಿಟ್ಟು ಬರ್ಬೇಕು ಅಂತಂದ್ರೆ ಐಗುಪ್ತ ದೇಶನ ಅಲ್ಲಿ ಏನ್ ಬರ್ಬೇಕು ಹಿಂಸೆಗಳು ಅವ್ರಿಗೆ ಬರ್ಬೇಕು ಭಯಂಕರ ಟಾರ್ಚರ್ ಆಗ್ಬೇಕು ಭಯಂಕರ ಹಿಂಸೆ ಆಗ್ಬೇಕು. ಅವಾಗ ಏನಾಗೋದು ಓ ಇಲ್ಲಿ ಸರಿ ಇಲ್ಲ ಪರ ಏನಾಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು ಅಂತ ಏನಾಗ ನಮ್ಗೆ ನಮ್ಗೆ ಬರೋದು ಅಲ್ಲ ನಾಳೆ ಕೆಲಸ ಮಾಡ್ತೀನಿ ನೋಡಿ ಇಲ್ಲ ಕೆಲಸ ಹಿಂಸೆ ಕೊಟ್ರೆ ನಾವೇನ್ ಮಾಡ್ತೀರಿ ತೋ ಏನ್ ರಾಕ್ಷಸ ಕಣಪ್ಪ ಏನೆಲ್ಲ ಹಿಂಸೆ ಕೊಡ್ತಾರೆ ನೋಡು ಏನಾಗ್ತಾರೆ ಮನ್ಸಿಗೆ ಟೆನ್ಷನ್ ಆಯ್ತಾ ಅವಾಗ ಏನಾಗ್ತೀರಿ ಅಯ್ಯೋ ಇದೆಲ್ಲ ಬೇಡ ಬೇಡ ಅಂದ್ರೆ ಏನ್ ಮಾಡ್ಬೇಕು ಜಾಬ್ನ ಏನಕ್ಕೆ ಪೀಸ್ ಆಫ್ ಮೈಂಡ್ ಅದರ ಮನುಷ್ಯ ಏನಿದ್ರು ನೋಡ್ತಾನೆ ಪೀಸ್ ಆಫ್ ಮೈಂಡ್ ಅದರ ಇದೇ ರೀತಿ ಈ ಒಂದು ಆಸೆ ಈ ಒಂದು ಪೀಸ್ ಆಫ್ ಮೈಂಡ್ ಎಲ್ಲರಿಗೂ ಬೇಕು ಅಂದ್ಬಿಟ್ಟು ಆ ಡಿಸೈರ್ ಮನುಷ್ಯರಲ್ಲಿ ಏನಾಗ್ಲಿ ಬರ್ಲಿ ಅಂತ ಅಂದ್ಬಿಟ್ಟೆ ಏನ್ ಮಾಡ್ತಾರೆ ದೇವ್ರ ಅದನ್ನ ತರ್ತಾರೆ ಅಂತ ಹೇಳ್ತಾರೆ. ಆ ತಂದವಾಗ ಏನಾಗ್ತಾರೆ ಆಟೋಮೆಟಿಕ್ ಮನುಷ್ಯ ಏನ ಆಸೆ ಬಿಡ್ತಾನೆ ಇಲ್ಲಿರೋದಕ್ಕಿಂತ ಬೇರೆ ಜಾಗದಲ್ಲಿ ಇರೋದೆ ವಾಸಿ ಅಂತ ಏನ್ ಮಾಡ್ತಾನೆ ಅವಾಗ ಅವಾಗ ಆಲೋಚನೆ ದೇವ್ರು ತರ್ತಾರೆ. ಅವಾಗ ದೇವ್ರು ನೋಡ್ಸೋದು ಮಾರ್ಗ ಏನು ಈ ಯಾವ ರಾಜ್ಯ ದೇವ್ರ ರಾಜ್ಯದಲ್ಲಿ ಸಮಾಧಾನ ಸಿಕ್ಕ ನೋಡ್ಸಂತ. ನೆಕ್ಸ್ಟ್ ಪ್ಯಾರಾಗ್ರಾಫ್ நீதியை சரி கட்டும் நாளாகிய உபத்திரத்தின் காலத்துடன் இந்த யுகம் முடியப்பட்டது. ஆயிர வருட அரசாட்சியின் காலம் துவங்கும். இது தவறாய் உபயோகிக்கப்பட்ட சாத்தியங்களுக்காக பதிலளிப்பதாய் மட்டுமே இல்லாமல் மனிதனுடைய முரட்டாட்டத்தை மாற்றி தாழ்மைப்படுத்தி அவர்களை ஆவியில் எளிமை உள்ளவர்களாய் மாற்றி மாம்சமான யாவர் மேலும் ஊற்ற தயாராக இருக்கும் பெரிய ஆசீர்வாதங்களுக்கு ವೆರಿ ಗುಡ್ ಅಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಬಂದ್ಬಿಟ್ಟು ಇದಕ್ಕೆ ಈ ಗ್ರೇಟ್ ಅಮೌಂಟ್ ಟ್ರಾವೆಲ್ ಬಿಡೋದಕ್ಕೆ ಎರಡು ಕಾರಣ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಏನಂತಂದ್ರೆ ಜಸ್ಟ್ ರೀಕಂಪೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಮಾಡಿರೋ ತಪ್ಪುಗಳಿಗೆ ದೇವ್ರೇ ಮಾಡ್ತಾರೆ ಇವಾಗ ಮುಯ್ಗೆ ಮುಯ್ಯಿ ತೀರಿಸ್ತಾರೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಒಂದ್ ಕಡೆ ಹೇಳ್ತಾರೆ ಅಂತೀನಿ ಮ್ಯಾಥ್ಯೂ 23 ಆಬೆಲಿನ ರಕ್ತ ನಿಮ್ಮ ಮೇಲೆ ಬರ್ತಾ ಅಂತ ಹೇಳ್ತಾರಲ್ಲ ಎಲ್ಲಿರೋ 23 ಎಷ್ಟೇ ವಚನ 23:35 35 ಮತ್ತು 36 ಬ್ರದರ್ ನೀತಿಮಾನಾಗಿ ಆಬೆಲ್ ರಕ್ತಂ ಮೊದಲು ದೇವಾಲಯಕ್ಕೆ ಬಲಿಪೀಠಕ್ಕೆ ನಡುವೆ ನೀವು ಕೊಲೆ ಸೇರಿದ ಬರಾಕಿಯ ಮಗಾವ அவங்க மேல வரும்படி இப்படி செய்வார் இவங்க நியாயனா ஏன்னா ஆபல்னா கொண்டிட்டு காயம் நன்னு அல்ல கொட்டுற முகித்து அதர பினிஷ் மேட்டர் அமரே ஜக்காரியானா கொலை மாடுறவரு அது இஸ்ரேல் ஜங்கடம் ஆ தண்டனை அவங்க ஏமாகிட்டு கொடுக்கிட்டு இதெல்லாம் சேர்ஸ்பிட்டு ஏன் ஆபேலிந்த இடி ಜಗನದುರ್ಗ ಫುಲ್ ಏನ್ ನಡೀತಪ್ಪ ಎಲ್ಲ ಏನ್ ಜನಗಳೆಲ್ಲ ಪಾಪ ಮಾಡಿದ್ರೆ ಇಸ್ರೇಲ್ ಜನಗಳೆಲ್ಲ ಹೋಲ್ಸೇಲ್ ಮಾಡಿದ ಪಾಪಗಳನ್ನ ಯಾರ ಮೇಲೆ ಹಾಕ್ತೀನಿ ಅಂದ್ರ ನಿಮ್ ಮೇಲೆ ಹಾಕ್ತೀನಿ ಅಂತ ಮುಂದಕ್ಕೆ ಹೋದ್ ತಿನ್ಪಡಿ ಬಂದ ಅವ್ರಿ ಇವೆಲ್ಲ ಇಂದ ಸಂತತಿ ಮೇಲೆ ಬರುವೆ ಇದು ನ್ಯಾಯನಾ ಅದರ ಇದು ಬಿಡದ ರಸಲ್ ಹೇಳ್ತಂದ್ರೆ ಇದು ನ್ಯಾಯ ಅಂತ ಹೇಳ್ತಾರೆ. ಏನಕ್ಕೆ ನ್ಯಾಯ ಅಂತಂದ್ರೆ ಆ ಕಾಲದಲ್ಲಿ ಕಾಯಿನು ಆಬೆಲ್ನ ಸಾಯಿಸ್ಬೇಕಾದ್ರೆ ಅವ್ನ ಅಷ್ಟು ಪರಿಜ್ಞಾನ ಏನಿಲ್ಲ ಇರ್ಲಿಲ್ಲ ಅದರ ಅದೇ ಅವ್ನು ಕೇಳ್ತಾರೆ ಅಯ್ಯೋ ದೇವ್ರ ನೀವು ಕೊಡ ದಂಡನೆ ತುಂಬಾ ಏನಾಗಿದೆ ನನಗೆ ಜಾಸ್ತಿ ಆಗಿದೆ. ಅಂದ್ರೆ ಏನಂದ್ರೆ ಅವನು ಫೋರ್ಸ್ಫುಲ್ ಆಗಿ ಮಾಡ್ಬೇಕು ಅಂತ ಏನ್ ಮಾಡಕ್ ಹೋಗಿಲ್ಲ. ಅಂದ್ರೆ ಕೆಲವೊಂದು ಏನ್ ಮಾಡಿದ್ರೆ ಇಗ್ನೋರೆನ್ಸ್ ಅಲ್ಲಿ ಮಾಡಿದಾನೆ ಅದರ ಆಮೇಲೆ ಪಾಪದಲ್ಲಿ ಕೂಡ ಏನಿದೆ ಬಿದ್ದೋಗಿದ್ದ ಅದರ. ಆದ್ರೆ ಯೇಸು ಕ್ರಿಸ್ತನ್ ಕಾಲದಲ್ಲಿ ಅವಾಗಿದ್ದಂತ ಇಸ್ರೇಲ್ ಜನಗಳಿಗೆ ಸಂಪೂರ್ಣವಾದ ಬೆಳಕೇನಾಗಿತ್ತು ಇತ್ತು. ಏನ್ ಬೆಳಕಿತ್ತು ಯೋಹಾನ ಸ್ಥಾನಿಕ ಬಂದ್ಬಿಟ್ಟು ಮಾರ್ಗ ಏನ್ ಮಾಡೋದು ಇವಾಗ ಸಿದ್ಧ ಮಾಡೋದು ಮಾರ್ಗ ಸಿದ್ಧ ಮಾಡೋದು ನೇಮ್ ಮೀನಿಂಗು ಯೇಸು ಕ್ರಿಸ್ತಿಗೆ ರೋಡ್ ಗೆ ರೆಡಿ ಮಾಡೋದು ಅಂತಲ್ಲ. ಯೇಸು ಕ್ರಿಸ್ತು ತನ್ನ ಶಿಷ್ಯನ್ಗಳನ್ನ ಸೆಲೆಕ್ಷನ್ ಮಾಡೋದಕ್ಕೆ ಫಸ್ಟ್ ಏನ್ ಮಾಡೋ ಒಂದು ಗ್ರೂಪ್ ಆಫ್ ಪೀಪಲ್ನ ರೆಡಿ ಮಾಡ್ಲಿ ಅಂತಂದ್ಬಿಟ್ಟು ಯಾರನ್ನ ಕಳ್ಸೋರು ಇವಾಗ ಯೋಹಾನ ಕಳ್ಸೋರು ಅಂದ್ರೆ ಇವಾಗ ಸ್ಕೂಲಲ್ಲಿ ಎಕ್ಸಾಮ್ನ
ಎಕ್ಸಾಮ್ ಗೆ ರೆಡಿ ಮಾಡೋದಿಕ್ಕೆ ಸ್ಕೂಲ್ ಅಲ್ಲಿ ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಟೀಚರ್ ನ ಟೀಚರ್ ಕೆಲಸ ಏನು ಆ ಸ್ಟೂಡೆಂಟ್ಸ್ ಗಳ ಎಕ್ಸಾಮ್ ನ ಫೇಸ್ ಮಾಡಕ್ಕೆ ಏನ್ ಮಾಡೋದು ಪ್ರಿಪರೇಷನ್ ಮಾಡಿ ಇದೇ ತರ ಯೋಹಾನ ಬಂದು ಏನ್ ಮಾಡೋರು ಇಸ್ರೇಲ್ ಮಸೀಹ ಬಂದಾಗ ಸ್ವೀಕಾರ ಮಾಡಕ್ಕೆ ರೆಡಿ ಮಾಡೋರು ಆ ಪ್ಲಾಟ್ಫಾರ್ಮ್ ನೋಡಿ ಇವಾಗ ಸಿದ್ಧಾಪುರ ಅಂದ್ರೆ ಇಸ್ರೇಲ್ ಏನ್ ಮಾಡೋರೆ ಎರಡು ಆಪರ್ಚುನಿಟಿ ಕೊಟ್ಟಾರೆ ಯೋಹಾನ ಮುಖಾಂತರ ಎಲ್ಲ ಕೊಟ್ಟಾರೆ ನೆಕ್ಸ್ಟ್ ಯೇಸು ಕ್ರಿಸ್ತನೇ ಬಂದು ಏನ್ ಮಾಡೋರು ಹೇಳಿದ್ರು ಇದೆಲ್ಲ ಹೇಳಿದ್ರು ಸರಿ ಜನಗಳ ಜ್ಞಾನದಲ್ಲಿ ಆ ಬೆಳಕಿಗೆ ಬಂದ್ರ ಅಂತಂದ್ರೆ ಆ ಬೆಳಕಿಗೆ ಬರ್ತಾರೆ ಅಲ್ಲಿ ನೋಡ್ಬೇಕಾದ್ರೆ ಅಧಿಕವಾಗಿ ಬೆಳಕಿದ್ದು ತಿಳಿದು ತಿಳಿದು ಏನ್ ಮಾಡೋರು ಇವಾಗ ತಪ್ಪಾಡಿರ್ಬೇಕು ಅದಕ್ಕೆ ಶಿಕ್ಷೆಗೆ ಕ್ಷಮಾಪಣೆ ಇಲ್ಲ ಅದಕ್ಕೆ ದೇವ್ರ ಹೇಳ್ತಾರೆ ಅವರೆಲ್ಲ ಮಾಡಿದ್ಕಿಂತ ನಿಮ್ಮ ತಪ್ಪು ಏನಾಗಿದೆ ಪಾಪಗಳು ಇವಾಗ ಜಾಸ್ತಿ ಆಗಿರೋದ ಅವ್ರೆಲ್ಲಕ್ಕಿಂತ ಸಿವಿಯರ್ ಪನಿಷ್ಮೆಂಟ್ ಯಾರನ್ನ ಬರ್ತಾರೆ ಇವ್ರ ಮೇಲೆ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಅದೇ ನೋಡ್ಬೇಕು ಅದು ಹೆಂಗಿರ್ತಾರೆ ಪನಿಷ್ಮೆಂಟ್ ಅಂದ್ರೆ ಎಲ್ಲಾರ ಮೇಲೂ ಬಂದಿರೋಂತ ಪಾಪಕ್ಕೂ ಅಧಿಕವಾಗಿ ಒಂದು ಪಾಪಕ್ಕೆ ಒಂದು ದಂಡನೆ ಯಾರ ಮೇಲೆ ಬಂದಂಗೆ ಇವ್ರ ಮೇಲೆ ಬಂದಂಗೆ ಅವ್ರ ಅವ್ ಹೆಂಗಿರ್ತಾರೆ ಎಲ್ಲಾರ ಪಾಪಗಳು ಯಾರ ಮೇಲೆ ಹೊರಿಸ್ದಂಗೆ ಇವ್ರ ಮೇಲೆ ಹೊರಿಸ್ತಾರೆ ಅದೇ ತರ ಏನ್ ಹೇಳ್ತಾರೆ ಬಿಡ್ತಾರೆ ಸರ್ ಹೇಳ್ಬೇಕಾದ್ರೆ ಇದೇನಿಕೆ ಅಂತಂದ್ರೆ ಜಸ್ಟ್ ರೀಕಂಪೆನ್ಸ್ ಅಂದ್ರೆ ದೇವ್ರು ಎಷ್ಟೆಲ್ಲ ಆಶೀರ್ವಾದ ಕೊಟ್ಟು ಕೃಪೆ ಕೊಟ್ಟಿ ಅಂದ್ರೆ ಆ ಲೋಕದ ರಾಜ್ಯಗಳಿಗೆ ಆಳ್ವಿಕೆ ಮಾಡಕ್ಕೆ ಅವಕಾಶ ಕೊಟ್ಟರು ಜ್ಞಾನ ಕೊಟ್ಟರು ಬುದ್ಧಿ ಕೊಟ್ಟರು ತಿಳುವಳಿಕೆ ಕೊಟ್ಟರು ಎಲ್ಲಾ ರೀತಿ ಟೆಕ್ನಾಲಜಿ ಕೊಟ್ಟರು ಏನೇನು ಬೇಕು ಎಲ್ಲ ರೀತಿ ಸೌಕರ್ಯ ಕೊಟ್ಟರು ಸರಿ ಜನಗಳು ಏನ್ ಮಾಡಕ್ ಹೋಗಿಲ್ಲ ಇದ್ರ ಪ್ರಕಾರ ಕರೆಕ್ಟ್ ಆಗಿ ಬಾಳ್ಲಿಲ್ಲ ಅದರ ನಿಜವಾದ ದೇವ್ರನ್ನ ಏನ್ ಮಾಡಕ್ಕೆ ಹುಡ್ಕಕ್ಕೆ ಹೋಗ್ಲಿ ಕಾಣ್ದ ದೇವ್ರೇನ್ ಮಾಡ್ತೇವೆ ಮುಯ್ಯ ಮುಯ್ಯ ಏನ್ ಮಾಡ್ತೇವೆ ಇವಾಗ ಸರಿ ಕಟ್ತಾರೆ ಅದ್ರ ಅದ್ಕೊಂಡ್ಬೇಕು ಅದರಿಂದ ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ ದೇವ್ರ ಬಿಡೋದು ಏನಂತಾರೆ ನೀತಿಗೆ ಸರಿ ಕಟ್ಟೋದಕ್ಕೆ ಇನ್ನೊಂದು ಏನಂತ ಹೇಳ್ತಾರೆ ಅಂತಂದ್ರೆ ಮನುಷ್ಯನ ಹಂಬಲ್ ಮಾಡೋದಕ್ಕೆ ಅಂತ ಹೇಳ ಅಂದ್ರೆ ಮನುಷ್ಯನ ತುಂಬಾ ತಗಸ್ಕೊಂಡು ಅವನ ದೀನ ಸ್ವಭಾವದಲ್ಲಿ ಬೆಳಿಲಿ ಅಂತ ಅಂದ್ಬಿಡ್ತಾರೆ ಈ ಒಂದು ಚಾಸ್ಟೈಸ್ಮೆಂಟ್ ಅಲ್ಲ ಅದೇನ್ ಮಾಡ್ತಾರೆ ಲೈಫ್ ಅಲ್ಲಿ ಬಿಡ್ತಾರೆ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ರ ಅದಕ್ಕೆ ನಾವು ಬಿತ್ತುವನ ಸಾಮ್ಯದಲ್ಲಿ ಒಂದು ಓದಿರ್ಬಿಟ್ಟ ಎಂದ್ರೆ ಪರಮದ ಸೋವರ್ ಒಂದು ಬೀಜ ನಾಲ್ಕು ಬೀಜ ಅಂತ ಭೂಮಿಲಿ ಬಿತ್ತು ಅಂತ ಮೊದಲೇ ಹೆಂಗಿತ್ತು ದಾರಿ ಮುಗಿಲಲ್ಲಿ ಬಿತ್ತು ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡ್ತು ನೆಕ್ಸ್ಟ್ ಬಂಡೆ ಕೆಲವೇ ಬಿತ್ತು ಬೇರೆ ಇಲ್ದ್ರೆ ಕಣ ಒಣಗೋಗ್ಬಿಡ್ತು ನೆಕ್ಸ್ಟ್ ಅದು ಬಿತ್ತು ಮುಳ್ಳುಗಳು ಇರೋದ್ರಿಂದ ಅದು ಬೆಳೆಯೋದಕ್ಕೆ ಅವಕಾಶ ಆಗಿಲ್ಲ ನೆಕ್ಸ್ಟ್ ಒಳ್ಳೆ ಭೂಮಿಲಿ ಬಿತ್ತು ಅಂತ ಹೇಳ್ತಾರೆ ಆ ಭೂಮಿಯಿಂದ ಯೇಸುಕ್ರಿಸ್ತ ಅಂತಂದ್ರು ಮನುಷ್ಯನ ಹೃದಯ ಅಂತ ಅಂತಲ್ಲ ಅಂದ್ರೆ ಮನ್ಸಲ್ಲಿ ಬೀಳ್ತಾ ಇರ್ಬೇಕಾದ್ರೆ ಮನ್ಸು ಹೊರಗಡೆ ಆಗೋದಿಲ್ಲ ವಾಕ್ಯ ಹೋಗಿದ್ರೆ ಅವಾಗ ಏನ್ ಮಾಡಿದ್ರೆ ಪಕ್ಷಿ ಬಂದ ಎತ್ಕೊಂಡು ಇನ್ನೊಂದು ಹೆಂಗಿದೆ ಅಲ್ಲಿ ಮನ್ಸಲ್ಲಿ ಬೀಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮನ್ಸು ಏನಾಗ್ಬಿಟ್ಟಿದ್ ಇವಾಗ ಕಲ್ ತರ ಆಗ್ಬಿಟ್ಟಿತ್ತಲ್ಲ ಕಲ್ಲಿನ ಹೃದಯ ಅವರ ಏನ್ ಹೇಳಿದ್ರೆ ಏನ್ ಮಾಡೋದಿಲ್ಲ ಹೇಳಿದ್ರೆ ಸ್ಟಬ್ಬನ್ ಪೀಪಲ್ ಇನ್ನೊಂದು ಐತೆ ಆ ಹೃದಯ ಆಗಿದೆ ಸಾಫ್ಟ್ ಆಗಿದೆ ಆದ್ರೆ ಆ ಹೃದಯಕ್ಕೆ ಸಿಕ್ಕಾಪಟ್ಟೆ ಟ್ರಬಲ್ಗಳು ಸಿಕ್ಕಾಪಟ್ಟೆ ತೊಂದರೆಗಳು ಅದರ ಎಲ್ಲಾ ಚೆನ್ನಾಗಿ ಕೇಳ್ತಾರೆ ಕ್ಲಾಸಸ್ ಆದ್ರೆ ತೊಂದರೆಯಿಂದ ಸತ್ಯಕ್ಕೆ ಬಿಡಲ್ಲ ಇನ್ ನೆಕ್ಸ್ಟ್ ಒಳ್ಳೆ ಹೆಂಗಿರ್ತದ್ರೆ ವಾಕ್ಯ ಬೀಳ್ತದೆ ಅದರ ಬೇರೂಡ್ತಾರೆ ಮನ್ಸಲ್ಲ ಕ್ರಿಯೆ ಮಾಡ್ತಾರೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಂದ್ರೆ ದೇವರು ವಾಕ್ಯ ಒಳಗಡೆ ಮನ್ಸು ಹೆಂಗಿರ್ಬೇಕು ಇವಾಗ ಭೂಮಿ ಹೆಂಗೆ ಹಗುರವಾಗಿದೆಯೋ ಆ ಥರ ಏನಾಗ್ಬೇಕು ಮನ್ಸು ಇವಾಗ ಹಗುರವಾಗಿರ್ಬೇಕು ಈಗ ಭೂಮಿನ ಹೆಂಗ ಹಗುರ ಮಾಡ್ತಾರೆ ಭೂಮಿನ ಹೆಂಗ ಹಗುರ ಮಾಡ್ತಾರೆ ನಾವು ನೋಡ್ಬೇಕಾರೆ ಇವಾಗ ಬಿತ್ತನೆ ಮಾಡ್ತಾರೆ ಗೊತ್ತಾ ಫಸ್ಟ್ ಏನ್ ಮಾಡ್ತಾರೆ ಉಳ್ತಾರೆ ಚೆನ್ನಾಗಿ ಉಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದ್ರಲ್ಲಿ ಬಿತ್ತನೆ ಮಾಡೋದು ಅದರ ಉಳ್ದಿರಾಗೆ ಬಿತ್ತನೆ ಮಾಡ್ತಾರ ಯಾಕೆ ಭೂಮಿ ಏನ್ ಮಾಡಕ್ ಇವಾಗ ಫ್ರೀ ಮಾಡ್ಬೇಕು ಫ್ರೀ ಮಾಡಿದ್ರೆ ಅದು ಬೀಜ ಹೊಡೆಯವಾಗಿ ಪೇರೂರಿ ಏನ ಒಳ್ಳೆ ರಿಸಲ್ಟ್ ಆವಾಗ ಗಿಡ ನಿಂತ್ಕೊಳಕ್ಕೆ ಸಾಧ್ಯ ಆ ರೀತಿ ದೇವ್ರೇನ್ ಮಾಡ್ತಾರೆ ಫಸ್ಟ್ ಈ ಭೂಮಿ ಏನ್ ಮಾಡ್ತಾರೆ ಇವಾಗ ರೆಡಿ ಮಾಡ್ತಾರೆ ಅದ್ರ ರೆಡಿ ಮಾಡೋದು ಹೆಂಗೆ ಅಂತಂದ್ರೆ ಇದು ಟಫ್ ಆಗ್ಬಿಟ್ಟಿದೆ ಸ್ಟಬ್ಬನ್ ಪೀಪಲ್ ಹೇಳಿದ ಮತ್ತೆ ಕೇಳಲ್ಲ ಅದ್ರ ಆದ್ರೆ ಇವ್ರನ್ನ ಏನ್ ಮಾಡ್ಬೇಕು ಇವಾಗ ರೆಡಿ ಮಾಡಿ ಹೆಂಗ್ ರೆಡಿ ಮಾಡೋದು ಭಯಂಕರ ಟ್ರಬಲ್ ಅದ್ರ ಈಗ ನಮ್ಗೆ ಎಕ್ಸಾಂಪಲ್ ಹೆಂಗಿದ್ರೆ ಅಲ್ಲೇ ಹೇಳ್ತಾ ನೋಡ್ತೀನಿ ಯಾರು ಯೇಸು ಕ್ರಿಸ್ತನ್ ಬಗ್ಗೆ ಎಕ್ಸಾಂಪಲ್ ಯೇಸು ಕ್ರಿಸ್ತನ್ ಮತ್ತೆ ಅದು ಹೌದಲ್ಲ ಮತ್ತೆ 23rd ಚಾಪ್ಟರ್ ಅಲ್ಲಿ ಇಸ್ರೇಲ್ ಜನಗಳು ಇಸ್ರೇಲ್ ಜನಗಳಿಗೆ ದೇವ್ರ ಚಾಸ್ಟೈಸ್ಮೆಂಟ್ ಕೊಟ್ಟರು ಅಂತಂದ್ರೆ ಅದು ಕೊಟ್ಟಿದ್ರೆ ಒಳ್ಳೇದಾಯ್ತು ಕೊಡ್ದಿರ ಇದ್ರೆ ಇಸ್ರೇಲ್ ಇವತ್ತು ಆ ಸ್ವಂತ ಭೂಮಿಗೆ ಬಂದ್ಬಿಟ್ಟು ಆ ಚಿಕ್ಕ ಜಾಗದ ಸರಿಪ ಇಲ್ಲಿ ಸಂತೋಷವಾಗಿರೋ ಅಂತ ಏನ್ ಮಾಡ್ತಿರ್ಲಿಲ್ಲ ಅವ್ರ ಆಸೆನೆ ಪಡ್ತಾ ಇರಲ್ಲ ಅಲ್ಲ ಯೋಚನೆ ಮಾಡಿ ಹೆಂಗಿದ್ರು ನಾವು ಬೇಸಿಕ್ ಕ್ಲಾಸ್ ಓದಿರಲಿಲ್ಲ ಇಸ್ರೇಲ್ ಜನಗಳು ಹೆಂಗಿರುತ್ತೆ ವರ್ಲ್ಡ್ ಅಲ್ಲಿ ಟಾಪ್ ಲೆವೆಲ್ ಇದ್ದವ್ರು ಯಾರಂದ್ರೆ ಯಹೂದ್ಯರು ಎಲ್ಲಾ ಜಾಗದಲ್ಲಿ ಕಂಫರ್ಟಬಲ್ ತುಂಬಾ ಶ್ರೀಮಂತರಾಗವ್ರೆ ಅದೆಲ್ಲ ಇದ್ದಿ ಅವ್ರು ಇಸ್ರೇಲ್ ಭೂಮಿಗೆ ಬರ್ತಾರೆ ಅವ್ರ ಇಸ್ರೇಲ್ ಭೂಮಿಗೆ ಬರ್ಬೇಕು ನೆಂಬೇಕು ಇವಾಗ ಅವ್ರಿಗೆ ಸರಿಯಾಗಿ ಭಯಂಕರ ಕೊಡ್ಬೇಕು ಇವಾಗ ಹಿಂಸೆ ಹಿಂಸೆ ಕೊಟ್ಟವಾಗ ಏನ್ ಬಂದ್ರೆ ಎಲ್ಲ ಇಸ್ರೇಲ್ ಜನಗಳು ಇಸ್ರೇಲ್ ಹೋಗ್ಬಿಟ್ಟು ಇಸ್ರೇಲ್ ಮಾಡೋ ಡೆವಲಪ್ ಮಾಡಕ್ಕೆ ಶುರು ಮಾಡೋದು ಏನು ಇದು ಮುಯಿಗೆ ಮುಯಿ ಎರಿಮೆ ಅದೆಲ್ಲ ಹೇಳಿದ್ರು ಎರಿಮೆ 16 ಚಾಪ್ಟರ್ ಹೇಳ್ತಾರೆ ನಿಮ್ಗೆ ತಿರ್ಗಾ ನಿಮ್ ಭೂಮಿಗೆ ಸೇರಿಸ್ತೀನಿ ಅದನ್ನ ಮೊದಲು 2 ವರ್ಷ ಕೊಡ್ತೀನಿ ಅಂತ ಹೇಳ್ತಾರೆ 2 ವರ್ಷ ದಂಡನೆ ಕೊಟ್ಬಿಟ್ಟು ಏನ್ ಮಾಡ್ತಾರೆ ವಾಪಸ್ ಇಲ್ಲಿ ಕರ್ಕೊಂಡು ಅದೇ ತರ ಇಡೀ ಲೋಕ ಜನಗಳನ್ನ ದೇವ್ರ ಕಡೆ ತಿಳಿಸ್ಬೇಕು ಅಂದ್ರೆ ಫಸ್ಟ್ ಮಾಡಿದ ಪಾಪಕ್ಕೆ ಏನ್ ತಿಳಿಸ್ಬೇಕು ಮುಯಿಗೆ ಮುಯಿ ಅಂದ್ರೆ ಆ ಮುಯಿಗೆ ಮುಯಿ ತಿಳಿಸ್ಬಿಟ್ಟು ಮನ್ಸನ್ನ ಹಗುರ ಮಾಡಿದಾಗ ಏನ್ ಮಾಡ್ತಾರೆ ವಾಕ್ಯನ ಸ್ವೀಕಾರ ಮಾಡಕ್ಕೆ ಏನ್ ಮಾಡ್ತಾರೆ ಇವಾಗ ರೆಡಿ ಮಾಡ್ತಾರೆ ಅದ್ರ ಇವಾಗ ನಾವೆಲ್ಲ ಇದಿರ್ ಗೊತ್ತಾ ನಾವೆಲ್ಲ ಸತ್ಯಕ್ಕೆ ಬರಕ್ ಮುಂಚೆ ಹೇಳಿದ್ರಿ ಎಲ್ಲ ಒಂದ್ ಕಡೆ ಕಂಡೀಷನ್ ಇದ್ರೆ ಬ್ಯಾಬಿಲೋನ್ ಇದ್ರೆ ಕೆಲವು ಹಿಂದೂಸ್ ಆಗಿದ್ರೆ ಅದ್ರ ಬೇರೆ ಎಲ್ಲ ಇದ್ರೆ ಅದರ ಅಲ್ಲೆಲ್ಲ ಬಿಟ್ಟು ಇಲ್ಲಿ ಬರಕ್ಕೆ ಏನಪ್ಪ ಕಾರಣ ಅಲ್ಲಿ ಏನಾಗಿದ್ ಏನಾಗಿದೆ ಅದು ಏನದು ಒಂದು ಪ್ರಾಬ್ಲಮ್ ನಮ್ಗೆ ಆಗಿದೆ ಅದರ ಕನ್ಫ್ಯೂಷನ್ ಪ್ರಾಬ್ಲಮ್ ಏನೋ ಒಂದಾಗಿದೆ ಇಲ್ಲ ಬರ್ತಾ ಇದ್ರ
ಇಲ್ಲನ ಬರಕ್ಕೆ ನಾನು ಸಾಧ್ಯನೇ ಇಲ್ಲ ಅದರ ಅದಿಗೆ ನೋಡ್ಬೇಕು ಈ ತರನೇ ಟ್ರಬಲ್ ಮುಖಾಂತರ ದೇವರ ಮಾಡೋ ಸತ್ಯಕ್ಕೆ ದೇವರ ಮಕ್ಕಳನ್ನ ಕರಿಯೋದು ಅದರ ಅದಿಗೆ ನೋಡಿ ನೆಕ್ಸ್ಟ್ ಹೇಳ್ತಿರೋದಂತೀವಿ ಮುಂದಕ್ಕೆ ಹಾ தெய்வீக ஏற்பாடுகளை குறித்து அறியாதவர்கள் இந்த மனித முறைமைகள் யாவும் தோற்று போகும் போது தேவனுடைய ராஜ்யம் எப்படி நிறுவப்படும் என்றும் எப்படிப்பட்ட மாறுபட்ட திட்டத்தை அது அறிமுகப்படுத்தும் என்றும் அதனுடைய திட்டங்கள் தேவ வார்த்தையில் தெரிவிக்கப்பட்டிருக்கிறது என்றால் இப்போதே ஏன் அதன் மனிதன் செயல்படுத்தி பெரிய உபத்திரத்தை தவிர்க்க கூடாது என்று ದೇವರಾಜ್ಯ ಸ್ಥಾಪನೆ ಮಾಡಿ ಅದೇನಪ್ಪ ಅಂತ ಕೆಲಸ ಮಾಡ್ಬಿಡ್ತಾರೆ ಅವಾಗ ಇವಾಗ ಮನುಷ್ಯ ಕೈಲಾಗದಂತ ಕೆಲಸನ ದೇವ್ರ ತನ್ನ ರಾಜ್ಯ ಸ್ಥಾಪನೆ ಮಾಡಕ್ಕೆ ಏನ್ ಮಾಡ್ತಾರೆ ಯಾವ್ದೊಂದು ಕೆಲಸ ಏನ್ ಡಿಫ್ರೆನ್ಸ್ ಆ ಡಿಫ್ರೆನ್ಸ್ ಇವಾಗ ತಿಳ್ಕೊಂಡ್ಬಿಟ್ರೆ ಇವಾಗ ನಾವ್ ಏನ್ ಮಾಡ್ಬಿಡುದು ಇಂಪ್ಲಿಮೆಂಟ್ ಮಾಡ್ಬಿಡೋದಲ್ವಾ ಇವಾಗ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಗ್ರೇಟರ್ ಪುಟ್ರಬಲ್ ತಡಿಬೋದಲ್ಲ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತಾರೆ ಅದರ ಅದಕ್ಕೆ ಎರಡು ಬ್ರದರ್ಸ್ ಬ್ಯೂಟಿಫುಲ್ ಆಗಿ ಉತ್ತರ ಕೊಡ್ತಾರೆ ಅದರ ಅದು ಒಳ್ಳೆ ಪಾಯಿಂಟ್ ಅಲ್ವಾ ದೇವರಾಜ್ಯದಲ್ಲಿ ಬರೋಂತ ಒಂದು ಸಮಾಧಾನ ರಾಜನ ಏನ್ ಸ್ಥಾಪನೆ ಮಾಡ್ಬೇಕು ದೇವರಿದ್ರು ಅದನ್ನ ಇವಾಗ ಮಾಡ್ಬಿಟ್ರೆ ಏನಾಗ್ತದೆ ಪ್ರಾಬ್ಲಮ್ ಸಾಲ್ವ್ ಅಲ್ಲ ಅಂದ್ರೆ ಅವಾಗ ಟ್ರಬಲೇ ಬರಲ್ವಲ್ಲ ಏನಾದ್ರು ಸಂತೋಷವಾಗಿರ್ಬೋದಲ್ಲ ಅಂತಂದ್ರೆ ಅದಕ್ಕೆ ಏನ್ ಕಾರಣ ಏನ್ ಹಂಗ್ ಮಾಡಕ್ ಹೋಗಲ್ಲ ಅಂತ ಹೇಳ್ತಾರ ಅದರ ಈ ಓದಿ ಏನದ್ ಕಾರಣ ಓದನ ಹ தேவனுடைய ராஜ்யம் மக்களுடைய ஓட்டெடுப்பின் மூலமோ அல்லது பிரபுக்கள் மற்றும் ஆச்சாரத ஓட்டெடுப்பின் மூலமே நிறுவப்படாது என்று பதிலளிக்கிறோம் மனுஷன் ஸ்தாபனை ராஜ்யனே அல்ல மனுஷெல்லாம் ஓட் ஆக்பிட்டு ಮನುಷ್ಯರು ಯಾರನ್ನ ಒಬ್ಬರೇ ಒಬ್ಬ ಲೀಡರ್ ನೇಮಿಸ್ತಾರೆ ಅವ್ರ ಮುಖಾಂತ ಸ್ಥಾಪನೆ ರಾಜ್ಯ ಎಲ್ಲ ಇದು ಅಲ್ಲರ ಅಂದ್ರೆ ಈ ರಾಜ್ಯನ ಯಾರು ಸ್ಥಾಪನೆ ಮಾಡ್ಬೇಕು ದೇವರ ಸ್ಥಾಪನೆ ಮಾಡ್ತಾರೆ ಡ್ಯಾನಿಯಲ್ 244 ಅಂತಿದ್ರ ದೇವರು ತನ್ನ ರಾಜ್ಯವನ್ನು ಅದರ ಹಿಂದೆಂದಿಗೂ ನಿಂತ್ಕೊಂಡಂತ ತನ್ನ ರಾಜ್ಯವನ್ನು ದೇವರೇ ಮಾಡ್ತಾರೆ ಭೂಲೋಕದಲ್ಲಿ ದೇವರ ಸ್ಥಾಪನೆ ಮಾಡ್ತಾರೆ ಹೊರತು ಇದು ಮನುಷ್ಯನಿಂದ ಆಗತ್ತೆ ಕೆಲಸ ಅಲ್ಲ ಆಮ್ ನೆಕ್ಸ್ಟ್ ஏற்ற காலத்தில் உரிமைக்காரரான அவர் தமது விலையேறப்பட்ட ரத்தத்தால் வாங்கியவர் ஆளுகையை எடுத்துக் கொள்வார் ஹேள்தாரு ஆல்ரெடி ராஜ்யம் யார் தகும்பிட்டவரு ஏசு கிறிஸ்து தோணவே ஏன் பிரைஸ் கொட்டுற அவரு ஏன் விலை கெட்டு தோணித்தாரு ತನ್ನ ರಕ್ತನ ಸುರಿಸಿ ಜೀವನೇ ಸುರಿಸಿ ಮಾಡಿರೋ ರಾಜ್ಯನ ತಗೊಂಡವ್ರ ಅದೇ ನಾವು ಬೈಬಲ್ ನೋಡ್ತಾರೆ ಯೇಸು ಕ್ರಿಸ್ತ ಅಂತಾರ ಒಬ್ಬ ಮನುಷ್ಯನು ದೂರದೇಶಕ್ಕೆ ಹೋಗಿ ರಾಜ್ಯನ ಪಡ್ಕೊಂಡು ಬರ್ಬೇಕಾದ್ರೆ ಹಂಗಾರೆ ಯೇಸು ಕ್ರಿಸ್ತು ಹೋಗ್ಬಿಟ್ಟವಾಗೆ ರಾಜ್ಯನ ಪಡ್ಕೊಂಡ್ಬಿಟ್ರು ಇವ್ ಪಡ್ಕೊಂಡು ಇವಾಗ ಏನ್ ಮಾಡ್ತೀರ ರಾಜ್ಯದಲ್ಲಿ ಏನಾಗಿದೆ ಇವಾಗ ತಿರ್ಗಾ ಬರೋದ್ರ ನೋಡ್ಬೇಕ್ರೆ ಇವಾಗ ಯೇಸು ಕ್ರಿಸ್ತ ಹಿಂದೆ ಆ ರಾಜ್ಯದ ಫುಲ್ ಪವರ್ ಏನಾಗಿದೆ ಇವಾಗ ಇವಾಗ ಇದೆ ಯೇಸು ಕ್ರಿಸ್ತ ಬಂದು ಆ ರಾಜ್ಯನ ಸ್ಥಾಪನೆ ಮಾಡ್ತಾರೆ ಹೆಂಗ್ ಸ್ಥಾಪನೆ ಮಾಡ್ತಾರೆ ಅಂತ ಓದಿ ಇವಾಗ தம்முடைய மாபெரும் அதிகாரத்தையும் ஆளுகையும் தாமே எடுத்துக் கொள்வார் அதிகாரத்தை பயன்படுத்தி இரும்பு போலால் அவர்களை ஆளுவார் அவர்கள் மண்பாண்டங்களை போல நொறுக்கப்படுவார்கள் இயேசு கிறிஸ்து பவர் தான் தகுந்தோ ஏன் மாத்தாரு பவர் தான் எக்ஸசைஸ் மாத்தாரு எங்க எக்ஸசைஸ் மாத்தாரு எல்லாரும் முட்டு முத்துக்கொண்டு ஒப்பிட்டு எல்லாருக்கும் சமாதான ஹேள்த்தாரு சமாதான ஹேள்பிட்டு இது மாத்தாரு அந்தந்தரே இல்ல ஏன் கொடுத்தாரு ಫಸ್ಟ್ ಸ್ಟ್ರಿಕ್ಟ್ ಆಗಿ ಅದರ ಎನ್ಫೋರ್ಸ್ಮೆಂಟ್ ಅಂದ್ರೆ ಫೋರ್ಸ್ಫುಲ್ ಆಗಿ ಏನ್ ಮಾಡ್ತಾ ಅಂದ್ರೆ ಇದ್ದಂತ ರೂಲ್ ಹಿಂಗೆ ಇರ್ಬೇಕು ಹಿಂದೆ ಏನ್ ಮಾಡ್ತಾರೆ ಸ್ಟ್ರಿಕ್ಟ್ ಆಗಿ ಅಂತ ಅದಕ್ಕೆ ಒಂದು ವಚನ ಬರ್ತಾರೆ ಈಶಲ್ಲಿ ದ ರೂಲ್ಸ್ ಟು ಪ್ಲಮೆಟ್ ಅಂತ ಹೇಳ್ತಾರೆ ಅದು ನನ್ನ ಬೈಬಲ್ ಹೇಳ್ತಾರೆ ಐಸಾಯ ಒಂದು ವಚನ ಬರ್ತಾರೆ ದೇವ್ರ ರಾಜ್ಯದಲ್ಲಿ ದೇವರು ತನ್ನ ನೀತಿ ನ್ಯಾಯಗಳನ್ನ ಇಟ್ಬಿಡಿದ್ರೆ ಒಂದು ಏನದು ಅಂದ್ರೆ ಏನ್ ಗೊತ್ತದು ಅರ್ಥ ಇದೆ ಬರ್ತಾರೆ ಹೇಳಿದ್ದ ಪ್ಲಮೆಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಪ್ಲಮೆಟ್ ಪ್ಲಮೆಟ್ ಪಿರಮಿಡ್ ಅಲ್ಲ ಅದರ ತುಕ್ಕು ನೋದ್ ಅಂತ ಹೇಳ್ತಾರ ಏನ ತುಕ್ಕು ನೋಲ್ ಗೊತ್ತಾ ಮನೆ ಕಟ್ಬೇಕಾದ್ರೆ ಏನ್ ಮಾಡ್ತಾರೆ ಒಂದು ಅಗ್ಗನ್ ಯೂಸ್ ಮಾಡ್ತಾರೆ ಒಂದ್ ಸ್ಕೇಲ್ ತೊಗೊಂಡು ಕಬ್ಬನ ಇಟ್ಕೊಂಡು ಮೆಜರ್ ಮಾಡಿದ್ರು ಏನ ಬರಲ್ಲ ಲೆಂತ್ ಅದ್ರಲ್ಲಿ ಬರಂತ ಪರ್ಫೆಕ್ಷನ್ ಯಾವ್ದಲ್ಲೂ ಬರಲ್ಲ ನೋಡಿರ್ತೀರಿ ಇವಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬೇಕಾದ್ರೆ ಅದೇ ಯೂಸ್ ಮಾಡೋದು ಸ್ಕೇಲ್ ತೊಗೊಂಡೆ ಕಡ್ಡಿ ಕೊಲೆ ಯಾಕೆ ಕಡ್ಡಿ ಬೆಂಡಾಗಿ ಬಿಡ್ತದೆ ಇದು ಹಂಗದಕ್ಕೇನಿಲ್ಲ ಸಾಧ್ಯನ ಇಲ್ಲ ಅಂದ್ರೆ ಆ ರೀತಿ ಏನಿಲ್ಲ ಹೇಗೆ ಗೊತ್ತಾ ಅದು ಪ್ಲಮೆಟ್ ಆ ಪ್ಲಮೆಟ್ ಅಲ್ಲಿ ಇರೋಂತ ಒಂದು ಇದನ್ನೇ ಬಿಲ್ಡರ್ ಮಾಡೋದು ಕನ್ಸಿಡರ್ ಮಾಡೋದು ಅಂದ್ರೆ ಬೇರೆ ಏನೋ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡೋದಿಲ್ಲ ಆ ರೀತಿ ದೇವರು ತನ್ನ ರಾಜ್ಯದಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಹೆಂಗ್ ಇಟ್ಬಿಡಿದ್ರೆ ಪಟ ಫಿಕ್ಸ್ಡ್ ಇದ್ರೆ ಹಿಂಗೆ ಇರ್ಬೇಕು ಇದು ಬಿಟ್ಟೆ ಮಾಡಕ್ ಸಾಧ್ಯ ಇಲ್ಲ ಚೇಂಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಹೆಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಎಲ್ಲಾ ಮನುಷ್ಯರಿಗೂ ಬೈ ಫೋರ್ಸ್ ಏನ್ ಮಾಡ್ತಾರೆ ಮಣ್ಣಿನ ಮಡಕೆ ಹೇಳ್ತಾರ ಚೇತರಿಸ್ತಾರೆ ನಿಮ್ಮನಿಗೆ ಮಣ್ಣಿನ ಮಡಕೆ ಹೇಳ್ತಾರ ಅಂದ್ರೆ ಅವ್ರಿಗಿನಂತ ಅಹಂಕಾರ ಏನ್ ಮಾಡ್ತಾರೆ ಫಸ್ಟ್ ಅಲ್ಲಿ ಅಂದ್ರೆ ಹೊಡಿತಾರೆ ಅದರ ಐಸಾಯದಲ್ಲಿ 34 ಚಾಪ್ಟರ್ ನೋಡಿದ್ದೀನಿ ಒಂದಿನ ಓದ್ಕೊಂಡ್ ಬನ್ನಿ ಇಪ್ಪೋದು ಐಸಾಯ
34. ஜாதிகளே கேட்கிறதற்கு கிட்டி வாருங்கள், ஜனங்களே கவனியுங்கள், பூமியும் அதன் நிறைவும் பூச்சக்கரமும் அதன் உற்பத்தியான யாவும் கேட்கப்படுவது. சகல ஜாதிகள் மேலும் கர்த்தருடைய கடும் கோபமும் அவைகளுடைய சகல சேவைகளின் மேலும் அவருடைய உக்கிரமும் மூழ்கிறது. அவர்களை சங்காரத்துக்கு நியமித்து கொலைக்கு ஒப்பு கொடுக்கிறார். அவர்களில் கொலை செய்யப்பட்டவர்கள் வெளியே எரிந்து கிடப்பார்கள். அவர்களுடைய பிரேதங்கள் நாற்றம் எடுக்கும். அவர்களுடைய ரத்தத்தினாலே மலைகளும் கரைந்து போகும். அதுல பர்த்தல 24 வந்து கிளியர் ஆயிடும். ஐசாயா 24:1. இதோ கர்த்தர் தேசத்தை வெறுமையும் பாழுமாக்கி அதை கவிழ்த்து அதன் குடிகளை சிதறடிப்பார். கவிழ்த்தா நேம் என்ன? அப்சைட் டவுன். ஏன் உல்டா பல்டா இதா நேம் பண்ணுறது? நெட்டிக்க சரி பண்ணுறாங்க. நேம் என்ன? இது மாடுபேக்காதுற பூமி எங்க இருக்குது? எல்லாரும் செதிர்ஸ் பிடித்தாரு. இந்த மீனிங் தன் இந்தந்த ஸ்தானம் யாரும் ಇರಲ್ಲ. ಹೆಂಗ್ ಚದುರಿಸ್ತಾರೆ? ಹೆಂಗೆ ಡಿಫ್ರೆನ್ಸ್ ಇದೆಲ್ಲ ಹೆಂಗ್ ಅದ್ಲಾ ಬದ್ಲಿ ಮಾಡ್ತಾರೆ? ಸೆಕೆಂಡ್ ವರ್ಸ್ ಓದಿಂತೀನಿ. ಅನೇನೋ ಅವಾಗ ಜಜ್ಮೆಂಟ್ ಮಾಡ್ಬೇಕು. ಹೆಂಗ್ ಜಜ್ಮೆಂಟ್ ಮಾಡ್ತಾರೆ? ಸ್ಟ್ರಿಕ್ಟ್ ರೂಲ್, ಯಾರಿಗೂ ಕಾಂಪ್ರಮೈಸ್ ಇಲ್ಲ. ಏನ್ರಿ ಯಾರಿಗೆ? ಜನಗಳಿಗೆ ಎಪ್ಪಡಿಯೋ ಅಪ್ಪಡಿಯೇ ಆಸರಿ ಅನ್ಕೋ ಅಂತ. ಒಂದ್ ಜಮಾನಲ್ಲಿ ಇತ್ತು ಗೊತ್ತಾ, ಪ್ರೀಸ್ಟ್ ಕ್ಲಾಸ್, ಲೇಬರ್ ಕ್ಲಾಸ್ ಅಂತ ಇತ್ತು ಅಲ್ವರ. ಆತರ ಕ್ಷತ್ರಿಯಾಸು ಏನಂತೆಲ್ಲ ಇತ್ತಲ್ಲ, ಏನೋ ಒಂದ್ ಎರಡ್ ಮೂರ್ ತರ ಕ್ಲಾಸ್ ಆಫ್ ಪೀಪಲ್ ಇತ್ತು. ಅದ್ರ ಆತರ ಏನ್ ಹೇಳ್ತಾರೆ, ಪ್ರೀಸ್ಟ್ ಕ್ಲಾಸ್ ಹೆಂಗಿದ್ಯೋ ನಾರ್ಮಲ್ ಪೀಪಲ್ ಹೆಂಗಿದೆ, ಇಬ್ರಿಗು ಒಂದೇ ಜಜ್ಮೆಂಟ್. ಏನಿಲ್ಲ, ಏನು ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟ್ ಆಮೇಲೆ ನೋಡ್ರ, ವೇಳೆ ಕೆಲಸ ಮಾಡೋನ್ ಹೆಂಗಿದ್ಯೋ, ಕೆಲಸ ಮಾಡ್ಸ್ಕೊಂಡ್ ಹೆಂಗಿದ್ಯೋ ಅದೇ ತರ ಏನ್ರಿ ಯಜಮಾನನ್ಗು ಸೇಮ್. ಏನ್ ಆ ಜಜ್ಮೆಂಟ್ ಅಲ್ಲಿ ಇರಲ್ಲ, ಡಿಫ್ರೆನ್ಸ್ ಇರಲ್ಲ. ಆಮೇಲೆ வேலைக்காரிக்கு எப்படியோ அப்படியே எஜமானிக்கும், வந்தவனுக்கு எப்படியோ அப்படியே விற்றவனுக்கும். நோட்ரா, இவங்க எங்கிதே விஜய் மல்லியாக்கு வந்தே ரோல்ஸ். அதரா 10 ரூபாய் சால கொடல தீர்ச்சல அவங்க தக அவங்க ஹாக்க ஜெயில் ஹாக்கும். அதரா ஏன் மாதிரி இல்ல, தப்பு சொல்லக்க ஏனோ சான்ஸ் இல்ல. அதிக எழுத்தாரு தேர்ட் வர்ஸ். கடன் கொடுத்தவனுக்கு எப்படியோ அப்படியே கடன் வாங்கினவனுக்கும், வட்டி வாங்கினவனுக்கு எப்படியோ அப்படியே வட்டி கொடுத்தவனுக்கும், எல்லாருக்கும் சரியாக நடக்கும். எல்லாம் எங்கிதே அதே ஸ்ட்ரிக்ட் ரூல்ஸ் இந்த கிங்டம். நல்ல ராமகிருஷ்ணன் தேர்ட் வர்ஸ். தேசம் முழுவதும் கொள்ளையாகி முற்றிலும் வெறுமையாகும். யாதல் எம்டி ஆகிபிடுத்தாரு. இவங்க ஐத்தல எல்லாம் செல்ஃபிஷ்னஸ் தான். ஈ செல்ஃபிஷ்னஸ் கம்ப்ளீட்டாக ஏன் பண்ணுது, பூமியில எத்து பிசாக்தாரன் தலர. இவாக ஓதிங்க வால்யூம் அதிக ஹேளோ. ஈ ஒன் ஸ்ட்ரிக்டாக எசுக்குசி மாடுது இவாக ரூல் மாடுது. ஆ நெக்ஸ்ட், அவர் தமது சின்னமாகிய உக்கிரகோபத்தை எல்லாம் அவர்கள் மேல் சொல்லும்படி ஜாதிகளை சேர்த்து ராஜ்யங்களை கூட்டுவார். நோட்ரா, எல்லா கோபங்கள்லாம் தேவர சுருசத்தை தெளிவு படுத்துற ராஜ்யங்கள் மட்டும் ஒட்டிகே ஒட்டிகி சிறுசா ஒவ்வொரு அண்டுகொடக்கு அதான் ஒன்னாகிறான் ஒன்றாகிறான். ஏனக்கு ஒன்றாகிட்டு ஒன்னே ஒடியதுன்ற இவாக ஈஸி. அதாவது ஆயிரத்தி நிமிடத்தை தேவரு எல்லா ராஜ்யங்கள்லாம் சேர்த்தாரு. ஆமலே பூமியெல்லாம் அவரின் எரிச்சலின் அக்னியினால் அழியும். அவர்கள் தாழ்மை அடைந்து அவரது ஆலோசனையை கேட்டு பின்பற்ற தயாரின பின்பு அப்பொழுது அவர்களது பாசைகளை சுத்தமான பாசையாக மாற பண்ணுவார். அதனால் அவர்கள் ஒருமனப்பட்டு அவரது நாமத்தை தொழுது கொண்டு அவருக்கு ஆராதனை செய்வார்கள். இத்தர மாடல் ஏன் கேட்டதுல ಈ ತರ ಮಾಡಿದಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ಜನಗಳಿಗೆ, ದೇವ್ರ ಮಾಡ್ತಾರೆ ಹಂಬಲ್ ಮಾಡಿ ತಗ್ಗಿಸ್ಕೊಂಡು ಏನಂತಾರೆ ಸತ್ಯಕ್ಕೆ ಕೇಳ್ಬೇಕಾರೆ. ಅವಾಗ ಏನ್ ಮಾಡ್ತಾರೆ ದೇವರು ಅಂದ್ರೆ ಶುದ್ಧವಾದ ಭಾಷೆ ಅಂದ್ರೆ ಗಾಡ್ ಶಲ್ ಟರ್ನ್ ಅಂತ ಪ್ಯೂರ್ ಲ್ಯಾಂಗ್ವೇಜ್ ಅಂತಾರೆ. ಏನಿದು ಪ್ಯೂರ್ ಲ್ಯಾಂಗ್ವೇಜ್ ಅಂದ್ರೆ ಪ್ಯೂರ್ ಲ್ಯಾಂಗ್ವೇಜ್ ಆಫ್ ಟ್ರೂತ್. ಅದರ ಸತ್ಯನ ತುಂಬಾ ಕ್ಲಿಯರ್ ಸಿಂಪಲ್ ಆಗಿ ಸತ್ಯನ ಮಾಡ್ತಾರೆ ದೇವರು ಅವ್ರಿಗೆ ಕೊಡ್ಬೇಕಾರೆ. ಅವಾಗ ಜನಗಳು ಏನ್ ಮಾಡ್ತಾರೆ ಇದನ್ನ ಡೆಫಿನೆಟ್ ಆಗಿ ಕೇಳೇ ಕೇಳ್ತಾರೆ. ಒಂದು ಮನಸ್ಸಿನ ಏನ್ ಮಾಡ್ತಾರೆ ದೇವ್ರನ್ನ ಆರಾಧನೆ ಮಾಡ್ತಾರೆ. ಜೆಫಿನಿಯ ಥರ್ಡ್ ಚಾಪ್ಟರ್ 8:9 ನೋಡಿ. ದುಡುಕಿ ಹೋಗಿ ಲೋಕದಲ್ಲಿ ಡಿಸ್ಟರ್ಬೆನ್ಸ್ ಮಾಡೋದು ದೇವ್ರ ಮಕ್ಕಳ ಕೆಲಸನೇ ಅಲ್ಲ. ಅಥ ಲೋಕನ ಸುಧಾರಣೆ ಮಾಡೋದು, ಸೋಷಿಯಲ್ ಆಕ್ಟಿವಿಟಿ ಮಾಡೋದು, ಎನ್ ಜಿ ಓಗಳಲ್ಲಿ ಸೇರ್ಕೊಳೋದು ಏನು ಇವೆಲ್ಲ ಯಾರ ಕೆಲಸ ಅಲ್ಲ. ಇವೆಲ್ಲ ದೇವ್ರ ಮಕ್ಕಳ ಕೆಲಸನೇ ಅಲ್ಲ. ಅದರ ಅದಕ್ಕೆ ಇನ್ನೊಂದ್ ಕಡೆ ಎಲ್ಲ ಇದೇ ವಾಲ್ಯೂಮ್ನಲ್ಲಿ ಎಲ್ಲ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಲೋಕಕ್ಕೆ ಆಲ್ರೆಡಿ ಇದೆಲ್ಲ ಇರಬೇಕು, ಸಫಿಷಿಯಂಟ್ ಆಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೂಡ ಆಲ್ರೆಡಿ ಇದೆ. ಅವ್ರಿಗೆ ಹೋಗ್ಬಿಟ್ಟು ಏನ್ ಹೇಳ್ಬೇಕು, ಅತಿ ಶೀಘ್ರದಲ್ಲಿ ಲೋಕ ನಾಶ ಆಗೋಯ್ತಾರೆ ಅಂತ ಏನಾಯ್ತಾರೆ ಗುಣಿಗೆ, ಇನ್ನೂ ಟೆನ್ಷನ್ ಆಗೋಯ್ತದೆ ಎಲ್ಲ ಎಲ್ಲ ಬಿ ಪಿ ಗಿಪಿ ಎಲ್ಲ ಜಾಸ್ತಿ ಆಗೋಯ್ತಾರೆ. ಅದು ಬದಲಾಗಿ ಏನ್ ಹೇಳ್ಬೇಕು, ಇದು ದೇವರು ತನ್ನ ಸಮಾಜ ರಾಜ್ಯ ಏನ್ ಮಾಡ್ತಾರೆ ಸ್ಥಾಪನೆ
ಮಾಡ್ತಾರೆ ಅದರ ಅದನ್ನೆಲ್ಲ ಹೇಳ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು ಯಾಕಂದ್ರೆ ಹೇಳೋ ರೀತಿ ಸಮಾಧಾನ ಏನ್ ಮಾಡ್ಬೇಕು ಹೇಳ್ಬೇಕು ಅದರ ಸದ್ಗಣ್ಬೇಕು ಕ್ರೈಸ್ಟ್ ಹಿಂಗೆ ಪ್ರೆಸೆಂಟ್ ಮಾಡಿದ್ರು ಸತ್ಯನ ಶಿಷ್ಯನ್ರು ಎಲ್ಲ ರೂಮ್ ಲಾಕ್ ಹಾಕೊಂಡು ಏನ್ ಮಾಡಿದ್ರು ಭಯದಿಂದ ಕೂತಿದ್ರು ಅದರ ಅವಾಗ ದಿಢೀರಂತೆ ಯಾರು ಬಂದ್ರು ಯೇಸು ಕ್ರಿಸ್ತ ಬಂದು ಫಸ್ಟ್ ಹೇಳಿದ ಮಾತೇನು ಸಮಾಧಾನವಾಗಿದೆ ಯಾಕೆ ಫಸ್ಟ್ ಎಲ್ಲ ಗಾಬರಿ ಮಾಡ್ಕೊಂಡ್ಬಿಟ್ಟಾರೆ ಟೆನ್ಷನ್ ಆಗ್ಬಿಟ್ಟಾರೆ ಅದರ ಫಸ್ಟ್ ಅವ್ರಿಗೆ ಏನ್ ಬೇಕು ಸಮಾಧಾನ ಆಗ್ಬಿಟ್ಟು ನಾನೇ ಹೇಳಿದ್ರು ಇವ್ರೇನ ಬಿಡಿರೋದು ಎಲ್ಲ ಏನಬಿಡೋರು ಒಂದೊಂದು ಮೂಲೆ ಓಡ ಕೂತ್ ಬಿಟ್ಟಿರೋಲ್ಲ ಅದಕ್ಕೆ ಫಸ್ಟ್ ಸಮಾಧಾನದಲ್ಲಿ ಇಷ್ಟ ಓ ಏನಪ್ಪ ಆಯ್ತು ಇರಪ್ಪ ಇದನ್ನ ಕೇಳೋಣ ಅವ್ರು ಆಮೇಲೆ ಏನ್ ಮಾಡೋದು ಎದುರು ಬೇಡ್ರಿ ಇದ್ಯಾರ ನಾನೇ ಭೂತ ಆಗಿತ್ತು ಅಂತ ಏನ್ ಮಾಡ್ಕೊಬಿಡಿ ಭಯ ಪಡ್ಬೇಡಿ ಅಂತ ಆ ರೀತಿ ಲೋಕಕ್ಕೆ ಏನ್ ಹೋಗ್ಬೇಕಂದ್ರೆ ಸಮಾಧಾನ ಹೇಳ್ಬೇಕು ಹೊರತು ಟೆನ್ಷನ್ ಕೊಟ್ಟು ಗಾಬರಿ ಪಡಿಸೋದೆಲ್ಲ ಅಂತ ಇದೆಲ್ಲ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಅದು ಹೇಳ್ತಲ್ಲ ಸಫಿಷಿಯಂಟ್ ಫಾರ್ ದ ಡೇ ದ ವಿಲ್ ದೇರ್ ಆಫ್ ಅಂದ್ರೆ ಲೋಕಕ್ಕೆ ಸಾಕಷ್ಟು ಏನಾಗಿತ್ತು ಅನ್ಭವಿಸೋದಕ್ಕೆ ಬೇಜಾನ್ ಇದೆ ಅಂದ್ರೆ ಅವ್ರೇ ಗೊತ್ತಾಗ್ಬಿಟ್ಟಿದೆ ಪಿಕ್ಚರ್ ಓ ಏನೋ ಒಂದು ಗೊತ್ತೈತಪ್ಪ ಬರಬಾರ್ದಾಗಿಲ್ಲ ಅಂದ್ಬಿಟ್ಟು ನೀವು ಹೇಳೋದೇ ಬೇಕಾಗಿಲ್ಲ ಅದರ ಇದು ಬದಲಾಗಿ ಇದನ್ನ ತಪ್ಪಿಸ್ಕೊಳೋದ್ ಬಗ್ಗೆ ಹೇಳಿದ್ರೆ ಏನಂತ ಅವ್ರಿಗೆ ಒಂದು ಸಂತೋಷ ಸರಿ ನೋಡ್ಬೇಕು ಏನಕ್ಕೆ ಅಂದ್ರೆ ನೋಡಿ ಹೇಳ್ತಾರೆ ಎಲ್ಲಾನು ಸೇರಿಸೋದಕ್ಕೆ ಕಾದ್ಕೊಂಡಿರಿ ಆಮೇಲೆ ಮನಿದನಾಲ್ ಎದುರ್ಕ ಮುಡಿಯಾದ ಒಂದು ವಳ್ಳಮೈ ಮತ್ತೊಂದು ಅಧಿಕಾರತಿನಾಲ್ ಮತ್ತೊಂದು ರಾಜ್ಯಂ ಸ್ಥಾಪಿಕಪಡಾಮಲ್ ಆಯಿರ ವರ್ಷ ಅರಸಾಚಿ ಕಾಲಂ ಮುಳುವದಂ ಅದು ತೊಡರಂ ಪಡಿಯಾನದಾಗಂ ಕೂಡ ಇರಕಲಾಂ ஏனெனில் நீதியின் சத்துருக்களை அழிப்பதே இந்த ஆளுகையின் முழுமையான முக்கிய நோக்கமாகும் எல்லா சத்துருக்களையும் தமது பதத்துக்கு கீழாக்கி போடும் வரைக்கும் அவர்கள் ஆளுகை செய்வார் அவருடைய சத்துருக்கள் மண்ணை நக்குவார்கள் அந்த தீர்க்கதரிசியின் சொற்களாதவன் எவனோ அவன் ஜனத்தில் அப்படி நிர்மூலமாக்கப்படுவான் இரண்டாம் மரணத்தில் அழிக்கப்படுவான் ಈ ಒಂದು ದೇವರಾಜ್ಯದ ಒಂದು ಆಳ್ವಿಕೆ ಹೆಂಗಿರ್ತೀರ ಅಂದ್ರೆ ಎಲ್ಲಾ ಶತ್ರುಗಳನ್ನ ಏನ್ರೆ ನಾಶ ಮಾಡೋ ತನಕ ಯಾರು ಆಳ್ವಿಕೆ ಮಾಡ್ಬೇಕು ಯೇಸು ಕ್ರಿಸ್ತ ಅಂದ್ರೆ ಯೇಸು ಕ್ರಿಸ್ತ ಆಳ್ವಿಕೆ ಪರ್ಪಸ್ ಏನು ಅಂದ್ರೆ ಶತ್ರುಗಳನ್ನ ಏನ್ ಮಾಡ್ಬೇಕು ಇವಾಗ ಅವ್ರ ಪಾದಕ್ಕೆ ಹೇಳ್ತಾರ ಅದಕ್ಕೇನೆ ಅಂದ್ರೆ ಏನೋ ಶತ್ರುಗಳೆಲ್ಲ ಹೇಳ್ದಂಗ್ ಕೇಳಲಿ ಅಂತ ಅಂದ್ಬಿಟ್ಟೇ ರಾಜ ಏನ್ ಮಾಡಿದ್ ಇವಾಗ ಕೊಟ್ಟಿರ ಅಂದ್ರೆ ರಾಜ್ಯದಲ್ಲಿ ಯಾರಿರ್ತಾರೆ ಶತ್ರುಗಳು ಇರ್ತಾರೆ ಇದೇ ಇರ್ತಾರೆ ಅದರ ಅಂದ್ರೆ ಆ ರಾಜ್ಯದಲ್ಲಿ ಶತ್ರುಗಳು ಇದ್ದೇ ಇರ್ಬೇಕು ಶತ್ರುಗಳು ಕಾಲ್ ಕೆಡ ಹಾಕೋ ತನಕ ಮಾತ್ರ ಆಳ್ವಿಕೆ ಮಾಡ್ಬೇಕು ಒಂದ್ಸರಿ ಕಾಲ್ ಕೆಡ ಹಾಕ್ಬಿಟ್ಟು ಅವ್ನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಆಳ್ವಿಕೆನೆ ಬೇಕಾಗಿಲ್ಲ ಅಂತ ಅರ್ಥ ಅದರ ಹಂಗ್ರೆ ಏನ್ ಮೀನಿಂಗು ದೇವರಾಜ್ಯದಲ್ಲಿ ಇವೆಲ್ಲ ಇರ್ತಾರೆ ಅವಾಗ ಶತ್ರುಗಳೆಂದ ಏನ ತಿಂತಾರೆ ಮಣ್ಣ ನಿಕ್ಕುವರು ಅಂದ್ರೆ ಆ ಒಂದು ಪ್ರವಾದಿಯ ಮಾತನ್ನ ಕೇಳಿದ್ರೆ ಎಲ್ಲ ಮಾಡ್ತಾರೆ ಎಲ್ಲ ಎರಡನೇ ಮಣ್ಣದಲ್ಲೇ ಸಮರಸನ ಏನ್ ಮೀನಿಂಗ್ ಅಂದ್ರೆ ಸ್ಟ್ರಿಕ್ಟ್ ರೂಲ್ ಕೇಳಲೇಬೇಕು ಕೇಳಿದ್ರೆ ಇರು ಇದನ್ನ ಹೋಯ್ತಾರ ಅಂತಂದಂಗೆ ಏನ್ ಮಾಡ್ತಾರೆ ಭೂಲೋಕ ಏನ್ ಮಾಡ್ತಾರೆ ಅವನ್ನ ಎರಡನೇ ಮಣ್ಣಕ್ಕೆ ಸಮರ್ಸ್ಬಿಡ್ತಾರೆ ಆಮೇಲೆ ಸಾತಾನ್ ಕಟ್ಟಪಟ್ಟು ಅವನದು ಒವ್ವೊರು ವಂಚಕನೂ ತವರಾದ ವಳಿಕಾಟ್ಟುಗಳು தடுக்கப்படும் இதனால் மனிதருக்கு தீமை நன்மை போல் தோன்றுவது இனிமேலும் இருக்காது அது நன்மை தீமை போல தோன்றுவதும் இருக்காது சத்தியம் மனிதனுக்கு இனிமேல் பொய்யை போலவும் அல்லது பொய் மெய்யை போலவும் தோற்றம் அளிக்காது இது என்ன நோடிது அந்த யாக்கே தேவராஜ்யன இவாகே ஸ்தாபனை மாடக்கல ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಯಾಕೆ ಮನುಷ್ಯ ಎಫರ್ಟ್ಸ್ ಮಾಡಕ್ ಆಗಲ್ಲ ಅಂತಂದ್ರೆ ಅಲ್ಲಿ ಅಂತ ನೋಡಿದ್ರೆ ಫಸ್ಟ್ ಬಂದ್ಬಿಟ್ಟು ಇದು ಮನುಷ್ಯನಿಂದ ಸ್ಥಾಪನೆ ಆಗೋ ರಾಜ್ಯ ಅಲ್ಲ ನೆಕ್ಸ್ಟ್ ಇದು ಫೋರ್ಸ್ಫುಲ್ ಆಗಿ ಏನ್ ಮಾಡ್ಬೇಕು ಇವಾಗ ರೂಲ್ ಮಾಡ್ಬೇಕು ಅಲ್ವರ ಫೋರ್ಸ್ಫುಲ್ ಆಗಿ ಇನ್ಫೋರ್ಸ್ ಮಾಡಿದಾಗ ಆಗೋದಿಕ್ಕೆ ಇದು ಒಬ್ಬರ ಕೈಲಿ ಆಗೋದ್ ಸಾಧ್ಯ ಇಡೀ ಯೂನಿವರ್ಸ್ ಅಲ್ಲಿ ಐ ಮೀನ್ ಸಾರಿ ಇಡೀ ಲೋಕದಲ್ಲಿ ಒಬ್ಬ ಮನುಷ್ಯ ಕೂತ್ಕೊಂಡು ಏನಂತಾರೆ ಒಂದು ಸಿಸ್ಟಮ್ ಅನ್ನ ತಂದು ಎಲ್ಲ ಕಡೆ ಕಾಮನ್ ಆಗಿ ಎನ್ಫೋರ್ಸ್ ಮಾಡಕಂದ್ರೆ ಇದು ಮನುಷ್ಯರ ಕೈಲಿ ಸಾಧ್ಯನೇ ಇಲ್ಲ ತರಬೇಕು ಅಂದ್ರೆ ಆ ಮನುಷ್ಯರಲ್ಲಿ ಆಸೆ ಇರ್ಬೇಕು ಫಸ್ಟ್ ಅದ ಅಂದ್ರೆ ಆಸೆ ಹುಟ್ಟಿಸ್ಬೇಕು ಇದ್ರ ಯಾರ ಕೈಲಿ ಮಾತ್ರ ಸಾಧ್ಯ ದೇವ್ರ ಕೈಲಿ ಸಾಧ್ಯ ಅಂತ ಹೇಳ್ತಾರೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಇವಾಗ ಕೇಳಿದ್ರು ಹೆಂಗಪ್ಪ ಕೇಳ್ತಾರೆ ಅಂತಂದ್ರೆ ಸೇತನ ಫಸ್ಟ್ ಏನ್ ಮಾಡ್ತಾರೆ ಅವರು ಕಟ್ ಆಗ್ತಾರೆ ಇವಾಗ ಏನೇ ಮಾಡಿಸ್ರಿ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನಂದ್ರೆ ಸ್ಟ್ಯಾಂಡ್ ಬೈ ಏನಂದ್ರೆ ನಾವೊಂದು ಪ್ಲಾನ್ ಇಕ್ಕಿರಿ ಇವರೇ ಇನ್ನೊಬ್ಬ ಪ್ಲಾನ್ ಇಕ್ಕಿರಿ ಇನ್ನೊಬ್ರು ಯಾರು ಕೋರ್ಸ್ ಹೆಂಗ್ ಬಿಡ್ತಾರೆ ಇವತ್ತು ಸೇತನ ಇರೋದ್ರಿಂದ ಏನೇ ಪ್ಲಾನ್ ಮಾಡಿದ್ರು ಮನುಷ್ಯನಿಗೆ ಸಮಾಧಾನ ಕೊಡೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಹೆಂಗೆ ಇವಾಗ ಇಂಡಿಯಾ ಏನೋ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಇದೇ ತರ ಪಕ್ಕ ಡೂಪ್ಲಿಕೇಟ್ ಚೈನೀಸ್ ಅಲ್ಲಿ ಏನ್ ಮಾಡ್ತಾರೆ ಚೈನಾಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪಾಕಿಸ್ತಾನ ಅಲ್ಲಿ ಇನ್ನ ಭಯಂಕರ ಮಾಡಿದ್ದಾರೆ ಅಂದ್ರೆ ಇರ್ತೀರ ಏನಂದ್ರೆ ಲೋಕದಲ್ಲಿ ಏನೇ ಒಂದು ಒಳ್ಳೇದ್ ಮಾಡಕ್ ಹೋಗ್ತೀರಿ ದೇವ್ರ ಮಕ್ಳು ಆಲ್ಟರ್ನೇಟ್ ಆಗಿ ಪಕ್ಕ ಏನ್ ಕಾಂಪಿಟೇಟಿವ್ ಆಗಿ ಸೇತನ ಏನ್ ಮಾಡ್ತಾರೆ ಅಲ್ಲ ರೆಡಿ ಮಾಡಕ್ ಒಂದು ಕಾಯ್ಕೊಂಡು ಕೂತಿರ್ತಾನೆ ಅದಲ್ವಾ ಬೈಬಲ್ ಅಲ್ಲಿ ಎಷ್ಟು ಕ್ರಿಸ್ತನ ಡೂಪ್ಲಿಕೇಟ್ ಮಾಡ್ಬಿಟ್ಟಂತೆ ನಮ್ಮನೆಯಲ್ಲಿ ಡೂಪ್ಲಿಕೇಟ್ ಮಾಡಲ್ವಾ ಅಂದ್ರೆ ನಮ್ಮನ್ನ ಏನ್ ಮಾಡ್ತಾನೆ ಡೆಫಿನೆಟ್ ಆಗಿ ಡೂಪ್ಲಿಕೇಟ್ ನಮ್ಮನ್ನ ಡೂಪ್ಲಿಕೇಟ್ ಮಾಡ್ತಾನೆ ನಮ್ಮ ಕಾನ್ಸೆಪ್ಟ್ ಡೂಪ್ಲಿಕೇಟ್ ಮಾಡ್ತಾನೆ ಸೆವೆಂತ್ ಏಂಜಲ್ ಡೂಪ್ಲಿಕೇಟ್ ಮಾಡಿ ಎಲ್ಲ ಕ್ಲೀನ್ ಆಗಿ ಏನ್ ಮಾಡಿ ಫಿಟ್ಟಿಂಗ್ ಮಾಡಿ ಬಿಡ್ತಾನೆ ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಯಾವ ಸಾವಿರಸ್ಥಲ್ಲಿ ಏನ್ ಮಾಡ್ತಾರೆ ಫಸ್ಟ್ ತಪ್ಪಾದ ಮಾರ್ಗದಲ್ಲಿ ಹೋಗದೆ ರೀತಿಲಿ ಜನಗಳಿಗೆ ಫಸ್ಟ್ ಯಾರನ್ನ ಕಟ್ ಹಾಕ್ತಾರೆ ಸೇತನ ಕಟ್ ಹಾಕ್ಬೇಕಾದ್ರೆ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ ಎಲ್ಲರೂ ಏನಂತಾರೆ ಒಳ್ಳೆ ಮಾರ್ಗದಲ್ಲಿ ಕೇಳ್ತಾರೆ ಸತ್ಯ ಮಾರ್ಗ ಬರ್ಗೆ ಬರ್ತಾರೆ ಅದನ್ನ ಡೌಟೇ ಪಡಂಗಿಲ್ಲ ಅದರ ಅದಕ್ಕೆ ನೋಡ್ಬೇಕ್ರೆ ಇವಾಗ ಸಕ್ಸಸ್ ಆಗಿರೋದು ಅವಾಗ ಏನ್ ಸಕ್ಸಸ್ ಅಂತಂದ್ರೆ
ಇದು ಒನ್ ಆಫ್ ದ ಕಾಸಸ್. ಯಾಕೆಂದ್ರೆ ಸೇತನ ಅವಾಗ ಇರೋದಿಲ್ಲ ಅಲ್ರ. ಅಂದ್ರೆ ಯಾವಾಗ ಶತ್ರು, ಆ ಶತ್ರು ಯಾರು? ತೌಸಂಡ್ ಇಯರ್ಸ್ ಸೇತನ ಇಲ್ಲ ಅಂದ್ರೆ ಶತ್ರು ಯಾರು? ಹಂಗಾರೆ ಮರಣ. ಮರಣನೇನು? ಪಾಪ ಅಂದ್ರೆ ಏನು? ಪಾಪದ ಸಂಬಳ ಮರಣ ಅಂದ್ರೆ ಪಾಪನೇನು? ಅದೇ ತೆಗೆದ ದೇವ್ರು ತನ್ನ ರಾಜ್ಯದಲ್ಲಿ ಶತ್ರುಗಳನ್ನ ನಾಶ ಮಾಡ್ತಾನೆ. ನಿಮ್ಗೆ ನೀವು ಎಲ್ಲ ಹಾಕಿದ್ದ ದೊಡ್ಡ ಶತ್ರು ಇಲ್ಲ ನೋಡಿದ್ದೀವಿ ಮನಸ್ಸು ನೋಡೆ. ಅಂದ್ರೆ ಅದಕ್ಕೆಲ್ಲ ಏನು ಇದಕ್ಕೆ ನೋಡಿದ್ದು, ಇವೆಲ್ಲ ಲೋಕದಿಂದ ಎಲ್ಲ ಒಂದು ಪ್ರಾಬ್ಲಮ್ಗಳಿಗೆ ಇದ್ದಂಥ ಕಾಸ್ ಏನು? ಸೆಲ್ಫಿಶ್ನೆಸ್ ನೋಡಿದ. ಕ್ರಿಸ್ತನು ಮನುಷ್ಯನಲ್ಲಿ ಇರೋ ಸೆಲ್ಫಿಶ್ನೆಸ್ ನ ತೆಗೆದಿಕ್ಕೇನೆ ಎಷ್ಟು ವರ್ಷ ತಗೊಂತಾರೆ? 1000 ಇಯರ್ಸ್. ಅಪ್ಪ ಯೋಚನೆ ಮಾಡ್ರಿ. ಅಂದ್ರ ಎ ಬಿ ಸಿ ಡಿ ಕಲ್ಕೊಳಕ್ಕೆ 3-4 ಇಯರ್ಸ್ ಬೇಕು, ಸೆಲ್ಫಿಶ್ನೆಸ್ ತೆಗೆದಕ್ಕೆ 1000 ಇಯರ್ಸ್ ಬೇಕು. ಅಷ್ಟೊಂದು ಹೇಳಿದ್ರೆ ಆಳವಾಗಿ ಬೇರೆ ಸಮೇತ ಕೂತ್ಕೊಂಡ್ಬಿಟ್ಟಿ ತೊಡ್ರಿ. ಇನ್ ತೆಗೆಯೋದಕ್ಕೆ ಏನ್ ಮಾಡಿದ್ರೆ ಇವಾಗ ಯೇಸು ಕ್ರಿಸ್ತಿಗೆ 1000 ಇಯರ್ಸ್ ಏನ್ ಮಾಡಿಬಿಟ್ಟೆ. ಅಂದ್ರೇನು ಯೇಸು ಕ್ರಿಸ್ತ ಸೇತನ ಅಂತ ಕೂತ್ಕೊಂಡು ಕುಸ್ತಿ ಮಾಡಿ ಫೈಟಿಂಗ್ ಮಾಡೋ ಅವಶ್ಯಕತೆನೆ ಇಲ್ಲ. ಮನುಷ್ಯರಲ್ಲಿ ಈ ಒಂದು ಕೆಟ್ಟತನ ತೆಗೆದ್ಬಿಟ್ರೆ ಸೇತಾನ್ ಏನೇ ಪ್ಲಾನ್ ಏನಾಗೋದಿಲ್ಲ, ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ನೋ ವೆಪನ್ ದಟ್ ಈಸ್ ಫಾರ್ಮ್ಡ್ ಅಗೇನ್ಸ್ಟ್ ಯು ಶಾಲ್ ಪ್ರಾಸ್ಪರ್ ಅಲ್ಲರ. ಏನಂದ್ರೆ ದೇವರ ಮಕ್ಕಳು ವಿರುದ್ಧವಾಗಿನೇ ಆಗಲ್ಲ ಅಂದರೆ ಇಡೀ ಲೋಕದಂತೆ ಎಲ್ಲ ಮಕ್ಕಳು ಎಲ್ಲರಿಗೂ ಪವಿತ್ರಾತ್ಮ ಕೊಟ್ಟು ಎಲ್ಲ ದೇವರ ಮಕ್ಕಳ ಕಡೆ ಆಗ್ಬಿಟ್ಟಂದ್ರೆ ಅವ್ರ ವಿರುದ್ಧವಾಗಿ ಏನೇ ಪ್ಲಾನ್ ಮಾಡೋದಾಯ್ತದ? ಆಗೋದಿಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಅದಕ್ಕೆ ನೆಕ್ಸ್ಟ್ ಹೇಳ್ತಾ ಅಂತೀನಿ. இதுவரை காண்பித்தபடி அந்த ஆளுகை அதிகாரம் உடையதாக மட்டும் இருக்காது, அதோடு கூட இரக்கமும் சமாதானமும் கொண்ட ஒளிவா மரக்கிளையாக உலக அனைத்திலும் பூமியிலே அவர்கள் நியாயத்திற்கு நடக்கும் போது பூச்சக்கரத்து குடிகள் நீதியை கற்றுக்கொள்ளும்படியான அதிகாரம் உடையதாயும் இருக்கும். பாவத்தால் குருடாக்கப்பட்ட கண்கள் திறக்கப்படும். உலகமே நன்மையும் தீமையும் நீதியும் அநீதியும் தற்போது இருக்கும் வெளிச்சத்துக்கு முற்றிலும் மாறுபட்ட வெளிச்சத்தை வெளிச்சத்தில் காணும். என்று அது பெரிய போர்ஸ்ஃபுல்லாக இருந்த ரூல்ஸ் ஆகிரல. எங்க இருந்த சமாதானம் கூட என்ன இருக்கிறாரு ஜட்ஜ்மெண்ட் பிரகாரம் இருபட்டு என்ன இருக்கிறார் இவாக சமாதான சந்தோஷ. அதோட ஆ ரூல்ஸ் பிரகாரம் பாலியல ஏனாது இவாக இவாக கஷ்ட ஆகுது. அதோட இவாக ரோடல்லி ஹெல்மெட் ரூல்ஸ் ஏனாயிட்டு கட்டாயவாகிட்டு. அதோட ಧೈರ್ಯವಾಗಿ ಬೈಕ್ ಓಡಿಸ್ಕೊಂಡು ಯಾರು ಹೋಗ್ತಾರೆ? ಹೆಲ್ಮೆಟ್ ಹಾಕಿರೋದ್ರ ಪೊಲೀಸ್ ಯಾರು ಭಯ ಪಡ್ತಾರೆ? ನೋಡಿ ಮೋಸ್ಕರ ಅಲ್ಲ. ಹಾಗಾದ್ರೆ ಅದ್ರ ಪ್ರಕಾರ ನಡೆದಿರೋನೆ ಅದರ ಪ್ರಕಾರ ನಡೆದ್ಬಿಟ್ಟ ಅಂದ್ರೆ ಏನಪ್ಪ ಭಯ? ಅದ್ರ ಅದೇ ನೋಡ್ಬೇಕು. ದೇವರಾಜ್ಯದಲ್ಲಿ ದೇವರ ಮಾತಕ್ಕೆ ಸರಿಯಾಗಿ ನಡೀಲಿಕ್ಕೆ ಎಲ್ಲಾ ಸೌಕರ್ಯ ಮಾಡ್ತಾರೆ. ದೇವ್ರಿವಾಗ ಓದಿಸ್ಬಿಟ್ಟು ಅವಾಗ ಬರೀ ಫೋರ್ಸ್ಫುಲ್ ಆಗಿ ಮಾಡ್ತಾ ಅಂತೇನಿಲ್ಲ, ಅದಕ್ಕೆ ತಕ್ಕಂತೆ ದೇವ್ರ ಸಮಾಧಾನ ಬ್ಲೆಸ್ಸಿಂಗ್ಸ್ ಅದೆಲ್ಲ ಏನ್ ಮಾಡ್ತಾರೆ ಅದೆಲ್ಲ ದೇವ್ರ ಡೆಫರ್ಟ್ಗೆ ಇಟ್ಟಿರ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಅದೇ ನೋಡ್ಬೇಕು ಹೇಳ್ತಾರೆ ಅಂದ್ರೆ ಏನ್ರಿ ಎಲ್ಲಾರ ಕಣ್ಣುಗಳನ್ನ ಏನ್ ಮಾಡ್ತಾರೆ ದೇವ್ರು ತೆಗಿತಾರೆ. ಅವ್ರು ಎಷ್ಟು ಲೆವೆಲ್ ಅವ್ರಿಗೆ ನೋಡ್ತಾರೆ, 7-fold ಲೈಟ್ ಅಂತ ಹೇಳ್ತಾರೆ. 7-rush ಏನ್ ಮಾಡ್ತಾರೆ ಬೆಳಕನ ನೋಡ್ತಾರೆ ಅಂತ ಹೇಳ್ತಾರೆ. ಏನಾದ್ರು 7-rush ಬೆಳಕು ಅಂತಂದ್ರೆ ಅವರು ಮನ ಕಣ್ಣುಗಳು ತೆರೆದಾಗ ಹೆಂಗಿರ್ತಾರೆ ಅವ್ರಿಗೆ ಏನಾಗ್ಬಿಡ್ಬೇಕಪ್ಪ, ಶಾಕ್ ಆಗ್ಬಿಡ್ಬೇಕು. ಏನಪ್ಪ ಇವೆಲ್ಲ ಇದೆ ಹಿಂಗೆಲ್ಲ ಇದೆ ಅಂತಂದೆ ಅಂತಾರೆ ಆತರ. ಅದರ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾರೋ ಒಬ್ಬರು ತುಂಬಾ ನಂಬ್ಕೊಂಡು ಇಡ್ತೀರಿ ಅಲ್ಲ, ನಮಗೆ ಅವ್ರು ಫ್ರಾಡ್ ಮಾಡ್ಬಿಟ್ರ ಅಂತ ಗೊತ್ತಾದಾಗ ಏನಾಯ್ತದೆ, ಇವ್ರ ಹಿಂಗೆಲ್ಲ ಮಾಡ್ಬಿಟ್ರ ಅಂತ ಹೇಳ್ತಾರೆ. ಒಂದ್ಸೆ ದಿಢೀರಂತ ದೊಡ್ಡ ತಲೆ ಮೇಲೆ ಏನ್ ಬಿದ್ದಂಗೆ ಕಲ್ಲು ಬಿದ್ದಂಗೆ, ಅದೇ ಆನೆಕಲ್ಲು ಪ್ರಕಟ ಏನ್ ಬಿಡ್ತಾರೆ ಆನೆಕಲ್ ಮಳೆ ಅಂತ ಹಿಂಗೆ ಅಲ್ಲ ದೊಡ್ಡದಾಗ ಒಂದು ಶಾಕ್ ಅಲ್ಲ. ಆದ್ರೆ ಅದು ಆನೆಕಲ್ ಮಳೆ ಹೆಂಗಿರ್ತಾರೆ, ಫಸ್ಟ್ ಬಿದ್ದಾವಾಗ 8 ಬೀಳ್ತಾರೆ, ಆಮೇಲೆ ಕೂಲ್ ಆಯ್ತಾರೆ. ಏನಂದ್ರೆ ಅದು ಮಾಡೋದು ಅದೆಲ್ಲ ಆಗೋದಿಲ್ಲ ಏನಿಗ್ ನೆಕ್ಸ್ಟ್ ಒಳ್ಳೇದಕ್ಕೆ. ಏನಂತಾರೆ ನೀರ ತರ್ಗೋಯ್ತಾರೆ ಅಂದ್ರೆ ಅದು ಬ್ಲೆಸ್ಸಿಂಗ್ಸೇ. ಯಾಕಂದ್ರೆ ದೇವ್ರ ನಮ್ ಕೆಟ್ಟದಾರ ಫಸ್ಟ್ ಏನ್ ಮಾಡೋದೆ ತಿಳ್ಕೊಂಡ್ಬಿಡ. ಆ ರೀತಿ ಏನ್ರಿ ಜನಗಳಿಗೆ ಶಾಕ್ ಆಗ್ತದೆ ಅಂದ್ರೆ ಏನಪ್ಪ ಇವೆಲ್ಲ ದೇವ್ರ ಪ್ಲಾನಾ ಅಂತ ಹೇಳ್ಬೇಕಾದ್ರೆ ಕಂಪ್ಲೀಟ್ ಕ್ಲಿಯರ್ ಲೈಟ್ ಅಲ್ಲಿ ಅದರ 100% ಬೆಳಕಲ್ಲಿ ಪರ್ಫೆಕ್ಟ್ ಬೆಳಕಲ್ಲಿ ಏನ್ಬಿಡ್ತಾವಾಗ ತಿಳ್ಕೊಂತಾರಂತೆ. ಆಮೇಲೆ ನೆಕ್ಸ್ಟ್ இப்போதிருக்கும் தகதரை செய்யும் வெளித்தோற்றமான தூண்டுதல்கள் பெரும்பாலான கலைத்து விடப்படும். தீமைகள் அனுமதிக்கப்படவோ இடம் கொடுக்கப்படவோ மாட்டாது. ஆனால் பாவிகள் மீது தீவிரமான நிச்சயமான ஒரு தண்டனை சடுதியில் வரும். அந்த காலத்தின் தகுதியும் மகிமையும் உடைய நியாயாதிபதிகளால் நீதியாக நியாயத்தீர்ப்பு கொடுக்கப்படும். எளியவர்கள் மீதும் மனதொருக்கம் உடையவர்களாய் இருப்பார்கள். ಅದರ ಅದೇ ನೋಡ್ಬೇಕ್ರೆ ಅವಾಗ ಈ ಜಜ್ಮೆಂಟ್ ಮಾಡೋದು ಯಾರು ಅಂದ್ರೆ ಮುಖ್ಯ ನೋಡ್ಬೇಕ್ರೆ ಸಭೆ ಮತ್ತೆ ಯೇಸು ಕ್ರಿಸ್ತ ಮಾಡೋದು ಏನಾಗ್ತಾರೆ ಅಲ್ಲಿ ಜನಗಳ ಮೇಲೆ ಏನ್ ಮಾಡ್ತಾರೆ ಕನಿಕರು ಕೂಡ ಏನ್ ಮಾಡ್ತಾರೆ ಅವರು ಉಳ್ಳವರಾಗಿದ್ದಾಗ ಒಳ್ಳೆ ಜಡ್ಜಸ್ ಆಗಿರ್ತಾರೆ. ಅದರ ಇಂಪಾರ್ಶಿಯಾಲಿಟಿ ಇನ್ನ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಒಂದು ನೀತಿ ಬಗ್ಗೆ ಮಾಡೋ ಜಡ್ಜಸ್. ನೆಕ್ಸ್ಟ್ ಇಂದ ನ್ಯಾಯವಿಧಿಗಳು ತಂಗಳ ಕಣ್ಕಣ್ಬಡಿ ಕಂಡಬಡಿ ನ್ಯಾಯಂ ತೀರ್ಕಾಮಲು ತಂಗಳ ಕಾದು ಕೆಟ್ಟಬಡಿ ತೀರ್ಪು ಸೇಯಾಮಲು ನೀತಿಯಂಬಡಿ ನ್ಯಾಯಮಾಯ್ ವಿಚಾರಿಪಾರ್ಗಳು. ನೋಡ್ರ ಅವಾಗ ಸಭೆಗಿರಂತ ಕ್ವಾಲಿಟಿ ನೋಡಿ ಹೇಳ್ತಾರೆ,
ದೇವ್ರು ಹೆಂಗೆ ಜಜ್ಮೆಂಟ್ ಮಾಡೋದು ಲೋಕ ಜನಗಳಿಗೆ ಅಂತಂದ್ರೆ ಏನಂದ್ರೆ ಕಣ್ಕಂಡ ರೀತಿಲೆಲ್ಲ ಕೇಳ್ಕೊಳ್ಳೋ ರೀತಿಲಿ ಮಾಡೋಕ್ಕೋಗಲ್ಲ, ಜಜ್ಮೆಂಟ್ ಮಾಡೋಕ್ಕಲ್ಲ. ಇವಾಗ ನಾವು ಇರೋದು ಎರಡೇ ಆಪ್ಷನ್, ಏನ್ ಮಾಡಕ್ಕಾಗ್ತದೆ, ಇಲ್ಲಾಂದ್ರೆ ವಿಡಿಯೋ ನೋಡ್ಬೇಕು, ಇಲ್ಲಾಂದ್ರೆ ಆಡಿಯೋ ರೆಕಾರ್ಡಿಂಗ್ ಕೇಳ್ಬೇಕು. ಆಡಿಯೋ ರೆಕಾರ್ಡ್ ಬಿಟ್ಟು ಅವ್ರು ಇವ್ರು ಹಿಂಗೆ ಮಾಡ್ಬಿಟ್ಟು ಏನ್ ಮಾಡೋದು ಡಿಸೈಡ್ ಮಾಡ್ಬಿಡೋದು, ತಗ ಜಜ್ಮೆಂಟ್ ಪಾಸ್ ಮಾಡೋದ್ರ ಇಲ್ಲ ವಿಡಿಯೋ ನೋಡ್ಬಿಟ್ಟು ಏನ್ ಮಾಡೋದು ಅವ್ರ ಡಿಸಿಷನ್ ತಗೊಂಡ್ಬಿಡೋದ್ರ ಏನ್ರಿ ಅದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಏನ್ ಮಾಡ್ಕೊಂಡು ನಾವು ಅದೆಲ್ಲ ಅನಲೈಸ್ ಮಾಡಿ ನಮ್ಗೆಲ್ಲ ಕೆಪಾಸಿಟಿ ಇಲ್ಲ ಬಿಡ್ರಿ. ಅರೆ ಸಭೆ ತಲೆಯಿಂದ ಈ ಕಡೆ ಆ ಕಡೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಎಲ್ಲ ರೀತಿಯಲ್ಲಿ ಜಜ್ ಮಾಡಿ ಒಬ್ಬ ಮಿಸ್ಟೇಕ್ ಮಾಡೋದ್ರೆ ಏನಕ್ಕೆ ಮಾಡಿದ್ರೆ ಅಂದ್ರೆ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಏನ್ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ ಏನ್ ಮಾಡ್ತಾರೆ ಸಪೋರ್ಟ್ ಕೊಡ್ತಾರೆ. ಇದ್ವರೆಗೆ ಅದರ ಆಮೇಲೆ ಎಂದ ತವರು ನಡಕಾದೆ தீய செயல்கள் அனைத்தும் அதனுடைய நியாயமான பலனை பெறும். இப்படிப்பட்ட சூழ்நிலையில் தீமையை செய்யக்கூடிய முயற்சி கூட விரைவாய் முடிவுக்கு வரும். நோட்ர அவங்க ஏன் மாட்டாரு ஏனோ கெட்டது ಮಾಡಬೇಕು ಅಂತ ಪ್ರಯತ್ನ ಮಾಡೋಂತ ಒಂದೊಂದು ಆಲೋಚನೆ ಕೂಡ ಏನ್ ಮಾಡ್ತಾರೆ ತೆಗೆದಾಕ್ತಾರೆ. ಇದ್ರ ಬಗ್ಗೆ ಎಲ್ಲ ನಾವು ಇನ್ನೊಂದ್ ಕಡೆ ಓದ್ಬೇಕಾದ್ರೆ ಬ್ರದರ್ ಹೆಸರು ಹೇಳ್ತಾರೆ ಹೆಂಗೆ 1000 ಎಸ್ ಅಲ್ಲಿ ಇವೆಲ್ಲ ಕಂಟ್ರೋಲ್ ಮಾಡ್ತಾರೆ. ಗ್ರೇಟ್ ಕಂಪನಿ ಏನ್ ಮಾಡ್ತಾರೆ ಪೊಲೀಸ್ ತರ ಬಿಡ್ತಾರೆ ದೇವ್ರು. ಯಾರು ಕೆಟ್ಟದನ್ನ ಆಲೋಚನೆ ಮಾಡ್ತಾ ಇದ್ರೆ ಅದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ಆ ಆಲೋಚನೆನ ಕೈಯಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಹೊರಗಡೆ ತರಬೇಕು ಪ್ರಯತ್ನ ಮಾಡ್ದ ಅವಾಗ ಅವಾಗ ಕೈಯೋ ಕಾಲ ಏನ್ ಮಾಡ್ತಾ ಇರ್ತಾರೆ ಪ್ಯಾರಲೈಸ್ ಮಾಡಕ್ ಬಿಡ್ತಾರಂತೆ. ಅದರ ಬೈಬಲ್ ರೆಕಾರ್ಡ್ ಇದೆ ಅವರ ಜಕೇರಿಯಾ ಜಾನ್ ರಬಿಶ್ ಅವ್ರ ತಂದೆ ಅವ್ರ ಬಾಯಿ ಏನಾಗ್ಬಿಡ್ತು ಮುಗ ಆಗ್ಬಿಟ್ರ. ಯಾಕೆ ದೇವ್ರ ಮೇಲೆ ನನ್ಗೆ ಹೇಳ ಸಿಕ್ಸ್ ಮಂತ್ಸ್ ಏನ್ರಿ ಮುಗ ಮಾತೆ ಇಲ್ಲ ತಪ್ಪಿದ್ರು ಏನಾಗಿರೋ ಚೆನ್ನಾಗಿ ಮಾಡಿದ್ರು ಬೈತಾನ ಅದರ. ಆಮೇಲೆ ಏನು ಜೆರೊಬ್ಬಾಮ್ ಏನ್ ಮಾಡ್ತಾನೆ ದೇವ್ರ ಬಲಿ ಬಿಟ್ಟಿದ ಮೇಲೆ ಧೂಪ ಸಸರಿ ಹೋದ್ರೆ ಕೈ ಏನಾಗುತ್ತದೆ ಕೈ ಹಂಗೆ ಸ್ಟಕ್ ಆಗ್ಬಿಡ್ತಾರೆ ಅವರ. ಆಮೇಲೆ ದೇವ್ರ ಪ್ರಾರ್ಥನೆ ಮಾಡಿದ್ಮೇಲೆ ಕೈ ನೈದು ವಾಪಸ್. ಮತ್ತೆ ಈ ತರ ಬೈಬಲ್ ಇಷ್ಟು ಎಕ್ಸಾಂಪಲ್ಸ್ ಇರ್ಬೇಕಾದ್ರೆ ಮೋಸ್ಟ್ಲಿ ದೇವ್ರ ತನ್ನ ರಾಜ್ಯದಲ್ಲಿ ಈ ತರ ಒಂದು ಕ್ರಿಯೆಗಳು ಮಾಡುದು ಯೂಸ್ ಮಾಡ ಅವ್ ಯೂಸ್ ಮಾಡಿದಾಗ ಜನರಿಗೆ ಏನಾಗ್ಬಿಡ್ತಾರೆ ಭಯ ಬಿಡ್ತಾರೆ. ಓ ನೆಕ್ಸ್ಟ್ ಅಪ್ಪ ಇವ್ರು ದೇವ್ರ ಸಾರಿ ಅಂತ ವಾಪಸ್ ಕೈ ಇಟ್ಟುಕೊಂಡ್ಬಿಟ್ಟು ಏನ್ ಮಾಡ್ತೀರಿ ಅಪ್ಪ ಇಮ್ಮಿಂದ ಕೈ ನೇಮ್ ಮಾಡ್ಕೋಬಿಡ್ದು ಓ ಕೆಟ್ಟದ್ಗೆ ಯೂಸ್ ಮಾಡ್ಬಿಡುದು ಏನ್ ಮಾಡ್ತಾರೆ ಇವಾಗ ಕಂಟ್ರೋಲ್ ಮಾಡ್ತಾರೆ. 1000 ಇಯರ್ಸ್ ಅದ್ರಲ್ಲಿ ಕಂಟ್ರೋಲ್ ಮಾಡಿದ್ರೆ ಈ ನೆಕ್ಸ್ಟ್ ಈ ಕೈ ಏನಾಗಿರಲಿಲ್ಲ ಬೈ ಡಿಫಾಲ್ಟ್ ಆಗಿ ಎತ್ತದಿಕ್ಕೆ ಬರಲ್ಲ ಅದನ್ನೇ ಮಾಡೋದವ್ರು. ಅದರ ಆಮೇಲೆ ನೆಕ್ಸ್ಟ್ ಗುಣಗಳು ಯಾವು ನಾವುಗಳು ಯಾವು ಪಾವಂಗಳೇ ಅರಿಕೆಪಡಣ பின்பு அழகருடைய படிப்படியாய் பெரும்பாலும் புதிய செயல்பாட்டின் காரியங்கள் சிலருடைய இருதயங்களில் தோற்றத்தை தோன்ற ஆரம்பிக்கும். முதலாவது கீழ்ப்படிதல் என்பதும் அதிகாரத்தினால் வந்து கொண்டிருந்தது மாறி கீழ்ப்படிதல் என்பது அன்பினாலும் நீதி மதிப்பதினாலும் வரும். மேலும் முடிவில் கட்டாயத்தினால் மட்டுமே கீழ்ப்படுகிற யாவரும் இரண்டாம் மரணத்தின் மூலம் நிர்மூலமாக்கப்படுவார்கள். ಅದರ ಅದೇನಂತಂದ್ರೆ ಫಸ್ಟ್ ಎಲ್ಲ ಫೋರ್ಸ್ಫುಲ್ ಆಗಿ ಏನ್ ಮಾಡ್ತೈತೆ ಇದನ್ನ ಮಾಡ್ತಾರೆ. ಅದೇ ಹೋಗ್ತಾ 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 ಏನಾಗ್ತದೆ ನೆಕ್ಸ್ಟ್ ಇದ್ರ ರಿಸಲ್ಟ್ ಇದು ಬ್ಲೆಸ್ಸಿಂಗ್ಸ್ ಎಲ್ಲ ತಿಳ್ಕೊಬೇಕಾದ್ರೆ ಏನ್ ಮಾಡ್ತಾರೆ ಮನುಷ್ಯ ಪ್ರೀತಿನ ಏನ್ ಮಾಡ್ತಾ ಇದೆಯಲ್ಲ ಇದೆಯಲ್ಲ ಸಬ್ಮಿಟ್ ಆಗ್ತಾನೆ. ಅಂದ್ರೆ ಆದ್ರೂ ಕೂಡ ಯಾರು ಕೇಳಿಲ್ವಾ ಅವರೆಲ್ಲ ಯೋಚನಿಸಿದ ಸೆಕೆಂಡ್ ಡೆತ್ ಅಂದ್ರ ಅದಕ್ಕೆ ನೋಡಿ ಜಕೇರಿಯಾದಲ್ಲಿ ಒಂದು ಒಂದು ಪಾಯಿಂಟ್ ಬರ್ತದೆ ಜಕೇರಿಯ ಫಸ್ಟ್ ಚಾಪ್ಟರ್ ಅಲ್ಲಿ வேலியிலிருந்த மிடில் ட்ரீஸ் அந்த நடுவே இருந்த அவரு. ஆமே அவருக்கு பின்னாலே சிவப்பும் மங்கின நிறமும் வெண்மையுமான குதிரைகள் இருந்தன. இவரு யாவ குதிரை மேல் பந்திதோ கெம்பு குதிரை. ಅವ್ರ ಹಿಂದೆ ಯಾವ ಕುದುರೆಗಳು ಇದ್ದಂತೆ ಕೆಂಪು ಆಮೇಲೆ ಮಚ್ಚೆ ಮಚ್ಚೆ ನೆಕ್ಸ್ಟ್ ವೈಟ್ ಅದರ. ಇವಾಗ ನೋಡಿ ಈ ಮೂರು ಕುದುರೆಗಳು ಬಂದ ಅದರ ನೋಡಿ ಇದು ಇದು ಏನಂದ್ರೆ ಈ ವಿಷಯ ಅರ್ಥ ಏನಂತಂದ್ರೆ ಈ ವ್ಯಾಲಿ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಎರಡು ಬೆಟ್ಟಗಳ ನಡುವೆ ಇರೋಂತ ಒಂದು ಗ್ಯಾಪ್. ಎರಡು ಬೆಟ್ಟ ಅಂದ್ರೆ ಯಾರು ದೇವ್ರು ಈಡಿನ ತೋಟದಲ್ಲಿ ಮಾಡಿದಂತ ಒಂದು ರಾಜ್ಯ ಕೃಷ್ಣನ 1000 ವರ್ಷದ ನಂತರ ಆಗುವಂತ ಬರುವಂತ ಮನುಷ್ಯನ ಒಂದು ರಾಜ್ಯ. ಇದ್ ನಡುವೆ ಇರೋಂತ ಗ್ಯಾಪ್ ಅಲ್ಲಿ ಏನ್ರಿ ಕ್ರೈಸ್ಟ್ ತನ್ನ ಒಂದು ರಾಜ್ಯನ ಸ್ಥಾಪನೆ ಮಾಡಂತ ಇರೋಂತ ವಿಜನ್ ಅದರ. ಅಲ್ಲಿ ಯಾರಿದ್ದಾರೆ ಮನುಷ್ಯಕುಮಾರ ಕುದುರಬೇಕು ಅಂತಂದ್ರೆ ಡಾಕ್ಟ್ರಿನ್ ಯೇಸು ಕ್ರಿಸ್ತ ಎರಡನೇ ಬರಿಗೆ ಬರ್ಬೇಕಾದ್ರೆ ಅವ್ರು ಮುಖ್ಯವಾಗಿರೋ ಡಾಕ್ಟ್ರಿನ್ ಮೇಲೆ ಬರ್ತಾರೆ ಅದರ. ಅದೇ ಫಸ್ಟ್ ಡಾಕ್ಟ್ರಿನ್ ಯೂಸ್ ಮಾಡೋದು ಅದರ. ಅದ ಕಲರ್ ಹೇಗಿದೆ ರೆಡ್ ಇದೆ ಅಂತ ಹೇಳ್ತಾರ. ಈ ರೆಡ್ ಡಾಕ್ಟ್ರಿನ್ ಅಂದ್ರೆ ರೆಡ್ ಅಂದ್ರೆ ನಮ್ಗೆ ಗೊತ್ತು ರೆಡ್ ಅಂದ್ರೆ ಬೈಬಲ್ ಏನು ಸಿಗ್ನಿಫಿಕೆನ್ಸ್ ಪಾಪಕ್ಕೆ ಅಥವಾ ನೋಡ್ಬೇಕಾದ್ರೆ ರ್ಯಾನ್ಸಮ್ ಮರಣಕ್ಕೆ ಏನ್ ಮಾಡ್ತಾ ಕಂಪೇರ್ ಮಾಡ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಫಸ್ಟ್ ಜನಗಳು ಕೊಡೋಂತ ಕಾನ್ಸೆಪ್ಟ್ ಐಡಿಯಾನ ಏನಂದ್ರೆ ರ್ಯಾನ್ಸಮ್. ಯೇಸು ಕ್ರಿಸ್ತು ರ್ಯಾನ್ಸಮ್ ಕೊಟ್ಟಂತ ಆದಾಮ ಸಾಯಿಯವ್ರು ಎಲ್ಲಾರು ಕ್ರಿಸ್ತನಾಗ್ತಾರೆ ವಾಪಸ್ ಜೀವಂತವಾಗಿ ಬರ್ತಾರೆ. ಇದರ ಕಾನ್ಸೆಪ್ಟ್ ಜನಗಳಿಗೆ ಹೋಗ್ಬೇಕಾದ್ರೆ
ಜನಗಳಿಗಂತ ಒಂದು ಬದಲಾವಣೆ ಹೆಂಗಿದೆ ಅಂತಂದ್ರೆ ಅದೇ ನೆಕ್ಸ್ಟ್ ಬರುವಂತ ಅವ್ರ ಹಿಂದೆ ಅವ್ರ ಮುಂದೆ ಹೋಗ್ತಾ ಹೋಗ್ತಾ ಜನಗಳಲ್ಲಿ ಇರುವಂತ ಬದಲಾವಣೆ ಹೇಗಿದೆ ಅದೇ ಕಲರ್ಗಳ ಕುದುರೆಗಳು ನೋಡ್ತಾರೆ. ಫಸ್ಟ್ ಹೆಂಗಿದೆ ರೆಡ್ ಆರ್ಸ್ ಮೀನಿಂಗು ಇದನ್ನ ಅಕ್ಸೆಪ್ಟ್ ಮಾಡ್ಬೇಕು ಜನಗಳಿಗೆ ಅಷ್ಟು ಈಸಿಯಾಗಿ ಇರೋದಿಲ್ಲ. ಇದು ಹೆಂಗಿರ್ತದಂದ್ರೆ ಏನಂತ ಒಂಥರ ಬ್ಲಡಿ ಸ್ಯಾಕ್ರಿಫೈಸಸ್ ಇರುತ್ತೆ, ಏನಪ್ಪ ರಕ್ತ ಎಲ್ಲ ಕೊಟ್ಟು ನಮ್ಮನ್ನ ವಿವೇಚನೆ ಮಾಡಕ್ಕೆ ಇದೆಲ್ಲ ಕಾನ್ಸೆಪ್ಟ್ ಫಸ್ಟ್ ಸ್ಟೇಜ್ ಅದು. ಆದ್ರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೆಂಗಿರ್ತದೆ ನೆಕ್ಸ್ಟ್ ಮಚ್ಚೆ ಮೀನಿಂಗು ಹೋಗ್ತಾ ಹೋಗ್ತಾ ಅದು ಆ ಕುದುರೆನೇ ತಿರುಗಬೇಕು, ಸ್ವಲ್ಪ ಪ್ಯೂರ್ ಆಗ್ತೈತೆ. ಲಾಸ್ಟ್ ಅಲ್ಲಿರೋದೇನು ಇವಾಗ ವೈಟ್ ಅನೇ ಮೀನಿಂಗು ಮನುಷ್ಯನಲ್ಲಿ ಪರ್ಫೆಕ್ಷನ್ ಒಂದೇ ಸರಿ ಬರೋದಿಲ್ಲ, ಹೋಗ್ತಾ ಹೋಗ್ತಾ ನಿಧಾನವಾಗಿ ಏನಾಗೋದು ಪರ್ಫೆಕ್ಷನ್. ಅಲ್ಟಿಮೇಟ್ ದೇವ್ರ ಯೋಜನೆ ಪರ್ಪಸ್ ಏನು ಏನ್ರಿ ವೈಟ್ ಏನಾಗ್ಬೇಕು ಹೇಳ್ಬೇಕು, ಆ ವೈಟ್ ಡೆವಲಪ್ ಆಗೋದಕ್ಕೆ ಏನ್ ಮಾಡೋದು ಇದನ್ನ ತರೋದು. ಅದು ನೋಡ್ಬೇಕಾದ್ರೆ ಏನೋ ಆ ಒಂದು ಮಂಚ ಎಲ್ಲಿದ್ರು ಅಂತ ಹೇಳ್ತಾರೆ ಮಿಡ್ಲ್ ಟ್ರೀಸ್ ನಡುವೆ ಅಂತ ಹೇಳ್ತಾರೆ ಬೈಬಲ್. ಮಿಡ್ಲ್ ಟ್ರೀಸ್ ಅಂದ್ರೆ ಸಮಾಧಾನದ ರಾಜ್ಯಕ್ಕೆ ಒಂದು ಛಾಯೆ ಏಷ್ಯಾದಲ್ಲಿ ವಚನ ಬರ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾ ಅಂದ್ರೆ ಇವೆಲ್ಲ ಹೆಂಗಿರ್ತದೆ ಅಂದ್ರೆ ಫಸ್ಟ್ ಫೋರ್ಸ್ಫುಲ್ ಆಗಿರ್ತಾರೆ. ಅರೆ ಹೋಗ್ತಾ 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 ಏನ್ ಮಾಡ್ತಾರೆ ಅವ್ರೆ ಸಂತೋಷವಾಗಿ ಏನ್ ಮಾಡ್ತಾರೆ ಅದಕ್ಕೆ ಅದು ಅಧೀನರಾಗ್ತಾರೆ ಅಂತ ಹೇಳ್ತಾರೆ. ಅದ್ರ ನೋಡಿ ನೆಕ್ಸ್ಟ್ ಬಾಲಿ ನೋಡಿಂತೀನಿ. குடியரசு ஆட்சியிலிருந்து பின்னிட்டு போய் ஒரு ஏகாதிபத்திய ஆட்சியின் கீழ் தற்காலிகமாய் ஒரு 1000 வருடத்துக்கு இருக்கும். இப்படிப்பட்ட இந்த ஏகாதிபத்திய ஆட்சி ஒரு துன்மார்க்கனிடமோ அல்லது ஒரு ಯೇಸುಕ್ರಿಸ್ತು ಹಿಟ್ಲರ್ ತರ ಕ್ರೂರವಾಗಿ ಮಾಡಕಲ್ಲ ರೂಲ್ ಮಾಡ ಸ್ಟ್ರಿಕ್ಟ್ ಆಗಿರ್ತಾರೆ ಅದರ. ಆದ್ರೆ ಯೇಸು ಕ್ರಿಸ್ತನ ಇದೆ ಇಂದ ಸ್ಟ್ರಿಕ್ಟ್ ಆಗಿದೆ ಜೊತೆಗೆ ಕೃಪಾ ಭರಿತನಾಗಿದೆ ಅವ್ರ. ಅದನ್ನ ನೋಡ್ಬೇಕಾದ್ರೆ ಹಿಟ್ಲರ್ಗೆ ಸಾವಿರ ಕೊಡಿದ್ರೆ ಏನಾಗಿರೋದು ಭೂಮಿನೇ ಭಾಗ ಮಾಡ್ಬಿಟ್ಟಿರೋದು ಅದರ. ಇದೇ 3 ವರ್ಲ್ಡ್ ಮಾಡ್ಬಿಟ್ಟಿರೋದೇನ ಅದರ. ಆದ್ರೆ ಯೇಸು ಕ್ರಿಸ್ತನಿಗೆ ಕೊಟ್ಟಾಗಿರ್ತಾರೆ ಅದೇ ಬ್ಯೂಟಿಫುಲ್ ಆಗಿ ಮಾಡ್ತಾರೆ ಇವಾಗ ರಾಜ್ಯನ. ಅದಕ್ಕೆ ನೋಡ್ಬೇಕ್ರೆ ಇದು ಒಬ್ಬ ಮನುಷ್ಯನಿಗೆ ಕೊಟ್ಟಿದ್ರೆ ಏನಾಗಿರೋದು ಅದು ಕೆಟ್ಟ ಮನುಷ್ಯ ಆಗಿದ್ರೆ ಹೊಸ್ತಾಗ್ಬಿಡೋದು. ಆದ್ರೆ ನಮ್ಗೇನ್ ಪ್ರೂಫ್ ಇದೆ ಬೈಬಲಲ್ಲಿ ಸಮಾಧಾನದ ರಾಜ್ಯ ನೋಡಿ ಹೇಳ್ತಾರೆ. ஆனால் அந்த யுகத்தின் சர்வாதிகாரியானவர் சமாதான பிரபுவாகிய நமது கர்த்தராக இயேசு கிறிஸ்து என்றும் கூறும்போது நமது எல்லா பயங்களிலிருந்தும் தேவன் நம்மை விடுவிக்கிறார். இந்த கிறிஸ்து மனிதருடைய நலன்களின் மேல் அக்கறை கொண்டு தமது ஈட்டுக்கிரமாக தமது ஜீவனை கொடுத்தவர். புதிய உடன்படிக்கைக்கு கீழ்ப்படிந்து அவரது கிருபையை ஏற்றுக்கொள்ளும் யாவரையும் அவர்களது பாவ அழுக்கிலிருந்து எடுத்து பூர்ணத்துக்கு தெய்வீக ஆசீர்வாதத்துக்கும் திருப்புவார். நோட்ரா ஃபர்ஸ்ட் மனுஷன் எங்க இருந்தாரு ஒன் பயம் இருக்கிறது ஏனப்பா இது எங்கே அந்தவர. அது இயேசு கிறிஸ்து உத்தேசம் என்னன்ற ಮನುಷ್ಯನ ಭಯ ಏನ್ ಮಾಡೋದು ಕಂಪ್ಲೀಟ್ ಆಗಿ ತೆಗೆದಾಕ್ಬಿಡೋದು ಅಲ್ವರ. ಅದೇ ಏನಂತಾರೆ ಮನುಷ್ಯನ ಭಯ ಇರ್ಬೇಕು ಹಿಂಗಿರ್ತಾನೆ ಮನುಷ್ಯ ಹಿಂಗಿರ್ತಾನೆ ಹಂಗಿರ್ತಾನೆ ಹೇಳಕ್ಕಾಗಲ್ಲ. ಅಯ್ಯೋ ಏನಪ್ಪಾ ಅಂತ ಅಂದ್ಬಿಟ್ಟು ಅಂದ್ರ ಹೊಸ್ತಾಗ ಒಂದು ಕಂಪನಿ ಸೇರ್ಕೊಂಡು ಹೆಂಗಿರ್ತದೆ ಹೆಂಗಿರ್ತೀರಿ ಹಾ ಭಯ ಇರ್ತದೆ ಅಲ್ವರ. ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ರೆ ನಾವೆಲ್ಲರೂ ಭಯ ಪಡಿಸ್ತೀವಿ ಅಲ್ವರ. ಆ ಥರ ಸಿಚುವೇಶನ್ ಆ ಥರ ದೇವರಾಜಿಗೆ ಫಸ್ಟ್ ಜನಗಳು ಅಡಾಪ್ಟ್ ಆಗ್ಬೇಕಾದ್ರೆ ಹೆಂಗಿರ್ತದೆ ತುಂಬ ಕಷ್ಟ. ಅದಕ್ಕೆ ಕುದುರೆಗಿತ್ತು ಮಚ್ಚೆ ಮಚ್ಚೆ ಏನೇನೋ ಹಿಂಗೂ ಇಲ್ಲ ಹಂಗೂ ಇಲ್ಲ. ಆದರೆ ಅಲ್ಟಿಮೇಟ್ ಆಗಿ ಏನಾಗ್ತಾರೆ ಅದೇ ಹ್ಯಾಬಿಟ್ ಆಗಿ ಪ್ರಾಕ್ಟೀಸ್ ಆಗ್ಬಿಟ್ರೆ ಪರ್ಫೆಕ್ಷನ್ ಏನಾಗ್ತಾರೆ ಬರ್ತಾರೆ. ಆಮೇಲೆ ನೆಕ್ಸ್ಟ್ ದೇವನ್ ವರೆಯರುತ್ತ இந்த வழிமுறை ஒன்று மட்டுமே பாவம் துரோகம் சுயநலம் நிறைந்த உலகத்தின் சூழ்நிலைக்கு தேவை என்பது 1000 வருட அரசாட்சியின் ஆரம்பத்தில் யாவருக்கும் வெளிப்படையாய் தெரியும். நோட்ரா அருகே என்ற மனுஷனுக்கு கிளியரா நோட்ஸ் கொடுத்தாரு இவெல்ல தேவரு மாடுபேக்காயிட்டோ ಹಿಂಗ್ ಮಾಡಿದ್ರೆ ಇದ್ರೆ ಪ್ರಿಪರೇಷನ್ ಮಾಡಿ ಜನಗಳಿಗೆ ರಾಜ್ಯಗಳು ಕರ್ಕೊಂಬಕ್ ಆಗ್ತಾನೆ ಇಲ್ಲ ಅಂತ ಏನ್ ಮಾಡ್ತಾರೆ ಒಂದು ಪಾಯಿಂಟ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಅದಕ್ಕೆ ಇದ್ರಲ್ಲಿ ಏನ್ ಅರ್ಥ ಮಾಡ್ಕೊಬೇಕಂದ್ರೆ ಏನೋ ಇವತ್ ಮಲಗಿಬಿಟ್ರೆ ನಾಳೆ ಎದ್ದೋಗ್ಬಿಟ್ರೆ ಎದ್ದಿದ ತಕ್ಷಣ ಬೆಳಗ್ಗೆಯಿಂದ 1000 ವರ್ಷ ಆರಂಭ ಆಗೋಯ್ತು ಇಮ್ಮಿಡಿಯೇಟ್ ಆಗಿ ಎಲ್ಲ ಕಡೆ ಏನಾಗ್ಬಿಡ್ತು ಎಲ್ಲ ಚಿರತೆಗಳು ಸಿಂಹಗಳೆಲ್ಲ ಝೂಯಿನೆಲ್ಲ ಹೊಡಬಿಡ್ತು ಎಲ್ಲ ಪ್ರಾಣಿಗಳ ಜೊತೆಗೆ ಅದಕ್ಕೂ ಏನ್ ಮಾಡ್ತಾರೆ ಹುಲ್ ತಿಂತಾವ್ರೆ ಮಂಜರು ಮೈಂಡ್ಲ ಟಾಣ ಹಂಗೆ ಚೇಂಜ್ ಆಗೋಯ್ತು ಎಲ್ಲಕ್ಕೂ ಬೈಬಲ್ ತೆಗೆದು ಓದ್ತಾವ್ರೆ ಎಲ್ಲ ಸಮಾಧಿಗೆ ಹೋಗಿ ಎಲ್ಲ ಪ್ರಾರ್ಥನೆ ಮಾಡ್ತಾರೆ ಸಮಾಜದಿಂದ ಎಲ್ಲರೂ ಬಂದ್ಬಿಟ್ರು ಎಲ್ಲ ಕ್ರೈಸ್ತವ್ರಾಗ್ಬಿಟ್ರು ಅಂತಂಬಿಟ್ಟೇ ಮಾಡ್ಕೊಬಿಡ್ತಾ ಅದೆಲ್ಲ ಊಹೆನೇ ಮಾಡ್ಕೊಂಬಿಡ್ದು. ಹಂಗೆಲ್ಲ ಪ್ರಾಕ್ಟಿಕಲ್ ಆಗಿ ಆದ್ರೂ ಕೂಡ ಈ ಸಮಾಜ ಯೇಸು ಕ್ರಿಸ್ತು ಬಂದು ಮಾಡ್ತಾ ಇದ್ರು ಸರಿ ಹ್ಯಾಂಡಲ್ ಮಾಡಕ್ ಏನಾಗಲ್ಲ ಸಾಧ್ಯನೇ ಇಲ್ಲ. ಪ್ರಾಕ್ಟಿಕಲ್ ಆಗಿ ಏನಂತ ಇಂಪಾಸಿಬಲ್ ಯೋಚಿಸ್ಬಿಡು ಒಂದು ಮನೆಯಲ್ಲೇನೆ ಏನು 12 ಗಂಟೆಗೆ ಏನೋ ಒಂದು ಇವೆಂಟ್ ಆಗಿ ಯಾರೋ ಸತ್ತೋಗ್ಬಿಟ್ರೆ ಸಿಚುವೇಶನ್ ಹ್ಯಾಂಡಲ್ ಮಾಡಿ ಜೀರ್ಣ ಮಾಡ್ಕೊಂಡು ಸೊಲ್ಯೂಷನ್ ಮಾಡೋದಕ್ಕೆ ಏನಾಗ್ಬಿಡ್ತದೆ ಕಷ್ಟ ಆಗ್ಬಿಡ್ತಾರೆ. ಅದು ಮಾಡಿದ್ರು ಸರಿ ಈ ಜನ ಈ ಜನ ಆಗೋಯ್ತಾ ಹಿಂಗೆಲ್ಲ ಆಗೋಯ್ತಾ ಅದೇನಾಗ್ತದೆ ಅದು ಅದೇನು ಅಡಾಪ್ಟ್ ಮಾಡ್ಕೊಳಕ್ಕೆ ಎನ್ವಿರಾನ್ಮೆಂಟ್ ಅಡಾಪ್ಟ್ ಮಾಡ್ಕೊಳಕ್ ಏನ್ರಿ
ತುಂಬಾ ಕಷ್ಟ ಅದ್ರ ಅದಕ್ಕೆ ದೇವರ ರಾಜನ ಸಮಾಧಾನ ಜೇನು ಸಾಫ್ಟ್ ಆಗಿ ಸ್ಲೋ ಆಗಿ ಏನ್ ಮಾಡೋದು ಅದು ಕ್ರಮೇಣವಾಗಿ ಏನ್ ಮಾಡೋದು ತಂದ್ಕೊಡೋದು ದಡ ಬುಡ ಅಂತ ಏನ್ ಮಾಡಕ್ ಹೋಗಲ್ಲ ಅವರು ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬಾರ್ದಲ್ಲ ಕೆಲಸ ಮಾಡಕ್ ಹೋಗಲ್ಲ ಅದ್ರ ಹೆಂಗ್ ಮಾಡ್ತಾರೆ ನಿಧಾನವಾಗಿ ಏನ್ ಮಾಡ್ತಾರೆ ತನ್ನ ರಾಜ್ಯನ ಗ್ರಾಜುವಲ್ ಆಗಿ ಮಾಡೋದು ಅದ್ರ ರಾಮ್ ನೋಡಿ உலகத்தின் மாபெரும் தேவை என்பது வலிமையும் நீதியுமான ஒரு அரசாங்கம் என்று சிலர் ஏற்கனவே கண்டிருக்கின்றனர். அதிகமாய் அவர்கள் காண துணியது என்னவெனில் புதிதாக்கப்பட்ட சித்தங்கள் புதிதாக்கப்பட்ட இருதயங்கள் கிறிஸ்துவின் சிந்தை ஆகியவற்றை கொண்டிருக்கும் பெரிதும் மனமாற்றம் அடைந்தவர்கள் மட்டுமே மிக சரியான சுதந்திரத்தை ಅವಾಗ ಏನ್ ಮಾಡ್ತಾರೆ ಜನಗಳಿಗೆ ರಿವೀಲ್ ಮಾಡೋದಕ್ಕೆ ನಮ್ಮ ರೆವಲೇಷನ್ 21 ಚಾಪ್ಟರ್ ಓದ್ತೀರಿ ಅಂತಂದ್ರೆ ಆ ಹೊಸ ಯೆರೂಸಲೇಮ್ ಪರಲೋಕದಿಂದನೇ ಇದ್ದಲ್ಲಿ ಇಳಿದು ಬಂತು ಅಂತ ಓದ್ತಿರಲ್ಲ ಓದಿ ಅಂತೀರಿ ರೆವಲೇಷನ್ 21 ನೋಡಿದ್ರಿ ನೋಡ್ರಿ ಪಿಂಪು ಪುದಿಯ ವಾಣತೆಯನ್ ಪುದಿಯ ಭೂಮಿಯನ್ನು ಕಟ್ಟೆ ಮುಂದಿನ ವಾಣ ಮುಂದಿನ ಭೂಮಿ ಒಳಿದು ಪೋಯಿನ ಸಮುದ್ರ ಇಲ್ಲಾಮ ಪೋಯಿಟ್ರಿ ಪರಂಗ ಇಲ್ಲಿ ಫಸ್ಟ್ ಹೇಳೋದು ಏನಂತಂದ್ರೆ ನೋಡಿ ಏನ್ ನೋಡಿದಂತೆ ಫಸ್ಟ್ ಅಲ್ಲಿ ಹೊಸ ನೂತನ ನೋಡಿದ್ರು ಅದೇ ಮೀನಿಂಗ್ ಇದೈತೆ ನೂತನ ಭೂಮಂಡಲ ನೂತನ ಆಕಾಶ ಐತೆ ಅದು ಇರ್ಬೇಕಾರೆ ಏನ್ ಹೋಯ್ತಂತ ಇವಾಗ ಅದು ಇರ್ಬೇಕಾರೆ ಇದಕ್ಕೆ ರಿಪ್ಲೇಸ್ಮೆಂಟ್ ಆಯ್ತಾ ಇರ್ಬೇಕು ಏನಂತೆ ಅದೇನು ಫಸ್ಟ್ ಹೊಸ ತತ್ತಾರೆ ತಂದ್ಬಿಟ್ಟು ಹಳೆದ್ ಏನ್ ಮಾಡುದು ಇವಾಗ ಚೇಂಜ್ ಮಾಡ ಅದೇ ಮೀನಿಂಗ್ ಕೆಲವೊಂದು ಎಲ್ಲ ಓವರ್ಲ್ಯಾಪಿಂಗ್ ಏನಾಯ್ತದೆ ಇರ್ತಾರೆ ಇದಿರ್ಬೇಕು ಅದು ಏನಾಗಿರ್ತದೆ ಇರ್ತಾರೆ ಅದರ ಹೆಂಗೆ ಅಂತಂದ್ರೆ ಇವಾಗ ಸೂರ್ಯ ಗ್ರಹಣ ಅಥವಾ ಚಂದ್ರ ಗ್ರಹಣ ನೋಡ್ತಿರಲ್ಲ ಅದರ ಫಸ್ಟ್ ಹೆಂಗಿರ್ತಾರೆ ಈ ಸೂರ್ಯ ಬಂದ್ಬಿಟ್ಟು ಗ್ರಹಣ ಆಗ್ಬೇಕಾರೆ ಒಂದ್ ದಿವಸ ದಿಢೀರಿಂದ ಫುಲ್ ಮುಚ್ಕೊಂಡ್ಬಿಡ್ತದ ಫಸ್ಟ್ ಎಷ್ಟು ಮುಚ್ಕೊಂತದೆ ಸ್ಲೋ ಆಗಿ ಮುಚ್ಕೊಳೋದು ಅದರ ಮುಚ್ಕೊಂತ ಮುಚ್ಕೊತಾ ಆಮೇಲೆ ಏನಾಗ್ತಾರೆ ಕಂಪ್ಲೀಟ್ ಆಗಿ ಕವರ್ ಆಗ್ಬಿಡ್ತದೆ ಅದರ ಇದೇ ತಗೊಳ್ಬೇಕಾರೆ ಯೇಸು ಕ್ರಿಸ್ತನ ನೀತಿ ಸೂರ್ಯ ಜಗತ್ಕೆಲ್ಲ ಪ್ರಕಾಶ ಕೊಡ್ಬೇಕು ಹೆಂಗ್ ಕೊಡ್ತಾರೆ ನಿಧಾನ ಕೂಡ ಅದನ್ನ ಹೇಳ್ತಾರೆ ಅಲ್ಲಿ ಇತ್ತು ಆಮೇಲೆ ಮೊದಲು ಇದ್ದದ್ದು ಎಲ್ಲ ಏನಾಗ್ಬಿಡ್ತು ಕಂಪ್ಲೀಟ್ ಆಗಿ ಓಟಾಯ್ತು ಆಮೇಲೆ ಅಲ್ಲಿವರೆಗೂ ಹೋಗಲ್ಲ ಏನ್ರೀ ಆ ಹಳೆ ಆಕಾಶ ಹಳೆ ಭೂಮಿ ಕಂಪ್ಲೀಟ್ ಆಗಿ ಹೋಗೋದ ಅನ್ನಕ್ಕ ಅದೇನ್ ಏನ ಏನಿರ್ತದೆ ಸಮುದ್ರ ಇರ್ತದೆ ಅದೆಲ್ಲ ಹೋಗಿದ್ಮೇಲೆ ಏನೋಗೋದು ಸಮುದ್ರ ಹೋಗೋದು ಯಾಕಂದ್ರೆ ಸಮುದ್ರಕ್ಕೆಲ್ಲ ಅವಕಾಶ ಇಲ್ವಲ್ಲ ಕ್ರಿಯೆ ಮಾಡಕ್ಕೆ ಅದರ ಅಲ್ಲೋಲ ಕಲ್ಲದಂತ ಸಮುದ್ರಗಳು ದುಷ್ಟ ಜನಗಳಿಗೆ ಕೆಲಸ ಮಾಡಕ್ಕೆ ಎನ್ವಿರಾನ್ಮೆಂಟ್ ಇದ್ರೆ ಕೆಲಸ ಮಾಡ್ತಾರೆ ಕೆಲಸ ಮಾಡಕ್ಕೆ ಎನ್ವಿರಾನ್ಮೆಂಟ್ ಇಲ್ಲ ಅಂದ್ರೆ ಕೆಲಸ ಮಾಡಿ ಎಲ್ಲಿ ಕೆಲಸ ಮಾಡ್ತಾರೆ ಇವಾಗೆಲ್ಲ ತೊಗೊಂಡು ಎಲ್ಲ ಜೈಲ್ಗೆ ಹಾಕ್ತಾರೆ ನೋಡಿ ಜೈಲ್ಗೆ ಹಾಕೋದು ಏನ್ ಮಾಡ್ತಾರೆ ಮಾಡ್ಕೋಬೋರೆ ಅಂತ ಏನ್ ಮಾಡಕ್ಕಿದ್ದೆ ಎಲ್ಲ ಕಳ್ಳರುಗಳೆಲ್ಲ 420ಗಳು ಎಲ್ಲಾನು ಒಂದೇ ರೂಮ್ಗೆ ಹಾಕಿರ್ತಾರೆ ಜಗಳ ಹಾಕೊಂಡು ಸಾಯ್ತಾರ ಅಲ್ಲಿ ಯಾಕೆ ಮಾಡಕ್ ಹೋಗಲ್ಲ ಹೇಳಿ ಏನ್ ಮಾಡೋದು ಏನ್ ಪ್ರಯೋಜನ ನಾವೇ ಒದರ್ಕೊಂಡು ಸಾಯ್ಬೇಕು ಅದ್ ಬದಲು ತಿನ್ಕೊಂಡು ಏನ್ ಮಾಡೋಣ ನೆಮ್ಮದಿಗಿರ ಅನ್ಬಿಟ್ಟು ಇದೇ ಮಾಡಕ್ ಹೋಗೋದು ಅಲ್ವಾ ಏನಂದ್ರೆ ಎನ್ವಿರಾನ್ಮೆಂಟ್ ಚೇಂಜ್ ಮಾಡ್ಬಿಟ್ರೆ ಅವ್ರ ಕೈ ಏನ್ ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಇವಾಗ ಇಲ್ಲಿ ನೋಡಿ ಇವಾಗ ಇಸ್ರೇಲ್ ಜನಗಳಿಗೆ ಏನ್ ಮಾಡಿದ್ರು ಐದು ದಿವಸ ಚೆನ್ನಾಗಿ ತಿನ್ಕೊಂಡಿದ್ರು ದೇವ್ರ ಏನ್ ಮಾಡಿದ್ರು ಎನ್ವಿರಾನ್ಮೆಂಟ್ ಏನ್ ಮಾಡಿದ್ರು ಚೇಂಜ್ ಮಾಡಿದ್ರು ಎಲ್ಲಿ ತಂದ್ರು ಹಣ್ಣಿಗೆ ತಂದು ಬಿಟ್ಬಿಟ್ರಪ್ಪ ಅದರ ಹೆಂಗಾಗೋಯ್ತು ಹೊಟ್ಟೆ ಹಸಿ ಹೊಟ್ಟೆ ಏನಿಲ್ಲ ಊಟ ಸಿಕ್ಕಲಿಲ್ಲ ಸಿಕ್ಕರೆ ಸಾಕೋದು ಏನ್ ಮಾಡೋರು ಬಿಟ್ರು ನೋಡು ಒಂದಿನ ದೇವ್ರ ಒಂದು ಪಕ್ಷಿ ಬಿಟ್ರು ಅಂತೀರ ಲಾವಕ್ಕಿನ ಏನ್ ಮಾಡ್ಬಿಟ್ರು ಸಿಕ್ ಸಿಕ್ಕಿದ್ನೆಲ್ಲ ತಗೊಂಬಿಟ್ಟು ಬೈಬಲ್ ಓದ್ತಿಂತೀರಿ ತಿಂದು ಬಾಣಲ್ ತಿಂದು ಮೂರಂತೆ ಅದರ ಅದೇನು ಅದೇ ತಿನ್ ತೇಗ್ಬಿಡ್ತು ಗೊತ್ತಾ ಓ ಬರೀ ತೇಗ್ಬಿಡಿದ್ರೆ ಏನು ಅದೇ ಸ್ಮೆಲ್ ಅದರ ಕೊನೆಗೆ ಏನಾಗೋಯ್ತು ಅಂದ್ರೆ ಬೇಜಾರಾಗೋಯ್ತು ಯಾಕಪ್ಪ ಹಿಂಗಾಗೋಯ್ತು ಅಂತ ಅದ್ರ ಅದಕ್ಕೆ ಏನ್ರಿ ದೇವ್ರ ಏನ್ ಮಾಡ್ತಾರೆ ಫಸ್ಟ್ ಎನ್ವಿರಾನ್ಮೆಂಟ್ ಏನ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ನೋಡಿ ನೆಕ್ಸ್ಟ್ ಏನೈತಂತೆ ಇಳಿದು ಬಂದು ನೋಡೋದು ಹೆಂಗ್ ಇಳಿದು ಬಂತು ರಾಕೆಟ್ ತರ ಫಾಸ್ಟ್ ಆಗಿ ಟಕ್ ಅಂತ ಏನಾಗ್ಬಿಡ್ತು ಬಂದು ಲ್ಯಾಂಡ್ ಆಗ್ಬಿಡ್ತಾ ಹೆಂಗ್ ಬಂದಂತೆ ನೋಡಿ ಹೇಳ್ತಾ ಮುಂದಕ್ಕೆ ಅದು ತನ್ನ ಗಂಡನಿಗೋಸ್ಕರ ಅಲಂಕಾರಕೃತರಾದ ಮೊದಲ ಗೀತೆಯಂತೆ ಶೃಂಗಾರಿಸಲ್ಪಟ್ಟಿತ್ತು ನೋಡ್ರ ಹೆಂಗ್ ಬಂತಂತೆ ಮೊದಲ್ ಗಿತ್ತಿ ಮೊದಲ್ ಹಿಂಗೋಸ್ಕರ ಹೆಂಗ್ ಬರ್ತಾರ ಹಂಗ್ ಬಂದ್ರಂತೆ ಅಲ್ರ ಮೊದಲ್ ಗಿತ್ತಿ ಮೊದಲ ಹಿಂಗೋಸ್ಕರ ಹೆಂಗ್ ಬರ್ತಾರೆ ಮ್ಯಾರೇಜ್ ಬ್ಯಾಂಡಲ್ ಕರಿತೀನಿ ನೋಡಿತೀನಿ ದಯವಿಟ್ಟು ಮೊದಲ ಹಿಂಗ ಬಂದು ಕೂತಿದ್ದಾರೆ ಮೊದಲ್ ಗಿತ್ತಿ ಕರ್ಕೊಂಡ್ ಬಂದ್ರೆ ಏನ್ ಮಾಡ್ತಾರೆ ಮೊದಲ್ ಗಿತ್ತಿ ಓಡ್ಬಿಟ್ಟು ಟಕ್ಕ ಕುತ್ಕೊಂಡ್ಬಿಡ್ತಾರ ಓಡ್ಬೇಕು ಹೇಳ್ತೀರಿ ಬೋ ಇರಾವ ಯಾಕಪ್ಪ ಅರ್ಜೆಂಟ್ ನಿಧಾನವಾಗಿ ಬಂದು ಹೇಳ್ತಿರಲಿಲ್ಲ ಬ್ರೈಡಲ್ ವಾಕ್ ಹೇಗಿರ್ತದೆ ಹಾಡಾಡ್ಕೊಂಡು ಸ್ಮೂತ್ ಆಗಿ ಸಾಫ್ಟ್ ಆಗಿ ಅಂದೇನು ಅದ್ ಹೇಳ್ತಾರೆ ಏನ್ ಹೇಳ್ತಾರೆ ಆಸ್ ಎ ಬ್ರೈಡ್ ಅಡೋನ್ ಫಾರ್ ಅವರ್ ಹಸ್ಬೆಂಡ್ ಏನ್ರಿ ತಕ್ಕಂತೆ ಲಾಯಕ್ಕಾಗಿ ಪ್ರಿಪೇರ್ ಆಗಿ ಮೊದಲಿಂದ ಹೆಂಗಿದ್ರು ನೋಡ್ತಾರೋ ಆ ಕ್ಯಾರೆಕ್ಟರ್ ಸಮೇತ ಹೇಳೋದಲ್ಲಿ ಬರೋದು ಅದೇ ಮೀನಿಂಗ್ ಸಾಫ್ಟ್ ಆಗಿ ಕ್ಯಾರೆಕ್ಟರ್ ಅದೇನು ದಡ ಬಿಡ ಅಂತ ಮಾಡಂತದ ಅಲ್ಲ ಆ ರೀತಿ ಕ್ರಿಸ್ತ ರಾಜ್ಯ
ಫಸ್ಟ್ ಆಕಾಶದಲ್ಲಿ ಭೂಲೋಕದಲ್ಲಿ ಎಲ್ಲ ಸ್ಥಾಪನೆ ಆಗಕ್ಕೆ ಮುಂಚೆ ನಡೀತದೆ. ಆದ್ರೆ ಭೂಲೋಕದ ಸ್ಥಾಪನೆ ಆಗದ ಹೇಗೆ ಪ್ರೊಸೆಸ್ ಅದು ಅಂದ್ರೆ ಒಂದು ಸ್ಲೋ ಪ್ರೊಸೆಸ್ ಅಂತಾರೆ. ಅದಕ್ಕೆ ನೋಡ್ಬೇಕಂದ್ರೆ ಈ ಪ್ರೊಸೆಸ್ ಅಲ್ಲಿ ಹೆಂಗಿರ್ತಾರೆ, ಭೂಲೋಕದಲ್ಲಿ ಗಲ್ಲಿ ಬಿಡುಗಡೆ ತೊಂದರೆಗಳೇ ಅಂತೀವಲ್ಲ ಇದ್ದೇ ಇರ್ತೇವೆ ಅಂತಂದ್ರೆ ಅದಕ್ಕೆ ನಾವು ಇಲ್ಲಿ ಇನ್ಸ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಏನೇನು ಡೌಟ್ಸ್ಗಳಿದ್ರೆ ಕೇಳ್ರಿ.